ಪ್ರಸಾದ್ ಶೆಟ್ಟಿ ಆಡಳಿತ ಮುಕ್ತೇಶ್ವರರು ಇರಾ ಶ್ರೀ ಸೋಮನಾಥೇಶ್ವರ ದೇವಸ್ಥಾನ ಸನ್ಮಾನ್ಯ ಶ್ರೀ ಹರೀಶ್ ಸುಲಾಯ ಒಡಂಬೆಟ್ಟು ಜಿಲ್ಲಾಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತು ಅದೇ ಥರ ಸನ್ಮಾನ್ಯ ಡಾಕ್ಟರ್ ಸುಬೋಧ್ ಭಂಡಾರಿ ಬಾವಬೀಡು ಸಂಚಾಲಕರು ಪ್ರಗತಿ ಆಂಗ್ಲ ಮಾಧ್ಯಮ ಶಾಲೆ ಕುಕ್ಕಾಜೆ ಸನ್ಮಾನ್ಯ ಶ್ರೀ ಸುಂದರ್ ಸುವರ್ಣ ನಮ್ಮ ಕಾರ್ಯಕ್ರಮ ಚಂದಗಾಣಬೇಕಾದರೆ ದೇವರ ಪ್ರಾರ್ಥನೆ ಅತಿ ಮುಖ್ಯ ನಮ್ಮ ಈ ಭಾಗದ ಯುವ ಭಾಗವತರಾಗಿರುವಂತಹ ಮನ್ವಿತ್ ವೈ ಶೆಟ್ಟಿ ಸಂಪಿಲ ಇವರು ಪ್ರಾರ್ಥನೆಯನ್ನು ನೆರವೇರಿಸಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ ಆಂತ ನಿವಾರಣೈಕ ತರಣಿ ವಿಘ್ನಾಟ ವಿಹವ್ಯವಾಟ್ ವಿಘ್ನ ವ್ಯಾಳ ಕುಲಾಭಿಮಾನ ಗರುಡು ವಿಘ್ನೇಬ ಪಂಚಾನನ ವಿಘ್ನೇಬ ಪಂಚಾನನ ಮಾತಾಮರಕತ ಶ್ಯಾಮ ಮಾತಂಗೀ ಮಧುಶಾಲಿನಿ ಕುರಿಯಾತ್ ಕಟಾಕ್ಷ ಕಲ್ಯಾಣಿ ಕದಂಬವನವಾಸಿರಿ ಕಲ್ಯಾಣಿ ಕದಂಬವನವಾಸಿನಿ ಕದಂಬವನವಾಸಿನಿ ಭಗವಂತನ ಪಾದಗಳಿಗೆ ಅರ್ಪಿಸಿ ನಿರಾಳವಾಗಿ ಮುಂದಡಿ ಇಡುವಂತಹ ಸಮಯ ಇದೀಗ ನಮ್ಮೆಲ್ಲರನ್ನೂ ಸ್ವಾಗತಿಸಲಿದ್ದಾರೆ ಹಾಗೂ ಪ್ರಾಸ್ತಾವಿಕ ಮಾತುಗಳನ್ನಾಡಲಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಗೌರವಾಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ನೇಮು ಪೂಜಾರಿ ಇರಾ ಇವರು ಇರಾ ನೇಮು ಪೂಜಾರಿ ಅಂದರೆ ಇಲ್ಲಿ ಎಲ್ಲರಿಗೂ ಪರಿಚಿತ ಅದಕ್ಕಿಂತ ಹೆಚ್ಚಾಗಿ ಇವರು ತಾಲೂಕು ಕಾರ್ಯನಿರ್ವಹಣಾಧಿಕಾರಿಯಾಗಿಯೂ ಸಹಾಯಕ ಯೋಜನಾಧಿಕಾರಿಯಾಗಿಯೂ ಮತ್ತು ವಿದ್ಯಾಪೀಠದಲ್ಲಿ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿ ಸ್ವಯಂ ನಿವೃತ್ತಿ ಪಡೆದಿರುವಂಥವರು ಇವರು 8 ವರ್ಷ ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ರಾಜ್ಯದಲ್ಲೇ ಅತ್ಯುತ್ತಮ ಘಟಕ ಎಂಬ ಹೆಸರನ್ನು ಸಂಪಾದಿಸಿಕೊಟ್ಟಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲದೆ ಉಡುಪಿ ಜಿಲ್ಲೆಯ ಪ್ರಭಾರ ಅಧ್ಯಕ್ಷರಾಗಿ 1 ವರ್ಷ ಕಾರ್ಯನಿರ್ವಹಿಸಿರುತ್ತಾರೆ ದೆಹಲಿಯಲ್ಲಿ ಜರುಗಿದ ಚುಟುಕು ಕವಿಗೋಷ್ಠಿ ಉದ್ಘಾಟನೆ 2 ವರ್ಷಗಳ ಹಿಂದೆ ನಡೆದಿತ್ತು ಅದರ ಉದ್ಘಾಟನೆ ಇದೇ ಊರಿನ ಇದೇ ಮಣ್ಣಿನ ಮಗನಿಗೆ ದೊರೆತಿದೆ ಎಂಬುದು ನಮಗೂ ಪೆರ್ಮೆ ಅದೇ ಅವರೇ ನಮ್ಮ ನೇಮು ಪೂಜಾರಿಯವರು ಇವತ್ತು ಈ ಶಿವನ ಆಶೀರ್ವಾದದ ನೆಲದಲ್ಲಿ ನಮ್ಮೊಂದಿಗಿದ್ದಾರೆ ತನ್ನ ಸೇವಾ ಅವಧಿಯಲ್ಲಿ ವಿದೇಶದ ತಜ್ಞರಿಂದಲೂ ತರಬೇತಿಯನ್ನು ಪಡೆದವರಾಗಿರುತ್ತಾರೆ ಇವರು ಬರೆದ ಪ್ರಕಟಿತ ಕೃತಿಗಳು ಹಲವಾರು ಒಟ್ಟು 11 ಕೃತಿಗಳನ್ನು ಇವರು ಬಿಡುಗಡೆಗೊಳಿಸಿದ್ದಾರೆ ಇವರು ಪಡೆದ ಸನ್ಮಾನ ಬಿರುದುಗಳು ಅನೇಕ ಇವರು ಪಡೆದ ರಾಜ್ಯ ಪ್ರಶಸ್ತಿ 2 ಅಂತಾರಾಷ್ಟ್ರೀಯ ಪ್ರಶಸ್ತಿ 1 ನಾಳೆ ಶ್ರೀ ಬ್ರಹ್ಮವೈದರ್ಕಳ ಗರೋಡಿಯಲ್ಲಿ ನಮ್ಮ ಚುಟುಕು ಪರಿಷತ್ತಿನ 150ನೇ ಕಾರ್ಯಕ್ರಮದ ಸಂದರ್ಭ ಅದು ಸಂಭ್ರಮ ನಾಳೆ ಗರೋಡಿಯಲ್ಲಿ ನಡೆಯಲಿದೆ ಅಂತರ್ಜಿಲ್ಲಾ ಚುಟುಕು ಕವಿಗೋಷ್ಠಿ ಶ್ರೀದೇವಿ ವೇದಿಕೆಯಲ್ಲಿ ಇದೇ ನಮ್ಮ ಇರಾ ನೇಮು ಪೂಜಾರಿಯವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ ಈಗ ತಮ್ಮ ಪ್ರಾಸ್ತಾವಿಕ ಮಾತುಗಳನ್ನು ಇರಾ ನೇಮು ಪೂಜಾರಿಯವರು ಮಾಡಿಕೊಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ ಇರಾ ಶ್ರೀ ಸೋಮನಾಥ ದೇವರಿಗೆ ವಂದಿಸುತ್ತ ಮಹಾಗಣಪತಿ ದೇವರಿಗೆ ವಂದಿಸುತ್ತ ಕಟೀಲು ದುರ್ಗಾಪರಮೇಶ್ವರಿ ದೇವಿಗೆ ವಂದಿಸುತ್ತ ಪರಿವಾರ ಶಕ್ತಿಗಳಿಗೆ ವಂದಿಸುತ್ತ ಸೇರಿದಂಥ ಗಣ್ಯಾಧಿ ಗಣ್ಯರಿಗೆ ತಮಗೆಲ್ಲರಿಗೂ ವಂದಿಸುತ್ತ ಒಂದೆರಡು ಮಾತು ಮುಂದಿಡಲಿಕ್ಕೆ ಅಪೇಕ್ಷೆ ಪಡೆದಿದ್ದೇನೆ
ಸ್ವಾತಂತ್ರ್ಯಕ್ಕಿಂತ ಮುಂಚೆಯೇ ಇರ ಅನ್ನುವಂಥದ್ದು ಅದು ಯಕ್ಷಗಾನದ ತವರೂರು. 4/4/1842 ಶ್ರೀ ಸೋಮನಾಥ ದೇವರ ಇಲ್ಲಿಯ ಪ್ರಾರಂಭಿಕ ಬ್ರಹ್ಮಕಲಶೋತ್ಸವ ಜರುಗಿದೆ. ದಯವಿಟ್ಟು ಉದಯವಾಣಿಯ ಉಪಸಂಪಾದಕರು, ಚುಟುಕು ಸಾಹಿತ್ಯದ ಮಾಜಿ ಜಿಲ್ಲಾಧ್ಯಕ್ಷರು, ನಮ್ಮ ಸ್ನೇಹಿತರು, ಹಿರಿಯ ಸಾಹಿತಿಗಳು ಆದಂತಹ ಗಣೇಶ್ ಪ್ರಸಾದ್ ಪಾಂಡೇಲ್ರವರು ದಯಮಾಡಿಸಬೇಕು ವೇದಿಕೆಗೆ, ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಇಂದಿನ ಈ ಸುಂದರ ಸಮಾರಂಭದಲ್ಲಿ ಎರಡು ವಿಚಾರಗಳನ್ನು ಹೇಳಿದ್ದೀನಿ. ಕುಂಡಲಿನಿ ಈಶ್ವರಿಯ ತಪಸ್ಸು ಮಾಡಿದಂತಹ ಪುಣ್ಯ ಭೂಮಿ ಇದು. ಸ್ವಾತಂತ್ರ್ಯಕ್ಕಿಂತ ಮುಂಚೆಯೇ ಯಕ್ಷಗಾನದ ಸೊಬಗು ಸೊಡರನ್ನು ಬೆಳಗಿಸಿದಂಥ ಊರಿದು. ನಾಟಕರಂಗ, ಯಕ್ಷಗಾನ ಕ್ಷೇತ್ರ, ಕ್ರೀಡಾ ಕ್ಷೇತ್ರ, ಅಂತಾರಾಷ್ಟ್ರ ಮಟ್ಟದಲ್ಲಿ ಕ್ರೀಡೆಯಲ್ಲಿ ಹೆಸರು ಪಡೆದಂಥ ಊರಿದು. ಸ್ವಚ್ಛತೆಯಲ್ಲಿ ರಾಜ್ಯದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಂಥ ಊರಿದು. ಶ್ರೇಣಿ ಗೋಪಾಲಕೃಷ್ಣ ಭಟ್, ಕುಂಬಳೆ ಸುಂದರರಾಯರು, ಸಾಮಗುರು ಮೊದಲಾದವರು ಮಹಾಮಹಾ ಕಲಾವಿದರು ಇಲ್ಲಿ ಗೆಜ್ಜೆ ಕಟ್ಟಿ ಭಾಗವಹಿಸಿದಂಥ ಮೇಳವಿದು. ಕೊರಗಶೆಟ್ಟರು, ವಿಠಲ್ ಶೆಟ್ಟರು ಈವಾಗ ಕಟೀಲು ಕ್ಷೇತ್ರದ 6 ಮೇಳಗಳ ಯಜಮಾನರಾಗಿ ದೇವಿಪ್ರಸಾದ್ ಶೆಟ್ಟರು ಇದ್ದಾರೆ. ಕಾರಣಾಂತರದಿಂದ ಇದನ್ನು ಬರಲಿಕ್ಕೆ ಆಗಿಲ್ಲ, ನಾನು ಬಂದು ಮತ್ತೆ ಸೇರ್ತೇನೆ ಅಂತ ಹೇಳಿದ್ದಾರೆ. ಹೀಗೆ ಯಕ್ಷಗಾನದ ಬಗ್ಗೆ ಅಪಾರ ಅನುಭವ ಇರುವಂಥ ಒಂದು ತಾಯಿ ಬೇರು ಅಂತ ನಾನು ಮೊದಲೇ ಹೇಳಿದೆ. ಕುಂಡಾವು ಮೇಳ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತಿರುವಂಥದ್ದು, ಆನಂತರ ಕರ್ನಾಟಕ ಮೇಳ ಆಗಿದೆ. ತಿರುಮಲರಾಯ ಚೌಟ ಎನ್ನುವಂಥವರು ಪ್ರಥಮ ಬ್ರಹ್ಮಕಲಶ ಮಾಡಿದ್ದು 4/4/1842. ಇದರ ಉಲ್ಲೇಖ ಬೆಂಕಿನಾಥೇಶ್ವರ ದೇವಸ್ಥಾನದಲ್ಲಿತ್ತು. ಹೀಗೆ ಇಲ್ಲಿಗೆ ಬಹಳ ಒಂದು ಇತಿಹಾಸ ಇರುವಂಥ ಒಂದು ಸ್ಥಳಕ್ಕೆ ಆಗಮಿಸಿದಂಥ ತಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇಂದಿನ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ ಧರ್ಮದರ್ಶಿಗಳು ಆದಂಥ ಮಾಜಿ ರಾಜ್ಯಾಧ್ಯಕ್ಷರೂ ಆದಂಥ ಹರಿಕೃಷ್ಣ ಪುನರೂರವರು. ಅವರ ಹೆಸರನ್ನು, ಧರ್ಮದರ್ಶಿಗಳ ಹೆಸರನ್ನು ಕೇಳಿದವರು ಯಾರೂ ಇಲ್ಲ. ಕಲೆ, ಸಾಹಿತ್ಯ, ಧಾರ್ಮಿಕತೆಯಲ್ಲಿ ಅವರ ಕೊಡುಗೆ ಅಪಾರ. ಅವರು ಕ್ರಾಂತಿಕಾರ ನಾಯಕ ಅಂತ ಹೇಳಿದರೆ ತಪ್ಪಾಗದು. ಪ್ರಾರಂಭದಲ್ಲಿ ಯುವಕ ಸಂಘಕ್ಕೆ ಸೇರಿ ಬರಬರುತ್ತಾ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಸಾಹಿತ್ಯ ದಿಗ್ಗಜ ಆಗಿದ್ದಾರೆ. ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯವರು ರಾಜ್ಯ ಮಟ್ಟದ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಬ್ಬರು ಅಧ್ಯಕ್ಷರಾಗಿದ್ದರೆ ಅದು ಧರ್ಮದರ್ಶಿ ಹರಿಕೃಷ್ಣ ಪುನರೂರವರು. ಇಡೀ ಕರ್ನಾಟಕ ಅಲ್ಲ, ಇಡೀ ಭಾರತದಲ್ಲಿ, ಕರ್ನಾಟಕದಲ್ಲಿ 66 ಮಂಡಳಿಗಳಿವೆ. ಈ ಮಂಡಳಿಗಳಿಗೆ ಸರ್ಕಾರದ ಕಾರು ಕೊಡ್ತಾರೆ, ಸೌಲಭ್ಯ ಕೊಡ್ತಾರೆ, ಎಲ್ಲವೂ ಇದೆ. ಆದರೆ ನನಗೆ ಸರ್ಕಾರದ ಕಾರು ಬೇಡ ಅಂತ ಹೇಳಿ ಸರ್ಕಾರದ ಕಾರು ಕೊಟ್ಟದ್ದನ್ನು ನಿರಾಕರಿಸಿ ಅವರ ಸ್ವಂತ ಕಾರಿನಲ್ಲಿ ಎಲ್ಲೆಡೆ ಸಂಚರಿಸಿದಂಥವರು ಧರ್ಮದರ್ಶಿ ಹರಿಕೃಷ್ಣ ಪುನರೂರವರು. ಎಲ್ಲ ಅಧ್ಯಕ್ಷರುಗಳು ಹೋದಂತಹ ಟಿ ಎ ಬಿಲ್ ಮಾಡ್ತಾರೆ, ಒಂದು ಪ್ರವಾಸ ಭತ್ಯೆಯನ್ನು ತೆಕ್ಕೊಂಡು ಬಿಡಲಿಲ್ಲ. ಹರಿದ್ವಾರದಿಂದ ಬದ್ರೀನಾಥಕ್ಕೆ 350 ಕಿಲೋಮೀಟ್ರ್ ಹೋದಂಥ ದೊಡ್ಡ ವ್ಯಕ್ತಿ, ತುಳುರಾಜ್ಯ ನನ್ನ ಗುರಿ ಎನ್ನುವಂತಹ ದಿಟ್ಟ ಹೆಜ್ಜೆಯನ್ನು ತೊಟ್ಟಂತಹ ಒಬ್ಬ ಮಹಾ ವ್ಯಕ್ತಿ. ಹೀಗೆ ಅವರು ಕೊಲ್ಲೂರು ಕ್ಷೇತ್ರದ ಆಡಳಿತ ಮುಕ್ತೇಶ್ವರರಾಗಿದ್ದರು, ಹಟ್ಟಿಯಂಗಡಿ ಕ್ಷೇತ್ರದ ಆಡಳಿತ ಮುಕ್ತೇಶ್ವರರಾಗಿದ್ದಾರೆ, ಹಿಂದೆ ಆಗಿದ್ದರು. ಅದೇ ರೀತಿ ಬಪ್ಪನಾಡು ಕ್ಷೇತ್ರದ ಆಡಳಿತ ಮುಕ್ತೇಶ್ವರರಾಗಿ ಸೇವೆ ಮಾಡಿದ್ದಾರೆ. ಆಡಳಿತ ಮುಕ್ತೇಶ್ವರರಾಗಿ ಕೂಡ ಕ್ರಾಂತಿಯನ್ನು ನ್ಯಾಯಯುತವಾಗಿ ಧರ್ಮಯುತವಾಗಿ ಮಾಡಿದಂಥ ಒಬ್ಬ ಮಹಾ ವ್ಯಕ್ತಿ. ದೇವರು ಒಬ್ಬ ಮಹಾ ವ್ಯಕ್ತಿಯ, ಒಬ್ಬರು ಶ್ರೀಮಂತರ ಮನೆಗೆ ದೇವರು ಹೋಗುವಂಥ ಸಂಪ್ರದಾಯ ಇದ್ದಾಗ
ಎಲ್ಲ ಭಕ್ತರು ದೇವರಿಗೆ ಒಂದೇ ಸರಿಸಮಾನ ಎಂಬುದಾಗಿ ಆ ಶ್ರೀಮಂತ ವರ್ಗದವರ ಎದುರಿಗೆ ನಿಂತು ತಾನು ತನ್ನ ಧರ್ಮದ ಸತ್ಯದ ನೆಲೆಯಲ್ಲಿ ಅದನ್ನು ಹೋಗುವಂಥದ್ದನ್ನು ನಿಲ್ಲಿಸಿದಂಥ ಒಬ್ಬ ಮಹಾವ್ಯಕ್ತಿ. ಹೀಗೆ ಅವರ ಬಗ್ಗೆ ಮಾತನಾಡ್ತಾ ಹೋದರೆ ಬಹಳ ಬಹಳ ಕೆಲವರು ಇವಾಗ ಆಕ್ಸಿಡೆಂಟ್ ಆಗಿ ಬಿದ್ದು ರಕ್ತ ಸೋರ್ತಿದ್ರೆ ಎಲ್ಲ ಮೊಬೈಲ್ ತಂದು ಫೋಟೋ ತೆಗೆಯುವಂತಹ ಕ್ರಮವನ್ನು ಕೆಲವು ಕಡೆ ನೋಡ್ತಾ ಇದ್ದೀವಿ. ಅವರನ್ನು ಪ್ರಾಣ ಉಳಿಸಲಿಕ್ಕೆ ಆಸ್ಪತ್ರೆಗೆ ಕೊಂಡು ಹೋಗುವ ಕಡೆ ಗಮನ ಇಲ್ಲ, ಕೆಲವು ಕಡೆ ಎಲ್ಲೆಡೆ ಅಲ್ಲ. ಇವರು ರಾಜ್ಯಾಧ್ಯಕ್ಷರಾಗಿದ್ದಾಗ ಹೋದಾಗ ರಕ್ತದ ಕೋಡಿ ಹರಿಯುತ್ತಾ ಇದೆ, ಕೊನೆಯ ಉಸಿರು ಬಿಡುವಂತಾಗಿದೆ. ಆ ಸಂದರ್ಭದಲ್ಲಿ ತನ್ನ ಕಾರನ್ನು ನಿಲ್ಲಿಸಿ ಯಾರು ಎಲ್ಲಿಯವರು ಏನು ವಿಚಾರ ಮಾಡದೆ ಆ ರಕ್ತದ ಕೋಡಿ ಹರಿಸುವಂತಹ ಆ ಪ್ರಾಯದಂಥವರನ್ನು ಎತ್ತಿ ಕಾರಿಗೆ ಹಾಕಿ ಅಂತ ಹೇಳಿ ತಾನು ಬಸ್ಸಿನಲ್ಲಿ ಬಂದು ಮಣಿಪಾಲ ಆಸ್ಪತ್ರೆಗೆ ಹೋದಂಥ ಒಬ್ಬ ಮಹಾವ್ಯಕ್ತಿ. ಯಾರೋ ಒಬ್ಬರು ಹೇಳಿದ್ರಂತೆ ಚಿನ್ನದ ಕಡಗ ಇಡಲಿಕ್ಕೆ ಮಾಡಿ ಅವರ ಒಂದು ಕೊಡುಗೆ ಅಂತ ಕೊಟ್ಟಿ ಕೊಡಲಿಕ್ಕೆ ಬಂದರೆ ಏನೋ ಹೇಳಿ ಆವಾಗ ಅವರು ಹೇಳಿದ್ರಂತೆ, ನನಗೆ ಈ ಚಿನ್ನದ ಕಡಗದ ಅವಶ್ಯಕತೆ ಇಲ್ಲ, ಅದು ನನಗೆ ಬೇಕೂ ಇಲ್ಲ, ಸಮಾಜ ಸೇವೆಯೇ ನನಗೆ ಚಿನ್ನದ ಕಡಗ ಅಂತ ಹೇಳಿದಂಥ ಒಬ್ಬ ವ್ಯಕ್ತಿ. ಹೀಗೆ ಒಂದು ಕಡೆ ಈಗ ತುಂಬ ಕವಿಗಳು ಬರೆದಿದ್ದಾರೆ, ಕೆಲವು ಕಡೆ ಸಿಕ್ಕಿದಂಥ ದಯವಿಟ್ಟು ನಮ್ಮ ಮುಕ್ತೇಶ್ವರರಾದಂಥ ಜಗದೀಶ್ ಶೆಟ್ರು, ಬಹುಶಃ ಅವರ ಗುತ್ತು ಜಗದೀಶ್ ಶೆಟ್ರು, ಅವ್ರ ಬಗ್ಗೆ ಹೆಸರು ಗೊತ್ತಿಲ್ಲದವರು ಯಾರೂ ಇಲ್ಲ, ದಯವಿಟ್ಟು ವೇದಿಕೆಗೆ ದಯಮಾಡಿಸಬೇಕು. ಪ್ರಶಸ್ತಿಗಳು ಸನ್ಮಾನಗಳು ಧೂಳು ಹಿಡಿದನ್ನು ಇವರು ನೋಡಿ ಬೇಸತ್ತು ಆ ಕಲಾವಿದರಿಗೆ ಏನಾದರೂ ಮಾಡಬೇಕು ಎನ್ನುವಂತಹ ಒಂದು ದಿಟ್ಟ ಹೆಜ್ಜೆಯನ್ನು ತೊಟ್ಟು ಅವರು 14 ಲಕ್ಷದ ಈಗಲ್ಲ ಇವಾಗ ಅಂತ ಹೇಳಿದ್ರೆ ಒಂದು ಕೋಟಿ ಆಗ್ಬೋದು, 14 ಲಕ್ಷದ ಭವನ ನಿರ್ಮಿಸಿದಂಥ ಒಬ್ಬ ಮಹಾವ್ಯಕ್ತಿ. ಕರ್ನಾಟಕ ರಾಜ್ಯ ಅಲ್ಲ, ಭಾರತದಲ್ಲೇ 101 ಮಂದಿಗೆ ಮನೆ ಕಟ್ಟಿಸಿ ವಿದ್ಯುತ್ ವೈರಿಂಗ್ ಎಳೆದು ಕೀಯನ್ನು ಕೊಟ್ಟು ಉಚಿತವಾಗಿ ಆ ಮನೆಯನ್ನು ಕೊಟ್ಟು ಆ ಬಡವರ ಪಾಲಿಗೆ ಒಂದು ಸ್ವರ್ಗ ಅಂತ ಹೇಳಿದರೆ ತಪ್ಪಾಗದು. ಸರ್ಕಾರ ಕಟ್ಟಿಸಿದ 5 ಸೆನ್ಸ್ ಸ್ಥಳ ಎಲ್ಲ ಹೌದು, ಆದರೆ ತನ್ನ ಆ ಸ್ಥಳವನ್ನು ಕೊಡುವುದಲ್ಲದೆ ನೀರಿನ ವ್ಯವಸ್ಥೆ ವಿದ್ಯುಚ್ಛಕ್ತಿ ಎಲ್ಲವನ್ನ ಕೊಟ್ಟು ಈ ರೀತಿ ಒಂದು 101 ಮಂದಿಗೆ ಮನೆ ಕಟ್ಟಿಸಿ ಕೊಟ್ಟಿರುವಂಥ ಒಬ್ಬ ಮಹಾವ್ಯಕ್ತಿ ಅಂತ ಹೇಳಿದ್ರೆ ಕರ್ನಾಟಕ ಅಲ್ಲ ಭಾರತದಲ್ಲೇ ಬಹುಶಃ ಯಾರಾದರೂ ಇದ್ರೆ ನೀವು ಹೇಳಿ. ಹೀಗೆ ಕೇರಳದಲ್ಲಿ ಒಬ್ಬರು ಕೊಟ್ಟಿಸಿ ಕೊಟ್ಟಿದ್ದಾರೆ, ಆದರೆ ಸ್ಥಳ ಬರಿದ್ದೆ. ಇವರು ಹಾಗಲ್ಲ, ಸ್ಥಳದಿಂದ ಸ್ಥಳವನ್ನು ಪಡೆದು ಇವರ ಸ್ಥಳದಲ್ಲಿ 800 ಎಕರೆ ಇದ್ದಂತಹ ಒಬ್ಬ ಮಹಾವ್ಯಕ್ತಿ, 800 ಎಕರೆ ಜಮೀನು ಇದ್ದಂತಹ ವ್ಯಕ್ತಿ, ತನ್ನ 600 ಎಕರೆಯನ್ನು ಧಾರೆ ಎರೆದು ಕೊಟ್ಟಿರುವಂಥ ಒಬ್ಬ ಮಹಾವ್ಯಕ್ತಿ ಇವಾಗ ಸುಮಾರು 200 ಎಕರೆ ಸ್ಥಳವನ್ನು ಇಟ್ಟುಕೊಂಡಿದ್ದಾರೆ. ಹೀಗೆ ಇವರ ಉದಾರ ಕೊಡುಗೆ ಅದು ಅಪಾರ. ಬ್ರಿಟಿಷ್ ಗೌರ್ಮೆಂಟ್ ಇದ್ದಾಗ ಇವರು ಪಟೇಲ್ರ ವಂಶ, ಆವಾಗ ಡಿ ಸಿ ಫುಲ್ ಪೂರ್ತಿ ಅಧಿಕಾರ ಇದೆ, ಪಟೇಲ್ರನ್ನು ಬರಲಿಕ್ಕೆ ಹೇಳಿದ್ರಂತೆ. ಹೇಳಿದಾಗ ಇವರು ಹೇಳಿದ್ರಂತೆ, ನಾನು ಬರುವುದಿಲ್ಲ, ನಾನು ದೇವರ ಪೂಜೆಯಲ್ಲಿದ್ದೇನೆ ಅಂತ. ಆ ಡಿ ಸಿ ಯಾರನ್ನು ಕಳಿಸಿದ್ರು ಅವರಿಗೆ ಉತ್ತರ ಕೊಟ್ಟು ಕಳಿಸಿದರು. ಸಿಟ್ಟುಕೊಂಡಂಥ ಡಿ ಸಿ ಪಟೇಲ ವೃತ್ತಿಯಿಂದ ವಜಾ ಮಾಡಿ ಅಂತ ಹೇಳಿದಾಗ, ಪಟೇಲ ವೃತ್ತಿ ಹೋದರೂ ಚಿಂತಿಲ್ಲ, ನನಗೆ ಮೊದಲು ದೇವರ ಸೇವೆ ಅಂತ ಹೇಳಿ ಆ ರೀತಿ ಮತ್ತೆ ಅವರಿಗೆ ಖುಷಿಪಟ್ಟು ಅವರ ಆ ಪಟೇಲರ ಹುದ್ದೆಯನ್ನು ಮುಂದುವರಿಸಿದ್ರಂತೆ. ತೆಂಗಿನ ಮರ ಹತ್ತುವಂಥದ್ದು, ಕೃಷಿ ಮಾಡುವಂಥದ್ದು, ಹೀಗೆ ಬೇರೆ ಬೇರೆ ವಿಷಯದ ಕಡೆ. ಬಹುಶಃ ಅವರ ಬಗ್ಗೆ ನಾನು ಮಾತಾಡ್ತಾ ಹೋದರೆ ವಿಚಾರಗಳು ತುಂಬ ಇದೆ, ಇನ್ನೂ ಇದೆ ನನ್ನ ಹತ್ರ, ನಾನು ಓದಿದ್ದೇನೆ. ನಮ್ಮ ಇರಾ ಯುವಕ ಮಂಡಲದ ಪ್ರೀತಿ ಇಟ್ಟು, ಅದಿಲ್ಲದೆ ದಕ್ಷಿಣ ಕನ್ನಡದಲ್ಲಿ ಚುಟುಕು ಸಾಹಿತ್ಯ ಪರಿಷತ್ತಿನಲ್ಲಿ ನಾನು ಜಿಲ್ಲಾಧ್ಯಕ್ಷನಾಗಿದ್ದಾಗ ಸರ್ ಅಲ್ಲಿಗೆ ಆ ಯುವಕ ಸಂಘದಲ್ಲಿ ಪುಸ್ತಕ ಭಂಡಾರದ ಅಗತ್ಯ ಇದೆ ಅಂತ ಹೇಳಿದಾಗ ಸುಮಾರು 25,000
ಕೊಡುಗೆಯ ಪುಸ್ತಕಗಳನ್ನು ಇರಕ್ಕೂ ಕೂಡ ಕೊಟ್ಟಿದ್ದಾರೆ. ಹೀಗೆ ಧರ್ಮದರ್ಶಿ ಹರಿಕೃಷ್ಣ ಪುನರೂರವರು ಅಂತ ಹೇಳಿದರೆ ಒಂದು ದೊಡ್ಡ ಶಕ್ತಿ. ಅವರು ಇಲ್ಲಿಗೆ ದಯಮಾಡಿ ಇರುವಂಥದ್ದು, ನಾನು ಈ ತನಕ ಇರ ಸೋಮನಾಥೇಶ್ವರ ಈ ಕ್ಷೇತ್ರಕ್ಕೆ ಯಾವ ಕಾರ್ಯಕ್ರಮಕ್ಕೆ ನಾನು ಕೇಳಿಕೊಂಡಿದ್ದೇನೆ ಎಲ್ಲದಕ್ಕೂ ಅವರು ಬಂದಿದ್ದಾರೆ. ಅವರಿಗೆ ಪ್ರೀತಿಪೂರ್ವಕವಾಗಿ ನಾನು ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಕೆನರಾ PU ಕಾಲೇಜು ಮಂಗಳೂರು, ಇದರ ಉಪನ್ಯಾಸಕರು ಕವಿ ಸಾಹಿತಿ ಶ್ರೀಯುತ ರಘು ಹಿಡ್ಕಿದು ಸರ್. ಇವರು ಅಭ್ಯಾಗತರಿಗೆ ಹೂ ಮತ್ತು ಶಾಲು ಹೊದಿಸುವ ಮೂಲಕ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತೇನೆ. ಅವರದು ಒಂದರಲ್ಲಿ ಮಾತ್ರ ಅವರು ಚಿಕ್ಕವರು, ಪ್ರಾಯದಲ್ಲಿ ಮಾತ್ರ ಚಿಕ್ಕವರು, ಸಾಹಿತ್ಯ ಬರೆಯುವುದರಲ್ಲಿ ಬಹಳ ದೊಡ್ಡವರು. ಅವರ ಕವನ ಚುಟುಕುಗಳನ್ನು ನೀವು ನೋಡಿದ್ದೀರಿ, ಅಪ್ಯಾಯಮಾನವಾಗಿ ಪ್ರಫುಲ್ಲಿತವಾಗಿ ಸುದೀರ್ಘವಾಗಿ ಸುಲಲಿತವಾಗಿ ಅವರು ಬರೀತಾರೆ. ಅವರ ಅವಧಿಯಲ್ಲಿ ಬಹಳ ಬಹಳ ಕಾರ್ಯಕ್ರಮಗಳು ಆಗಿವೆ, ಉತ್ಸಾಹಶಾಲಿಗಳು. ಅವರು ನೋಡಲಿಕ್ಕೂ ಎತ್ತರ ಇದ್ದಾರೆ, ಸಾಹಿತ್ಯ ಪರಿಷತ್ತನ್ನು ಎತ್ತರಕ್ಕೆ ಕೊಂಡು ಹೋದವರು. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಶ್ರೀಯುತ ಗಂಗಾಧರ ಗಾಂಧಿ ಸಾಹಿತ್ಯ ಪೋಷಕರು ಸಾಹಿತಿಗಳು ಇವರು ಅಭ್ಯಾಗತರನ್ನು ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತೇನೆ. ಅದೇ ರೀತಿ ಜಯರಾಮರವರು, ಅವರ ತಂದೆಯವರು ಅತ್ಯಂತ ಖ್ಯಾತ ಭಾಗವತರು, ಅಳ್ಕೀರು ಜಯರಾಮರಾವ್ ಅಂತ ಹೇಳಿದ್ರೆ ಇಲ್ಲೇ ಎದುರುಗಡೆ ಇದ್ದಾರೆ. ಬಹುಶಃ ಅವರ ತಂದೆಯವರ ಮೈಕ್ ಕೆಟ್ಟು ಹೋದರೂ ಕೂಡ ಅವರ ಆ ಸ್ವರ ಮಾರ್ಧನೆಯಾಗುತ್ತಿತ್ತು. ಹೀಗೆ ಅತ್ಯುತ್ತಮವಾದ ಧಾರ್ಮಿಕ ಕ್ಷೇತ್ರದಲ್ಲಿ ಅಪಾರ ಸೇವೆ ಮಾಡಿದಂಥ ಜಯರಾಮರವರು ಎಲ್ಲರಿಗೆ ಒಂದು ಬೇಕಾದವರು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ಈ ಮಾತು ಅವರ ನುಡಿ, ಪ್ರತಿಯೊಂದು ನುಡಿ ಮನಸ್ಸಿಗೆ ಎಲ್ಲರಿಗೆ ಹಿಡಿಸ್ತದೆ. ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಿದ್ದಾರೆ. ಸಾಹಿತ್ಯ ಅಂತ ಹೇಳಿದರೆ ಕೂಡ ಅವರ ಮನೆಯೇ ಒಂದು ಸಾಹಿತ್ಯದ ಮನೆ ಅಂತ ಹೇಳಿದರೆ ತಪ್ಪಾಗದು. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಅವರಿಗೆ ಸ್ವಾಗತವನ್ನು ಬಯಸ್ತಿದ್ದೇನೆ. ಶ್ರೀಯುತ ಕೊಳ್ಚಪ್ಪೆ ಗೋವಿಂದ ಭಟ್ ಕವಿಗಳು ಇವರು ಗೌರವಪೂರ್ವಕವಾಗಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತೇನೆ. ಗೋವಿಂದ ಭಟ್ ಸರ್, ಸುಬೋಧ್ ಭಂಡಾರಿಯವರು, ಡಾಕ್ಟರ್ ಸುಬೋಧ್ ಭಂಡಾರಿಯವರು, ಬಹುಶಃ ಡಾಕ್ಟರ್ ಹರಿಕೃಷ್ಣ ಪುನರೂರವರು ಹೇಳಿದಂತೆ ಇವರ ವಿಚಾರ ಕೂಡ ಪ್ರಾಯ ಚಿಕ್ಕದು, ಅನೇಕ ವಿಚಾರಗಳಿವೆ. ಸಂಕ್ಷಿಪ್ತವಾಗಿ ಕೆಲವೇ ವಿಚಾರ. ಇಲ್ಲಿ ಅರಸು ಕುರಿಯಡಿತ್ತಾಯ ಕಾರಣಿಕ ದೈವಸ್ಥಾನ, ಅದರ ಅವರ ತಂದೆ ಹಿರಿಯರಾಗಿ ಅದನ್ನು ಇವಾಗ ನೋಡಿಕೊಂಡು ಬಿಡ್ತಾ ಇದ್ದಾರೆ. ಸ್ವಲ್ಪ ಆರೋಗ್ಯ ಸರಿ ಇಲ್ಲದ ಕಾರಣ ಹುಷಾರಿದ್ದಾರೆ. ಆದರೂ ಕೂಡ ಅವರ ಮಗ ಡಾಕ್ಟ್ರೆ ಇವರು ಸುಬೋಧ್ ಭಂಡಾರಿಯವರು, ಬಹುಶಃ ಇಂದಿನ ಇತಿಹಾಸ ತೆಗೆದುಕೊಂಡಾಗ ದೈವ ಬೀಡಿನವರನ್ನು, ಅವ್ರದ್ದು ಭಾವ ಬೀಡು, ಬಹಳ ವರ್ಷಗಳ ಹಿಂದೆ ಜೈನರು ಇದ್ದಾಗ ಬೀಡಿನವರನ್ನು ಬರಲಿಕ್ಕೆ ಹೇಳಿದಾಗ ದೈವ ಒಮ್ಮೆ ಹೇಳಿತಂತೆ, ಅವರು ಕರೆದಾಗ ಎಣ್ಣೆ ಹಾಕ್ತಾ ಇದ್ದಾರೆ ಅಂತ. ಮತ್ತೊಮ್ಮೆ ಕರೆದಾಗ ಹೇಳಿದಂತೆ ಅವರು ತಿಂಡಿ ತಿನಿಸು ಮಾಡ್ತಾ ಇದ್ದಾರೆ ಅಂತ. ಮತ್ತೊಮ್ಮೆ ಹೇಳಿದಾಗ ಅವರು ಲಾಸ್ಟಿಗೆ ಅದು ತಿಂಡಿ ಆದ ನಂತರ ಎಲ್ಲ ಸ್ನಾನ ಗಿನ ಆಗಿ ತಿಂಡಿ ಆದ ನಂತರ ಅವರು ಲಾಸ್ಟಿಗೆ ಶಯನದಲ್ಲಿದ್ದಾರೆ ಅಂತ ಹೇಳಿದ್ರಂತೆ. ದೈವದ ಹತ್ರ ಬಂದು ಬಂದು ವ್ಯಕ್ತಿ ಹೇಳಿದಾಗ ಇಲ್ಲಿ ದೈವ ಕೋಪಗೊಂಡು ಶಯನದವರು ಶಯನದಲ್ಲೇ ಇರಲಿ, ನೇಮೋತ್ಸವ ಮುಂದುವರಿಯಲಿ ಅಂತ ಹೇಳಿದ್ರಂತೆ. ಮಾರನೇ ದಿನ ನೋಡಿದಾಗ ಎಲ್ಲ ಹೆಣಗಳ ರಾಶಿ, ಭಾವ ಬೀಡು, ಪ್ರತಿಷ್ಠಿತ ಒಂದು ಮನೆತನ. ಹೀಗೆ ಆ ಅರಸು ಕುರಿಯಡಿತ್ತಾಯ ಎನ್ನುವಂಥ ದೈವ ಭಾವ ಬೀಡು ಇಲ್ಲಿ ಹತ್ತಿರ ಬಹುಶಃ ಒಂದು ಶಾಲೆಯನ್ನು ಕಟ್ಟಿಸಿ, ಇಲ್ಲೇ ಆಂಗ್ಲ ಮಾಧ್ಯಮ ಶಾಲೆ, ಬಹಳ
ತುಂಬ ಮಕ್ಕಳಿದ್ದಾರೆ. ಅತ್ಯುತ್ತಮವಾದ ವಿವಿಧ ಕಾರ್ಯಕ್ರಮಗಳನ್ನು ಇಟ್ಟು ಸಂಚಾಲಕರಾಗಿ ಚಿಕ್ಕ ಪ್ರಾಯದಲ್ಲೇ ಅಸಾಧಾರಣವನ್ನು ಕೆಲಸವನ್ನು ಮಾಡಿ ತೋರಿಸಿದಂಥ ಸುಬೋಧ್ ಭಂಡಾರಿಯವರು, ಅವರು ಕೂಡ ಸಾಹಿತ್ಯದ ಬಗ್ಗೆ ಭಾರಿ ಅವರಿಗೆ ಅಚ್ಚುಮೆಚ್ಚು. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಡಾಕ್ಟರ್ ಮಾಧವ್ ಎಂ ಕೆ ಮುಖ್ಯಸ್ಥರು, ಡಾಕ್ಟರ್ ಧರ್ಮದರ್ಶಿ ಹರಿಕೃಷ್ಣ ಪುಣರೂರವರು ಅವರೊಟ್ಟಿಗೆ ಬರಬೇಕಿತ್ತು. ಕಾರಣಾಂತರದಿಂದ ಅಂದರೆ ಅವರಿಗೂ ಎಷ್ಟು ಕೆಲಸ ಇದೆ ಅಂತ ನನಗೆ ಗೊತ್ತಿದೆ, ತಮಗೆಲ್ಲ ಗೊತ್ತು. ಡಾಕ್ಟರ್ ಮಾಧವ್ ಎಂ ಕೆ ಮುಖ್ಯಸ್ಥರು ಬಹಳ ಕನ್ನಡ ಮತ್ತು ತುಳುವಿನಲ್ಲಿ ಬಹಳಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಮುಖ್ಯಸ್ಥರು ಕನ್ನಡ ವಿಭಾಗ, ವಿಶ್ವವಿದ್ಯಾನಿಲಯ ಕಾಲೇಜು, ಮಂಗಳೂರು. ತುಳು ಎದುರು ಕತೆ, ದಿನೇ ದಿನೇ ಹಳ್ಳಿಯಲ್ಲಿರುವಂಥ ನಿರಕ್ಷರ ಕುಕ್ಷಿಗಳಲ್ಲಿ ಇರುವಂಥ ಎದುರು ಕತೆ ಆಗಲಿ, ಬೇರೆ ಬೇರೆ ಸಾಹಿತ್ಯ ಆಗಲಿ, ಸಾಯುತ್ತಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ದಿನೇ ದಿನೇ ಸಾಯುತ್ತಿದೆ, ಅದನ್ನು ಸಾಯಬಾರದು, ಅದನ್ನು ಉಳಿಸಬೇಕು, ಅದನ್ನು ಬೆಳೆಸಬೇಕು. ಕೈಯಾರೆ ಕೆಂಜನರಾಯವರು ಹೇಳಿದರು, ಏತು ಪೊರ್ಲುದ ನಮ್ಮ ತುಳು ಸಾರ ಎಸಲುದ ತಾಮರೆ ಕೆಬಿಟ್ಟು ಕೇರಿಂದ ಬಾಯಿಡು ಪಣ್ಣಂಡ ಉರ್ಕುಂಡ ಅಮೃತದ ನೂರೇ ನೂರೇ. ಈ ರೀತಿ ಆ ಅಮೃತದ ನೂರೇ ನೂರೇ ಇನ್ನೂ ಹೆಚ್ಚಾಗಬೇಕು ಎಂಬಂಥ ಒಂದು ದಿಟ್ಟ ಹೆಜ್ಜೆಯನ್ನು ತೊಟ್ಟಂಥ ಒಬ್ಬ ಮಹಾ ವ್ಯಕ್ತಿ ಕನ್ನಡ ವಿಭಾಗದ ಮುಖ್ಯಸ್ಥರು ಆಗಿದ್ದಾರೆ. ಅದೇ ರೀತಿ ಕನ್ನಡದ ಬಗ್ಗೆ ಒಂದು ಕಾರ್ಯಕ್ರಮಕ್ಕೆ ಕೃಷ್ಣಯ್ಯ ಎಂಬುವರು, ಅವರು ತುಂಬ ತಜ್ಞರಾಗಿದ್ದಾರೆ, ಅಧ್ಯಯನ ತುಂಬ ಮಾಡಿದ್ದಾರೆ ಯಕ್ಷಗಾನದ ಬಗ್ಗೆ, ಇತರ ಸಾಹಿತ್ಯದ ಬಗ್ಗೆ ಕೂಡ ಹೆಚ್ಚು ಕೆಲಸ ಮಾಡಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ನಮಗೆ ಕೊಟ್ಟುಬಿಟ್ಟಿದ್ದರು. ಬಹುಶಃ ಆ ಕೃಷ್ಣಯ್ಯ ಎಂಬುವರು ಮೊದಲೇ ಇಲ್ಲಿ ಉಡುಪಿಗೆ ತಂದದ್ದು ತೀರ್ಥಹಳ್ಳಿಯಿಂದ ಅವರ ಮೊದಲೆಗಾರರ ಹೆಸರು. ತುಂಬ ವಿಚಾರಗಳ ಬಗ್ಗೆ ಚಿಂತನೆ ಇದೆ, ಚಿಂತನ ಮಂಥನ ಮಾಡಿಸಿದಂಥ ಒಬ್ಬ ವ್ಯಕ್ತಿ. ತಮ್ಮಲ್ಲಿ ಒಂದು ವಿನಂತಿ, ಇದು ಯಕ್ಷಗಾನದ ಸೊಬಗು ಸೊಡರನ್ನು ನೀಡಿದಂಥ ಒಂದು ಪುಣ್ಯ ಭೂಮಿ. ಇಲ್ಲಿ ಕೊರಗ ಶೆಟ್ಟರು, ವಿಠಲ್ ಶೆಟ್ಟರು ಮೊದಲಾದಂಥ ಅವರು ಮಾಡಿದಂಥ ಸೇವೆ ಬಹಳ ಇದೆ. ಕುಂಬಳೆ ಸುಂದರರಾಯರಿಂದ ಹಿಡಿದು ಸಾಮುಗರಿಂದ ಹಿಡಿದು ಹೀಗೆ ಅಳಕೆ ರಾಮಯ್ಯರಾಯವರು ಅನೇಕ ಅನೇಕ ಮಹಾ ವ್ಯಕ್ತಿಗಳು ಇಲ್ಲಿ ಸೇವೆ ಸಲ್ಲಿಸಿದ್ದಾರೆ. ರಾಮಚಂದ್ರ ರಾವ್ ಇತರ ಅನೇಕರು ಇದರ ಬಗ್ಗೆ, ಇಲ್ಲಿಯ ಬಗ್ಗೆ ತುಂಬ ಇತಿಹಾಸ ಇದೆ. ಆದ್ದರಿಂದ ಇದನ್ನು ಒಂದು ದಾಖಲೀಕರಣ ಉಡುಪಿಯಲ್ಲಿ ಹೇಗೆ ಮಾಡಿದ್ದೀರಿ, ಇಲ್ಲಿಗೆ ಒಂದು ಇತಿಹಾಸ ಇರುವುದರಿಂದ ನಮ್ಮ ಇರ ಸೋಮನಾಥೇಶ್ವರ ಮೇಳ, ಕುಂಡವ ಮೇಳ, ಇಲ್ಲಿಯ ಹಿರಿಯರನ್ನು ಕರೆದು ಇಲ್ಲಿಯ ಕೂಡ ಒಂದು ದಾಖಲೀಕರಣ ಆಗಲಿಕ್ಕೆ ತಮ್ಮ ಸಹಕಾರ ನಮಗೆ ಬೇಕಾಗಿದೆ. ಮತ್ತು ನಮ್ಮಲ್ಲಿಯ ಹಿರಿಯರು ಅವರನ್ನೆಲ್ಲ ಕರೆದು ಒಂದು ಕಮ್ಮಟ ಕೂಡ ಮಾಡಿದರೆ ತುಂಬ ಒಳಿತು ಎನ್ನುವಂಥ ಒಂದು ಅಭಿಪ್ರಾಯವನ್ನು ಈ ಸಂದರ್ಭದಲ್ಲಿ ಮುಂದಿಡ್ತಾ ಇದ್ದೇನೆ. ಅಂತಹ ಡಾಕ್ಟರ್ ಮಾಧವ್ ಎಂ ಕೆ ಮುಖ್ಯಸ್ಥರು, ಕನ್ನಡ ವಿಭಾಗ, ವಿಶ್ವವಿದ್ಯಾನಿಲಯ ಕಾಲೇಜು, ಮಂಗಳೂರು, ಅವರಿಗೆ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮುಕ್ತೇಶ್ವರರಾಗಿದ್ದಾರೆ, ಭಾಳಷ್ಟು ಕೆಲಸ ಮಾಡಿದ್ದಾರೆ. ಅದೇ ರೀತಿ ಸಾಮಾಜಿಕವಾಗಿರುವಂಥ ಏನೆಲ್ಲ ಕೆಲಸ ಇದೆ, ಒಬ್ಬರಲ್ಲಿ ಪ್ರೌಢಿಮೆ ಏನೆಲ್ಲ ಇದೆ, ಒಬ್ಬ ಕಲಾಗಾರನಾಗುವಂಥ, ತತ್ವವೇತ್ತರನಾಗುವಂಥ, ಮತ ಪ್ರವರ್ತಕನಾಗುವಂಥ, ಕವಿ ಪುಂಗನಾಗುವಂಥ ಶಕ್ತಿ ಒಬ್ಬೊಬ್ಬರಲ್ಲಿ ಇರ್ತದೆ. ಅದಕ್ಕೆಲ್ಲ ಹೆಚ್ಚಿನ ಒತ್ತು ಕೊಡುವಂಥ ಒಬ್ಬ ಮಹಾ ವ್ಯಕ್ತಿ, ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಸೇವಾ ಸಮಿತಿಯ ಅಧ್ಯಕ್ಷರು ಅಭ್ಯಾಗತರಿಗೆ ಶಾಲು ಹಾಗೂ ಹೂವನ್ನು ನೀಡಿ ಸ್ವಾಗತಿಸ್ತಾ ಇದ್ದಾರೆ. ಸೇವಾ ಸಮಿತಿಯ ಅಧ್ಯಕ್ಷ, ಕೆಲವು ಕಾರ್ಯಕ್ರಮ ಇಲ್ಲಿ ಮಾಡಿದೆವು, ಮೈಕದ ಬಗ್ಗೆ, ಉಪಹಾರದ ಬಗ್ಗೆ ಯಾವುದೇ ಒಂದು ಕೊರತೆ ಇಲ್ಲದೆ ನಾವು ಮಂಗಳದೇವಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಮಾಡಿರುವಂತೆ ಇಲ್ಲಿ ಕೂಡ ಹೆಚ್ಚಿನ ಒಂದು ಒತ್ತು ಕೊಟ್ಟು ಯಾವುದೇ ರೀತಿಯಿಂದ ತೊಂದರೆ ಆಗದೆ ಇಲ್ಲಿಯ ಸಮರ್ಥವಾಗಿ ಆಡಳಿತ ಮಂಡಳಿ ನಿಭಾಯಿಸ್ತಾ ಇದೆ. ಇಲ್ಲಿಯ ಶ್ರೀ ಸೋಮನಾಥೇಶ್ವರ ಆಡಳಿತ ಮಂಡಳಿ, ಇದರ ಸೇವಾ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ಜಯರಾಜ್ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಜಯರಾಮ್ ಪೂಜಾರಿಯವರು, ಗೋಪಾಲಕೃಷ್ಣ ಶಾಸ್ತ್ರಿ ಸರ್, ಶಾಲು ಹಾಗೂ ಹೂವು ನೀಡಿ ಗೌರವಿಸಬೇಕು. ವಿಠಲ್ ಶೆಟ್ಟಿ ಟ್ರಸ್ಟ್
ಅಭಿವೃದ್ಧಿಯಾದಂಥ ಒಂದು ಟ್ರಸ್ಟಾಗಿ ಅನ್ನದಾನ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಸಮಾಜಮುಖಿ ಬಾರಿ ಬಾರಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಅವರು ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ಇದರ ಅಧ್ಯಕ್ಷರಾಗಿಯೂ ಸೇವೆ ಮಾಡ್ತಾ ಇದ್ದಾರೆ. ಶ್ರೀ ಜಯರಾಮ್ ಪೂಜಾರಿಯವರನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ಶಿವಪ್ರಸಾದ್ ಕೊಕ್ಕಡ ಸರ್ ಶಾಲು ಹಾಗೂ ಹೂ ನೀಡಿ ಗೌರವಿಸಬೇಕು. ರತ್ನಾಕರ ಅಡಪ್ರವರು ಇಲ್ಲಿ ವೇದಿಕೆಯಲ್ಲಿದ್ದಾರೆ. ಅವ್ರು ಪಣ್ಣ ತಮ್ಮ ಚಿಕ್ಕ ಪ್ರಾಯದಲ್ಲಿ ಬಹುಶಃ ನಾನು ಅಂತಿದ್ರೆ ತಾವು ಮೀಸೆ ಹುಟ್ಟುವಾಗಲೇ ಅವರು ಒಂದು ಥರ ಸೇವೆಯಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಈ ಕ್ಷೇತ್ರಕ್ಕೆ ಅವರ ಕೊಡುಗೆ ಕೂಡ ಅಪಾರ. ಇಲ್ಲೇ ಎದುರುಗಡೆ ಇದ್ದಾರೆ. ಎಲ್ಲ ಒಂದು ಒಳ್ಳೊಳ್ಳೆಯ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಒತ್ತು ಕೊಟ್ಟು ನಮಗೆ ಸಹಕಾರ ನೀಡ್ತಾ ಇದ್ದಾರೆ. ಜಯರಾಜ್ ರವರು ಅಧ್ಯಕ್ಷರು ಸೇವಾ ಸಮಿತಿ ಇಲ್ಲಿಯ ಮುಕ್ತೇಶ್ವರಾಗಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರನ್ನು ಆನಂದರಯ್ಯವರು ರತ್ನಾಕರ ಅಡಪ್ರವರು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಶ್ರೀ ಸುಂದರ ಸುವರ್ಣ ಅಧ್ಯಕ್ಷರು ಯುವ ವಾಹಿನಿ ಸುಂದರ ಸುವರ್ಣರವರದು ಮಾಡುವಂಥ ಕೆಲಸ ಅನೇಕ ಕಾರ್ಯಕ್ರಮ ಮಾಡಿದ್ದಾರೆ, ಎಲ್ಲವೂ ಸುಂದರವಾಗಿದೆ. ಒಬ್ಬರು ತಜ್ಞರು ಪ್ರಾಜ್ಞರು ಹೇಳಿದರು, ಸುಂದರ ಎನ್ನುವಂಥ ಶಬ್ದ ನೋಡಿದಷ್ಟು ಸುಂದರವಾಗಿ ಕಾಣುವುದೇ ನಿಜವಾದ ಸೌಂದರ್ಯ ಅಂತ. ಹಾಗೆ ಅವರ ಬೇರೆ ಬೇರೆ ಕಾರ್ಯಕ್ರಮವನ್ನು ನೋಡಿದ್ದೇನೆ. ಹಾಗೆ ಶ್ರೀ ಸುಂದರವರು ಸುವರ್ಣರವರು ಅಧ್ಯಕ್ಷರು ಯುವ ವಾಹಿನಿ ಕೊಲ್ಯ ಘಟಕ ಅವರನ್ನು ಕೂಡ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀ ಸುರೇಶ್ ನಿಗಳಗುಳಿ ಸರ್ ಇವರು ಶಾಲು ಹಾಗೂ ಪುಷ್ಪವನ್ನಿತ್ತು ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತೇನೆ. ಮಾಜಿ ಅಧ್ಯಕ್ಷರಾದಂಥ ಸುರೇಶ್ ನಿಗಳಗುಳಿಯವರಿದ್ದಾರೆ, ಅದೇ ರೀತಿ ರೆಹಮಾನ್ ಕುನ್ನರವರಿದ್ದಾರೆ, ನಮ್ಮ ಮಿತ್ರ ಹಿರಿಯ ಸಾಹಿತಿ ಗಣೇಶ್ ಪ್ರಸಾದ್ ಪಾಂಡ್ಯಲ್ರವರಿದ್ದಾರೆ, ಅನೇಕ ಕವಿಗಳಿದ್ದಾರೆ, ನಮ್ಮ ಸ್ನೇಹಿತರಾದಂಥ ಯಕ್ಷಗಾನ ಕಲಾವಿದರು ಆದಂಥ ಮಂಜುನಾಥ್ ಶೆಟ್ಟಿಯವರಿದ್ದಾರೆ, ಓಮಣ್ ಪೂಜಾರಿಯವರು ಒಬ್ಬರ ಹೆಸರು ಹೇಳಿದರೆ ಇನ್ನು ದೊಡ್ಡದಾಗ್ತದೆ. ಎಲ್ಲ ಬೇರೆ ಬೇರೆ ತಾಲೂಕಿನಿಂದ ಬಂದಂಥ ಕಲಾವಿದರಿದ್ದೀರಿ, ಕವಿಗಳಿದ್ದೀರಿ, ಲೇಖಕರಿದ್ದೀರಿ, ಮತ್ತು ನಮ್ಮ ಸುರೇಶ್ ಶೆಟ್ಟಿಯವರು ಅವರು ಸುರೇಶ್ ರೈಯವರು ಮುಂದೆ ಅವರಿಗೆ ಸನ್ಮಾನ ಆಗಲಿಕ್ಕಿದೆ. ಯಾಕೆಂದರೆ ಅಂತಹ ಕೆಲಸ ಮಾಡಿದ್ದಾರೆ, ಅವರನ್ನು ನಮ್ಮ ಸಮಿತಿಯಲ್ಲಿ ನಾವು ಆಯ್ಕೆ ಮಾಡಿದ್ದೀವಿ. ಹೀಗೆ ಅದೇ ರೀತಿ ಮತ್ತೊಬ್ಬರು ಇದ್ದಾರೆ ನಮ್ಮ ಸ್ನೇಹಿತರು. ಮತ್ತೆ ಸನ್ಮಾನ ಒಟ್ಟಿನಲ್ಲಿ ಎಲ್ಲರನ್ನು ಪ್ರೀತಿ ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇಲ್ಲಿ ಆಡಳಿತ ಮಂಡಳಿಯವರು ಇನ್ನು ಬರ್ತಾಯಿದ್ದಾರೆ. ನಿನ್ನೆ ನಾಟಕ ಇತ್ತು, ಅದರಿಂದ ಹೆಚ್ಚಿನವರು ಸಭೆ ಬಹುಶಃ ಸ್ವಲ್ಪ ಕಡಿಮೆ ಆಗಲಿಕ್ಕೆ ಕಾರಣ ಅಂತ ಹೇಳಿದ್ರೆ ನಿನ್ನ ಹೆಚ್ಚಿನ ಹೊತ್ತು ರಾತ್ರಿ ಇಲ್ಲಿ ನಾಟಕ ಜರುಗಿದೆ, ಆದ್ದರಿಂದ ಸ್ವಲ್ಪ ಹೊತ್ತಾದ ನಂತರ ಹೆಚ್ಚಿನ ಜನ ಸಂಖ್ಯೆಯಲ್ಲಿ ಬರ್ತಾಯಿದ್ದಾರೆ. ಬಹುಶಃ ಕೆಲವರು ಬಿಟ್ಟು ಹೋಗಿರ್ಬೋದು, ಕ್ಷಮಿಸಬೇಕು. ಒಟ್ಟಿನಲ್ಲಿ ವೇದಿಕೆಯಲ್ಲಿರುವಂಥ ಗಣ್ಯಾದಿ ಗಣ್ಯರನ್ನು ಎಲ್ಲರನ್ನ ಮಾಧ್ಯಮ ಮಿತ್ರರನ್ನು ಎಲ್ಲರನ್ನ ಸ್ವಾಗತಿಸ್ತಾ ನನ್ನ ಈ ಸ್ವಾಗತ ಭಾಷಣವನ್ನು ಮುಗಿಸ್ತೇವೆ. ಅತಿಥಿಗಳನ್ನು ಸಂಪ್ರೀತಿಗೊಳಿಸುವ ಆತಿಥ್ಯ ನೀಡುವವರ ಮನದ ವಿಶಾಲತೆಯನ್ನು ಬಿಂಬಿಸುವಂತೆ ಎಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸಿದ ತಮಗೂ ಸ್ವಾಗತ ಸರ್. ಇದೀಗ ಕಾರ್ಯಕ್ರಮದ ಉದ್ಘಾಟನೆ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆವಿನಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪ ಬೀಸಲು
ಅಲ್ಲಲ್ಲಿ ಕರ್ಣ ಚಾಚೇವು ನಡು ನಾಡೆ ಇರಲಿ ಗಡಿ ನಾಡೆ ಇರಲಿ ಕನ್ನಡದ ಕಳೆಯ ಕೊಚ್ಚೇವು ಮರೆತೇವು ಮರೆವಾ ತೆರೆದೇವು ಮನವ ಎರೆದೇವು ಒಲವ ಹಿರಿ ನೆನಪ ನರ ನರವನೆಲ್ಲ ಹುರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕಲ್ಪನೆಯ ಕಣ್ಣು ಹರಿವನ ಕಸಾಲು ದೀಪಗಳ ಬೆಳಕಾದೀರೇವು ಹಚ್ಚಿರುವ ದೀಪದಲ್ಲಿ ತಾಯ ರೂಪ ಅಚ್ಚಳಿಯದಂತೆ ತೋರೇವು ಒಡಲೊಡಲ ಕೆಚ್ಚಿನ ಕಿಡಿಗಳನ್ನು ಗಡಿನಾಡಿನಾಚೆ ತೋರೇವು ಹೊಮ್ಮಿರಲು ಪ್ರೀತಿ ಎಲ್ಲಿಯದು ಭೀತಿ ನಾಡೊಲವೆ ನೀತಿ ಹಿರಿ ನೆನಪ ಮನೆ ಮನೆಗಳಲ್ಲಿ ಮನ ಮನಗಳಲ್ಲಿ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ನಮ್ಮವರು ಗಳಿಸಿದ ಹೆಸರುಳಿಸಲು ಎಲ್ಲರೂ ಒಂದು ಗೂಡೇವು ನಮ್ಮೆದೆಯು ನುಡಿಯುವಿ ಮಾತಿನಲ್ಲಿ ಮಾತೆಯನ್ನು ಪೂಜೆ ಮಾಡೇವು ನಮ್ಮುಸಿರು ತೀಡುವಿ ನಾಡಿನಲ್ಲಿ ಮಾಂಗಲ್ಯ ಗೀತ ಹಾಡೇವು ತೊರೆದೇವು ಮರುಳ ತಡೆದೇವು ಇರುಳ ಪಡೆದೇವು ತಿರುಳ ಹಿರಿ ನೆನಪ ಕರುಣೆಂಬ ಕುಡಿಗೆ ಮಿಂಚನ್ನೆ ಮುಡಿಸಿ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪಗಳು. ಇದೀಗ ಉದ್ಘಾಟನೆಯನ್ನು ನೆರವೇರಿಸಿದಂತಹ ಸನ್ಮಾನ್ಯ ಧರ್ಮದರ್ಶಿ ಡಾಕ್ಟರ್ ಹರಿಕೃಷ್ಣ ಪುನರೂರು ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳಿಕೊಳ್ತೇನೆ. ಕ್ಷೇತ್ರ ಸಮಯತ್ತ ವೇದಿಕೆಯಲ್ಲಿ ಗಣ್ಯರೇ ಆತ್ಮೀಯ ಸಾಹಿತಿಗೆ ಸಾಹಿತ್ಯ ಆಗ್ತಾರೆ. ಪ್ರಸನ್ನ ಕಾಲದಲ್ಲಿ, ಯಾಕೆಂದರೆ ಜಾತ್ರಾ ಮಹೋತ್ಸವ ನಡೀತಾ ಇದೆ, ಪ್ರಸನ್ನ ಕಾಲದಲ್ಲಿ ನಾವು ಇಲ್ಲಿ ಸೇರಿದ್ದೇವೆ. ಒಂದು ಕಡೆಯಲ್ಲಿ ದೇವರ ಸೇವೆ, ಒಂದು ಕಡೆಯಲ್ಲಿ ಸಾಹಿತ್ಯ ಸರಸ್ವತಿಯ ಸೇವೆ. ಯಾಕೆಂಥೇಳಿದರೆ ವಿದ್ಯಾವಂತರಾದರೆ ಮಾತ್ರ ಯಾವ ರೀತಿ ನಡೆಯಬಹುದು ಎಂಬ ಬಗ್ಗೆ ನಮಗೆ ತಿಳುವಳಿಕೆ ಬರ್ತದೆ ಅಂತ ಒಂದು ವಿದ್ಯಾವಂತರ ಒಂದು ಕೂಟ ಇದು ಸಾಹಿತ್ಯ. ಸಾಹಿತ್ಯದಲ್ಲಿ ನಾನಾ ವಿಭಾಗಗಳಿದೆ, ಎಲ್ಲವೂ ಒಂದೇ ಸಾಹಿತ್ಯ ಸರಸ್ವತಿ ಸೇವೆ. ಚುಟುಕು ಇರ್ಬೋದು, ಗಮಕ ಇರ್ಬೋದು, ಸಾಹಿತ್ಯ ಇರ್ಬೋದು, ಎಲ್ಲವೂ ಸಾಹಿತ್ಯ ಪರಿಷತ್ತಿನ ಒಂದೊಂದು ವಿಭಾಗ. ಎಲ್ಲದಕ್ಕೂ ಪ್ರೋತ್ಸಾಹ ಬೇಕು. ಇವತ್ತು ಚುಟುಕು ಸಾಹಿತ್ಯಕ್ಕೆ ಹೆಚ್ಚಿಗೆ ಮನ್ನಣೆ ಬಂದಿದೆ. ಯಾಕೆ ಅಂತೇಳಿದರೆ ದೊಡ್ಡ ದೊಡ್ಡ ಪುಸ್ತಕ ಓದಲಿಕ್ಕೆ ಪುರುಸೋತಿಲ್ಲ. ಆದ್ದರಿಂದ ಚುಟುಕು ನಾಲ್ಕು ಚುಟುಕಿನಲ್ಲಿ ಭಾಳಷ್ಟು ಅರ್ಥ ಬರುವಂಥ ಚುಟುಕುಗಳನ್ನು ಬರೆಯುವುದರಿಂದ ಅದಕ್ಕೆ ಒಳ್ಳೆಯ ಮಾನ್ಯತೆ ದೊರಕಿದೆ. ನಾವು ಈಗ ಹಲವಾರು ಕಡೆಯಲ್ಲಿ ಚುಟುಕು ಸಾಹಿತ್ಯದ ಕೆಲಸ ಜೋರಾಗಿ ನಡೀತದೆ. ಕನ್ನಡ ಸಾಹಿತ್ಯ ಪರಿಷತ್ತಿಗಿಂತಲೂ ಮಿಗಿಲಾಗಿ ಚುಟುಕು ಸಾಹಿತ್ಯದ ಕೆಲಸ ನಡೀತಾ ಇದೆ. ಆ ಕೆಲಸ ಆಗಬೇಕು. ಯಾಕೆಂತೇಳಿದರೆ ಎಷ್ಟೋ ಪ್ರತಿಭಾವಂತರಿದ್ದಾರೆ, ಅವರಿಗೆ ವೇದಿಕೆ ಸಿಕ್ಕದಿದ್ದರೆ ಏನು ಮಾಡಲಿಕ್ಕಾಗ್ತದೆ? ಆ ವೇದಿಕೆಯನ್ನು ಅವರ ಪ್ರತಿಭೆಯನ್ನು ತೋರಿಸಬೇಕಾದರೆ ವೇದಿಕೆ ಸಿಗಬೇಕು. ಇಂಥ ವೇದಿಕೆ ಸಿಕ್ಕಿದಾಗ ಒಂದೊಂದಷ್ಟು ಕವಿಗಳಿಗೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡುವಂಥ ಅವಕಾಶ ಇರ್ತದೆ. ಏನೇ ಇರಲಿ, ಒಳ್ಳೆಯ ಕೆಲಸ ಆಗ್ತಾ ಇದೆ. ಯಾಕೆಂದರೆ ನನಗೆ ಇನ್ನೂ ಮೂರು ಕಾರ್ಯಕ್ರಮಗಳಿಗೆ ಹೋಗಲಿಕ್ಕಿದೆ. ಆದರೂ ಕೂಡ ನೇಮಪೂಜೆ ಅವರು ಕರೆದ ನಂತರ ಕ್ಷೇತ್ರ ಆದ್ದರಿಂದ ದೇವರಿಗೆ ಕೈ ಮುಗಿದಾಗ ಇದು ದೇವರ ಆಶೀರ್ವಾದ ಹಾಗೆ ಕಾರ್ಯಕ್ರಮ ಭಾಗವಹಿಸಿದಾಗ ಅಂತೇಳಿ ನಾನು ಬಂದಿದ್ದೇನೆ. ಒಳ್ಳೆಯ ಕಾರ್ಯಕ್ರಮ, ಎಲ್ಲರೂ ಇದರಲ್ಲಿ ಭಾಗವಹಿಸಿಬಿಟ್ಟು ತಮ್ಮ ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡಿಬಿಟ್ಟು ಮಾಡಿದಾಗ ಏನಾಗ್ತದೆ ಅಂದರೆ ಇನ್ನೊಂದು ವೇದಿಕೆ ಅವಕಾಶ ಸಿಗ್ತದೆ. ಇಲ್ಲಿ ಆ ಪ್ರತಿಭೆ ತೋರಿಸಿದರೆ ಆರ್ ಎಡ್ಡೆ ಬಾನಂದೊಳ್ಳೆಯರು ಆರನ್ ಲೆಪ್ಪುಗ ಅಂತೇಳಿ ಹೇಳ್ತಾರೆ. ಅಂಥ ಒಂದು ಪ್ರತಿಭೆಗಳಿಗೆ ಅವಕಾಶ ಸಿಕ್ಕಲಿ, ಎಲ್ಲರೂ ಸಾಹಿತ್ಯದಲ್ಲಿ ಹೆಸರು ಮಾಡಿ ಅವರ ಹೆಸರನ್ನು ಜನಗಳು ಮರೆಯದಂತೆ ಇರುವ ಅಂತ ಆಗಲಿ ಅಂತ ಹೇಳ್ತಾ, ಯಕ್ಷಗಾನದಲ್ಲಿ ಕೂಡ ಇದು ದೊಡ್ಡ ಕ್ಷೇತ್ರ. ಆದ್ದರಿಂದ ಯಾವುದೇ ಮಾಡಿದರೂ ಇರಕ್ಕೆ ಹೋದರೆ ನಮಗೆ ಅವಕಾಶ ಸಿಗ್ತದೆ ಅಂತೇಳಿ ಒಂದು ಭಾವನೆ ಜನಗಳಿಗೆ ಬರ್ತಾ ಇದೆ. ಆದ್ದರಿಂದ ಒಳ್ಳೆಯ ಕೆಲಸ ಆಗ್ತಾ ಇದೆ. ಭಾಳಷ್ಟು ಜನ ಸೇರಿದ್ದೀರಿ, ನಿಮ್ಮ ಕವಿತೆಗಳನ್ನು ಓದಿ ಜನಗಳಿಗೆ ಅದರ ಒಂದು ಸಾರವನ್ನು ನೀಡಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ. ಸನ್ಮಾನಿತರಿಗೆ ಸನ್ಮಾನದ ಸಮಯ.
ಶ್ರೀಯುತ ಎಸ್ ಕೆ ಗೋಪಾಲಕೃಷ್ಣ ಭಟ್ ಕುಂಬ್ಳೆ ಇವರ ಸಾಹಿತ್ಯ ಸೇವೆಗಾಗಿ ಈ ದಿನ ನಮ್ಮ ಚುಟುಕು ಸಾಹಿತ್ಯ ಪರಿಷತ್ತಿನ ವತಿಯಿಂದ ಸನ್ಮಾನವನ್ನು ಸ್ವೀಕರಿಸಲಿದ್ದಾರೆ. ದಯವಿಟ್ಟು ಇವರು ವೇದಿಕೆಯ ಮುಂಭಾಗದಲ್ಲಿ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಾಥೇಶ್ವರ ದೇವಸ್ಥಾನ ಇದರ ಆಡಳಿತ ಮಂಡಳಿಯ ಸಹಕಾರದೊಂದಿಗೆ ಜರುಗಿದ ಜಿಲ್ಲಾ ಚುಟುಕು ಸಾಹಿತ್ಯ ಕವಿಗೋಷ್ಠಿ ಸಮಾರಂಭದಲ್ಲಿ ಶ್ರೀ ಎಸ್ ಕೆ ಗೋಪಾಲಕೃಷ್ಣ ಭಟ್ ಸಾಹಿತಿಗಳು ಕುಂಬಳೆ ಇವರಿಗೆ ಅರ್ಪಿಸುವ ಸನ್ಮಾನ ಪತ್ರ. ಸನ್ಮಾನ್ಯರೇ, ತಮ್ಮ ಕಿರುಪರಿಚಯ ಇಂತಿದೆ. ತಾವು 12/10/1964 ಕಾಸರಗೋಡು ತಾಲೂಕಿನ ಕುಂಬಳೆಯಲ್ಲಿ ಜನಿಸಿದವರು. ಇವರ ತಂದೆ ದಿವಂಗತ ಶೇಡಿಗುಮ್ಮೆ ಕೃಷ್ಣ ಭಟ್ರು ಕೃಷಿಕರು ಮತ್ತು ಯಕ್ಷಗಾನ ಭಾಗವತರು. ತಾಯಿ ಪರಮೇಶ್ವರಿ. ಶ್ರೀಮತಿ ರಮಾದೇವಿಯನ್ನು ಮದುವೆಯಾಗಿ ದಾಂಪತ್ಯ ಜೀವನವನ್ನು ನಡೆಸುತ್ತಿದ್ದಾರೆ. ಇವರು ಮಂಗಳೂರಿನ ಕಸ್ಟಮ್ಸ್ ಕಚೇರಿಯಲ್ಲಿ ಆಡಳಿತಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಬಾಲ್ಯದಲ್ಲಿ ಪೋಲಿಯೋ ಪೀಡಿತರಾಗಿ ಕಾಲುಗಳ ಶಕ್ತಿ ಕಳೆದುಕೊಂಡವರು. ಮನೆಯಲ್ಲಿಯೇ ವಿದ್ಯಾಭ್ಯಾಸ ಮಾಡಿ ಇಂಗ್ಲಿಷ್ನಲ್ಲಿ MA ಪದವಿ ಗಳಿಸಿದ್ದೀರಿ. ಸಾಹಿತ್ಯ ಕ್ಷೇತ್ರದಲ್ಲಿ ತಾವು ಬರೆದ ಚುಟುಕುಗಳು ಅನೇಕ. ಅನೇಕ ಪತ್ರಿಕೆಗಳಲ್ಲಿ ಕವನ ಕಥೆಗಳ ಪ್ರಕಟ, ತಾವು ಬರೆದ ಪ್ರಕಟಿತ ಪುಸ್ತಕಗಳು ಇಂತಿವೆ: ರಾಜರತ್ನ, ನಿಷದಾದಿಪ ನಾಟಕ, ವಿವೇಕ ವಾನರ ಮಕ್ಕಳ ಕಥೆಗಳ ಸಂಕಲನ, ಬೇರು ಚಿಗುರು ಕವನ ಸಂಕಲನ, ಗಿರಿಗಿಟಿ ಮಕ್ಕಳ ಕವನ ಸಂಕಲನ, ಪುಟಾಣಿಗಳಿಗಾಗಿ ದೇವಿ ಮಹಾತ್ಮೆ ಪೌರಾಣಿಕ ಕಥೆ, ತೀರದ ತಲ್ಲಣ ಎಂಬ ಕಥಾ ಸಂಕಲನ, ಆಶಾವಾದ ಕವನ ಸಂಕಲನ. ಈರಾ ಶ್ರೀ ಕ್ಷೇತ್ರದ ಬಗ್ಗೆ ಅಪಾರ ಭಕ್ತಿ ನೀಡುತ್ತಾ ತಾವು ಈ ಹಿಂದೆ ದಕ್ಷಿಣ ಕನ್ನಡ ಸಮ್ಮೇಳನದಲ್ಲಿ ಭಾಗವಹಿಸಿ ಮೆಚ್ಚುಗೆ ಪಡೆದಿದ್ದೀರಿ. ರಾಜ್ಯದ ವಿವಿಧೆಡೆ ಭಾಗವಹಿಸಿದ್ದೀರಿ. ತಮ್ಮ ಸೇವೆ ಇನ್ನು ಮುಂದುವರಿಯಲಿ. ಭಗವಂತ ಆಯುರಾರೋಗ್ಯ ಸುಖ ಸಂಪತ್ತು ತಮಗೂ ತಮ್ಮ ಕುಟುಂಬಕ್ಕೂ ನೀಡಲೆಂದು ಪ್ರಾರ್ಥಿಸುತ್ತಾ ಈ ದಿನ ತಮಗೆ ಸಾಹಿತ್ಯ ಸೌರಭ ಎಂಬ ಬಿರುದನ್ನು ನೀಡಿ ಗೌರವಿಸುತ್ತಿದ್ದೇವೆ. ಸತ್ಯಂ ಶಿವಂ ಸುಂದರಂ. ಸಾಧನೆಯ ನದಿಯ ರಭಸಕ್ಕೆ ಅಡೆತಡೆಗಳಿಲ್ಲ. ಇದೀಗ ಸಾಧಕರಾದ ಎಸ್ ಕೆ ಗೋಪಾಲಕೃಷ್ಣ ಭಟ್ ಕುಂಬ್ಳೆ ಇವರನ್ನು ಗೌರವಿಸುವಂತಹ ಸಮಯ. ಎಲ್ಲ ಅತಿಥಿಗಳು ಒಂದಾಗಿ ಇವರನ್ನು ಸನ್ಮಾನಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಎಲ್ಲ ವೈಕಲ್ಯತೆಗಳನ್ನು ಮೆಟ್ಟಿ ನಿಂತು ಸಾಧನೆಯ ಶಿಖರವನ್ನೇರಿದ ತಮಗೆ ತುಂಬ ಹೃದಯದ ಅಭಿನಂದನೆಗಳು. ಸನ್ಮಾನ ಪತ್ರವನ್ನಿತ್ತು ಗೌರವಿಸ್ತಾ ಇದ್ದಾರೆ ಅತಿಥಿಗಳು. ಪತ್ರವನ್ನು ಶ್ರೀಯುತ ಮಂಜುನಾಥ್ ಅವರು ವಾಚಿಸಲಿದ್ದಾರೆ. ಶ್ರೀಯುತ ಮಂಜುನಾಥ್ ಅವರು ಸನ್ಮಾನ ಪತ್ರವನ್ನು ವಾಚಿಸಬೇಕು ಅಂತ ಕೇಳಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಸನ್ಮಾನ ಪತ್ರ ವಾಚಿಸುವ ಮುನ್ನ ಒಂದೆರಡು ನಿಮಿಷ ಸುರೇಶ್ ರೈಗಳ ಬಗ್ಗೆ ನಾನು ನನ್ನ ಅನುಭವದ ಮಟ್ಟಿಗೆ ಹೇಳಲೇಬೇಕು. ವಿಚಾರಗಳು ಸನ್ಮಾನ ಪತ್ರದಲ್ಲಿ ಸಂಪೂರ್ಣವಾಗಿದೆ, ಆದರೂ ಕೂಡ ಒಳಮರ್ಮವನ್ನು ತಿಳಿ ಹೇಳುವ ಅಗತ್ಯ ಇದೆ. ಸುರೇಶ್ ರೈಗಳು ಸರಳತೆಗೆ ಸಜ್ಜನಿಕೆಗೆ ಸಾಕಾರ ಮೂರ್ತಿ ಅಂತಿದ್ದವರು. ಅಲ್ಲದೆ ಸೇವಾ ಮನೋಭಾವ ಯಾವ ರೀತಿ ಇರಬೇಕು ಅಂತ ಹೇಳಿದರೆ ಅದು ಸುರೇಶ್ ರೈಗಳಂತಿರಬೇಕು. ಉದಾಹರಣೆ ಈ ಪೀಠಿಗೆ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಕಳೆದ 33 ವರ್ಷಗಳ ಹಿಂದೆ ಇರಾಶ್ರೀ ಸೋಮನಾಥೇಶ್ವರ ಭಜನಾ ಮಂಡಳಿಯ ಸಂಪೂರ್ಣ ಕಾರ್ಯಚಟುವಟಿಕೆಗಳು ಸ್ಥಗಿತಗೊಂಡಿದ್ದ ಕಾಲಘಟ್ಟದಲ್ಲಿ ಅದಕ್ಕೆ ಪುನಶ್ಚೇತನ ನೀಡುವ ಸಂದರ್ಭ ಇಡೀ ಊರಿನ ಮನೆ ಮನೆಗಳ ಹೆಸರು, ವಿಳಾಸ, ಹೋಗುವ ದಾರಿ, ಅದರೊಟ್ಟಿಗೆ ಪತ್ರ ಯಾವ ರೀತಿ ಕೊಡಬಹುದು, ಯಾವ ಯಾವ ಮನೆಗಳನ್ನು ಯಾವ ಯಾವ ದಿವಸಗಳಲ್ಲಿ ಅದನ್ನು ನಾವು ಸಂಪರ್ಕ ಮಾಡಿ ಪೂರ್ಣಗೊಳಿಸಬಹುದು ಅನ್ನುವಂತಹ ಮಾಹಿತಿ, ಮಾರ್ಗದರ್ಶನ
ಒಟ್ಟಿಗೆ ಅದರ ಪೂರ್ಣ ಜವಾಬ್ದಾರಿಯನ್ನು ಹೊತ್ತು ಸೇವೆ ನಡೆಸಿಕೊಟ್ಟವರು ಸುರೇಶ್ ರೈಗಳು. ಬಹುಶಃ ಆ ಪ್ರಾಯಕ್ಕೆ ಅದು ಬಹಳ ದೊಡ್ಡ ಕಾರ್ಯಕ್ರಮ. ಅಲ್ಲಿಂದ ಇಲ್ಲಿಯ ತನಕ ಅವರ ನಡೆ ಯಾವ ರೀತಿ ಇತ್ತು ಅನ್ನುವುದನ್ನು ಒಂದಷ್ಟು ವಿಸ್ತರಿಸ್ತೇನೆ. ಮುಂದೆ ಯುವಕ ಮಂಡಳದ ಪದಾಧಿಕಾರಿಯಾಗಿ ಕೂಡ ಅದರೊಟ್ಟಿಗೆ ಪೂರ್ಣವಾಗಿ ತೊಡಗಿಸಿಕೊಂಡು ಇವತ್ತಿನ ಯುವಕ ಮಂಡಳದ ಮಾದರಿ ಏನಿದೆ ಆ ಮಾದರಿಯಲ್ಲಿ ಇವರು ಕೂಡ ಒಬ್ಬ ಮಾದರಿ ಅಂತೇಳಿ ನಾನು ಹೇಳ ಬಯಸ್ತೇನೆ. ಅಲ್ಲದೆ ದಕ್ಷಿಣ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ತಾಲಿತ್ತಬೆಟ್ಟು ಇದರ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿ ಎರಡು ಅವಧಿಗೆ ಅವರು ಕಾರ್ಯನಿರ್ವಹಿಸಿದ್ದಾರೆ. ಆ ಅವಧಿಯಲ್ಲಿ ಆದಂತಹ ಸಾಧನೆ ಬಹುಶಃ ಸರಕಾರಿ ಶಾಲೆಯಲ್ಲಿ ಬಿಡಿ ಖಾಸಗಿ ಶಾಲೆಗಳಲ್ಲಿ ಕೂಡ ಅದು ಅಪರೂಪಕ್ಕೆ ಅಪರೂಪ ಅನ್ನಬಹುದು. ಊರವರನ್ನು ಸಂಘಟಿಸಿ ಶ್ರಮದಾನದ ಮೂಲಕ ಒಂದು ಕೊಠಡಿ ಬಂದ ಸರಕಾರದ ಅನುದಾನದಿಂದ ಎರಡು ಕೊಠಡಿಗಳನ್ನು ನಿರ್ಮಿಸಿದ ಕೀರ್ತಿ ಇವರಿಗೆ ಸಲ್ಲಬೇಕು. ಅಲ್ಲದೆ ಇರಾ ಶ್ರೀ ಸೋಮನಾಥೇಶ್ವರ ದೇವಸ್ಥಾನದ ನಿಕಟಪೂರ್ವ ಸೇವಾ ಸಮಿತಿ ಅಧ್ಯಕ್ಷರಾಗಿ ಅವರು ಮಾಡಿದ ಸೇವೆ ಅದು ಅನನ್ಯ. ಸೇವಾ ಸಮಿತಿಯ ಅಧ್ಯಕ್ಷ ಏನು ಮಾಡಬಹುದು ಅನ್ನುವುದನ್ನು ತೋರಿಸಿಕೊಟ್ಟವರು ಸುರೇಶ್ ರೈಗಳು. ಇದನ್ನು ನಾನಿಲ್ಲಿ ಹೇಳಲೇಬೇಕು, ಯಾಕಂದರೆ ದೇವರ ಸನ್ನಿಧಿ, ಈ ಸನ್ಮಾನ ಕೂಡ ಅಲ್ಲಿಯೇ ಇರುವುದರಿಂದ ಇದು ನಾಲ್ಕು ಮಂದಿಗೆ ಗೊತ್ತಾಗದಿದ್ದರೆ ಕತ್ತಲೆ ಕೋಣೆಯಲ್ಲಿ ಬಚ್ಚಿಟ್ಟ ಬಂಗಾರದಂತಾದೀತು. ಒಡಿಯೂರು ಶ್ರೀ ಗ್ರಾಮ ವಿಕಾಸ ಯೋಜನೆ ಇದರ ಗ್ರಾಮ ಸಮಿತಿಯ ಅಧ್ಯಕ್ಷರಾಗಿ ಕಳೆದ 10 ವರ್ಷಗಳಿಂದ ಅವರು ಸೇವೆ ಮಾಡ್ತಾ ಇದ್ದಾರೆ. ಅದು ಕೂಡ ಯಾವ ರೀತಿ ಅಂತೇಳಿದರೆ ಸುರೇಶ್ ರೈಗಳಲ್ಲಿ ಒಂದು ಕಾರ್ಯದ ಜವಾಬ್ದಾರಿಯನ್ನು ಸೂಚಿಸಿದರೆ ಸಾಕು, ಸುರೇಶ ಓ ಇಂಚಿನ ಒಂದು ಕೆಲಸ ಆಡಿತ್ತು ದಾನೆ ಮಲ್ಪೊಲಿ ಅಂತ ಹೇಳಿದರೆ ಸಾಕು, ಮುಂದಿನದೆಲ್ಲ ಅವರು ಅದಕ್ಕೆ ಬೇಕಾದ ರೂಪುರೇಷೆಗಳನ್ನು ಕೊಟ್ಟು ಆ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಿ ಯಶಸ್ವಿಗೊಳಿಸುವಂತಹ ಪೂರ್ಣ ಜವಾಬ್ದಾರಿ ಅವರು ವಹಿಸಿಕೊಂಡು ಇದುವರೆಗೆ ನಡೆಸಿಕೊಂಡು ಬಂದವರು. ಆದ ಕಾರಣ ನನ್ನ ಅನುಭವದಲ್ಲಿದ್ದ ಈ ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟು ಇನ್ನು ಸನ್ಮಾನ ಪತ್ರವನ್ನು ಓದುತ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ ಮಂಗಳೂರು, ಇದರ ವತಿಯಿಂದ ಉಳ್ಳಾಲ ತಾಲೂಕು ಶ್ರೀ ಸೋಮನಾಥೇಶ್ವರ ದೇವಸ್ಥಾನ ಇದರ ಆಡಳಿತ ಸಮಿತಿಯ ಸಹಕಾರದೊಂದಿಗೆ ಜರುಗಿದ ಜಿಲ್ಲಾ ಚುಟುಕು ಸಾಹಿತ್ಯ ಕವಿಗೋಷ್ಠಿ ಸಮಾರಂಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಂಚೆ ಇಲಾಖೆಯಲ್ಲಿ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಿ ವಿವಿಧ ರಂಗಗಳಲ್ಲಿ ಹೆಸರು ಪಡೆದ ಶ್ರೀ ಡಿ ಸುರೇಶ್ ರೈ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಇರಾ ಇವರಿಗೆ ಅರ್ಪಿಸುವ ಸನ್ಮಾನ ಪತ್ರ. ಸನ್ಮಾನ್ಯರೇ, ಅಂಚೆ ಇಲಾಖೆಯಲ್ಲಿ ಜಿಲ್ಲಾ ಮಟ್ಟದ ವಿಭಾಗ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದ ತಮ್ಮ ಉತ್ತಮ ಸೇವೆಗೆ ಸಂದ ಗೌರವವನ್ನು ನಾವು ಗಮನಿಸಿ ತಮಗೆ ಇಂದಿನ ಸಮಾರಂಭದಲ್ಲಿ ಸನ್ಮಾನಿಸಲು ಸಂತೋಷ ಪಡುತ್ತೇವೆ. ಚಿಕ್ಕ ಪ್ರಾಯದಲ್ಲೇ ಎಲ್ಲರೊಂದಿಗೆ ಜಾತಿ ಮತ ಭೇದವಿಲ್ಲದೆ ಬೆರೆತವರು, ಅಂಚೆ ಇಲಾಖೆಯಲ್ಲಿ ಅಪಾರ ಸೇವೆ ಸಲ್ಲಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದೀರಿ. ತಮ್ಮ ಸಂಕ್ಷಿಪ್ತ ಮಾಹಿತಿ ಇಂತಿದೆ. ಹುಟ್ಟಿದ ದಿನಾಂಕ 1/8/1963, ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ತಾಲೂಕು ಪರ್ಲಾಡ್ಕ ತಾವಿರುವ ಊರು. ತಂದೆ ದಿವಂಗತ ಶಾಂತಪ್ಪರೈ ಹಾಗೂ ತಾಯಿ ದಿವಂಗತ ದೇವಕಿಯಸರೈ ಇವರ ಸುಪುತ್ರರಾಗಿ ಜನಿಸಿ SSLC ವಿದ್ಯಾಭ್ಯಾಸವನ್ನು ಪೂರೈಸಿ ದಿನಾಂಕ 17/2/1983 ಅಂಚೆ ಇಲಾಖೆಯಲ್ಲಿ ವೃತ್ತಿ ಜೀವನವನ್ನು ಪ್ರಾರಂಭಿಸಿ 40 ವರ್ಷಗಳ ಕಾಲ ಅಂಚೆ ಇಲಾಖೆಯಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿರುತ್ತಾರೆ. ಸಾಮಾಜಿಕ ಸೇವೆ, ಇರಾ ಯುವಕ ಮಂಡಳದ ಪದಾಧಿಕಾರಿಯಾಗಿ ಸೇವೆ, ಇರಾ ಶ್ರೀ ಸೋಮನಾಥೇಶ್ವರ ಭಜರಾ ಮಂಡಳಿಯಲ್ಲಿ ಪದಾಧಿಕಾರಿಯಾಗಿ ಸೇವೆ, ದಕ್ಷಿಣ ಕನ್ನಡ ಹಿರಿಯ ಪ್ರಾಥಮಿಕ ಶಾಲಾಭಿವೃದ್ಧಿ ಅಧ್ಯಕ್ಷರಾಗಿ ಸೇವೆ, ಇರಾ ಶ್ರೀ ಸೋಮನಾಥೇಶ್ವರ ದೇವಸ್ಥಾನದ ಸೇವಾ ಸಮಿತಿ ಅಧ್ಯಕ್ಷರಾಗಿ ಸೇವೆ, ಪ್ರಸಕ್ತ ಒಡಿಯೂರು ಶ್ರೀ ಗ್ರಾಮ ವಿಕಾಸ ಯೋಜನೆಯ ಗ್ರಾಮ ಸಮಿತಿಯ ಅಧ್ಯಕ್ಷರಾಗಿದ್ದೀರಿ. ಅಂಚೆ ಇಲಾಖೆಯಲ್ಲಿ IPPB ವ್ಯವಹಾರದಲ್ಲಿ AEPS ವ್ಯವಹಾರದಲ್ಲಿ ದಕ್ಕ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ, CELC DLC ಇದರಲ್ಲಿ ಕೂಡ ಪುತ್ತೂರು ಡಿವಿಜನ್ನಲ್ಲಿ ಪ್ರಥಮ ಸ್ಥಾನ, ಇರಾ ಗ್ರಾಮವನ್ನು ಸಂಪೂರ್ಣ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ತೊಡಗಿಸಿಕೊಂಡು ಹೊಸ ಚೈತನ್ಯ ಮೂಡಿಸಿದವರು. ಅಂಚೆ ಇಲಾಖೆಯಲ್ಲಿ ಎಲ್ಲ ವ್ಯವಹಾರದಲ್ಲಿ ಇರಾ ಅಂಚೆ ಕಚೇರಿ
ಪುತ್ತೂರು ಡಿವಿಜನ್ನಲ್ಲಿ ವಿವಿಧೆಡೆ ತಾವು ಸನ್ಮಾನ ಪಡೆದಾಗ ತಮ್ಮೂರಿನಲ್ಲಿ ಸನ್ಮಾನ ಮಾಡುವುದು ಅಗತ್ಯ ಮತ್ತು ಸೂಕ್ತವೂ ಆಗಿದೆ. ಸಂಸಾರ ಜೀವನ. ದಿವಂಗತ ಸಂಕಪ್ಪ ಶೆಟ್ಟಿ ಮತ್ತು ಶ್ರೀಮತಿ ವಾರಿಜ ಶೆಟ್ಟಿಯವರ ಸುಪುತ್ರಿ ಶ್ರೀಮತಿ ಸುಮನಾ ಅವರನ್ನು ದಿನಾಂಕ 23/3/1999 ವಿವಾಹವಾಗಿ ಪ್ರತೀಕ್ಷಾ ಎಂಬ ಮಗಳನ್ನು ಪಡೆದಿರುತ್ತೀರಿ. ತಮಗೆ ತಮ್ಮ ಕುಟುಂಬ ವರ್ಗಕ್ಕೆ ಭಗವಂತ ಆಯುರಾರೋಗ್ಯ ಸುಖ ಶಾಂತಿ ನೆಮ್ಮದಿ ಆಯುಷ್ಯ ಕೊಡಲಿ. ಇರಾಶ್ರೀ ಸೋಮನಾಥ ಪರಿವಾರ ಶಕ್ತಿಗಳು ಅರಸು ಕುರಿಯಾಡಿತಾಯರ ಆಶೀರ್ವಾದ ಸದಾ ಇರಲೆಂದು ದೈವದೇವರಲ್ಲಿ ಪ್ರಾರ್ಥಿಸುವೆವು. ಸತ್ಯಂ ಶಿವಂ ಸುಂದರಂ. ಧರ್ಮದರ್ಶಿ ಡಾಕ್ಟರ್ ಹರಿಕೃಷ್ಣ ಪುನರೂರು, ಮಾಜಿ ರಾಜ್ಯಾಧ್ಯಕ್ಷರು, ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು, ಕಲ್ಲಾಡಿ ಶ್ರೀ ದೇವಿ ಪ್ರಸಾದ್ ಶೆಟ್ಟಿ, ಆಡಳಿತ ಮುಕ್ತೇಶ್ವರರು, ಇರಾಶ್ರೀ ಸೋಮನಾಥೇಶ್ವರ ದೇವಸ್ಥಾನ, ಶ್ರೀ ನೇಮು ಪೂಜಾರಿರ, ಜಿಲ್ಲಾ ಗೌರವ ಅಧ್ಯಕ್ಷರು, ದಕ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತು, ಶ್ರೀ ಹರೀಶ ಸುಲಾಯ ಒಡ್ಡಂಬೆಟ್ಟು, ಜಿಲ್ಲಾಧ್ಯಕ್ಷರು, ದಕ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತು, ಸ್ಥಳ ಇರಾ, ದಿನಾಂಕ 5/3/2023. ಸುರೇಶ್ ರೈಗಳೇ, ನಿಮಗೆ ನಮ್ಮೆಲ್ಲರ ಪರವಾಗಿ ವಂದನೆ ಅಭಿನಂದನೆ. ವೃತ್ತಿ ಮತ್ತು ಪ್ರವೃತ್ತಿ ಎರಡರಲ್ಲೂ ಸಾಧನೆಯನ್ನು ಮಾಡಿದ ತಮಗೆ ದಕ್ಷಿಣ ಕನ್ನಡ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತಿನ ವತಿಯಿಂದ ಗೌರವದ ಸನ್ಮಾನ. ಉಚಿತ ಕೃತಿ ಚುಟುಕು ಬಂಡೆಯ ಬಿಡುಗಡೆಯ ಸಮಯ. ಸನ್ಮಾನ್ಯ ಡಾಕ್ಟರ್ ಮಾಧವ ಎಂ ಕೆ, ಮುಖ್ಯಸ್ಥರು ಕನ್ನಡ ವಿಭಾಗ ವಿವಿ ಕಾಲೇಜು ಮಂಗಳೂರು. ಇವರು ಕೃತಿಯನ್ನು ಬಿಡುಗಡೆಗೊಳಿಸಲಿದ್ದಾರೆ. ಶ್ರೀಯುತ ಗೋಪಾಲಕೃಷ್ಣ ಶಾಸ್ತ್ರಿ ಇವರ ಕೃತಿ ಚುಟುಕು ಬಂಡಿ ಇದೀಗ ಲೋಕಾರ್ಪಣೆಗೊಳ್ಳಲಿದೆ. ಗೋಪಾಲಕೃಷ್ಣ ಶಾಸ್ತ್ರಿಯವರ ಶ್ರೀಮತಿಯವರು ಹಾಗೂ ಪುಟ್ಟ ಮಗಳು ಕೂಡ ಜೊತೆಯಾಗಬೇಕು. ಚುಟುಕು ಬಂಡಿ ಚುಟುಕುಗಳ ಸಂಕಲನ. ದಕ್ಷಿಣ ಕನ್ನಡ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತಿನಿಂದ ಇದೀಗ ಚುಟುಕಿನ ಬಂಡಿ. ಎಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರೂಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯ ಮಾಮೃತಾತ್ ಓಂ ನಮಃ ಶಿವಾಯ. ಯನ್ನು ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸ್ತಾ ನಮ್ಮೆಲ್ಲರ ಮಾರ್ಗದರ್ಶಕರು ಹಿರಿಯರಾದಂತಹ ಶ್ರೀಯುತ ಧರ್ಮದರ್ಶಿ ಹರಿಕೃಷ್ಣ ಪುನರೂರವರೇ, ಚುಟುಕು ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದಂಥ ಶ್ರೀ ಹರೀಶ್ ಸುಳಾಯ ಅವರೇ, ಗೌರವಾಧ್ಯಕ್ಷರಾದಂಥ ಶ್ರೀ ಇರಾ ನೇಮ್ ಪೂಜಾರಿ ಅವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯಾತಿ ಗಣ್ಯರೇ, ಪ್ರೀತಿಯ ಸಾಹಿತ್ಯಾಭಿಮಾನಿ ಬಂಧುಗಳೇ, ಬಹಳ ಸಂತೋಷ ಆಗ್ತಾ ಉಂಟು. ಯಾಕಂತ ಹೇಳಿದರೆ ಭಾನುವಾರದ ದಿವಸ ಪೇಟೆ ಪಟ್ಟಣಗಳಲ್ಲಿ ಆದರೆ 10-11 ಗಂಟೆ ಆಗದೆ ಜನ ಏಳುವುದೇ ಇಲ್ಲ. ಆದರೆ ಇರದಂತಹ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಅದು ಕೂಡ ಒಂದು ಜಾತ್ರೆಯ ಸುಸಂದರ್ಭದಲ್ಲಿ ಒಂದಷ್ಟು ಜನ ಪ್ರತಿಭಾನ್ವಿತರು ಸೇರಿಕೊಂಡು ಒಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮದಲ್ಲಿ ತೊಡಗಿರುವುದು ನಾವೆಲ್ಲ ಹೆಮ್ಮೆ ಪಡಬೇಕಾದಂಥ ವಿಷಯ. ನಾನು ಇರಕ್ಕೆ ಮೊದಲು ಬಂದದ್ದು ಇರದವರ ಬಗ್ಗೆ ಕೇಳಿದ್ದೆ, ನಾನು ಇರದವರ ಬಗ್ಗೆ ಅಲ್ಲ ಇರದವರ ಬಗ್ಗೆ ಕೇಳಿದ್ದೆ ಮತ್ತು ಇರದ ಬಗ್ಗೆಯೂ ಕೇಳಿದ್ದೆ. ಸಣ್ಣ ಶಾಲೆಯ ವಿದ್ಯಾರ್ಥಿಯಾಗಿದ್ದಾಗ ಇರ ಮೇಳದ ಆಟವೂ ನೋಡಿದ್ದೆ. ಅದು ಬಿಟ್ಟರೆ ಈ ಕ್ಷೇತ್ರಕ್ಕೆ ಬರುವಂತಹ ಭಾಗ್ಯವನ್ನು ಒದಗಿಸಿದ ಎಲ್ರಿಗೂ ನಾನು ಮನಸಾರೆ ವಂದಿಸ್ತೇನೆ. ನಮ್ಮ ನಡುವೆ ಹಿರಿಯರಾದಂತಹ ಧರ್ಮದರ್ಶಿ ಹರಿಕೃಷ್ಣ ಪುನರೂರು ಅವರಿದ್ದಾರೆ. ನಿಮಗೆಲ್ಲ ಗೊತ್ತಿದೆ ಅವ್ರ ಬಗ್ಗೆ, ನಮ್ಮ ನಾಡು ಹೆಮ್ಮೆ ಪಡಬೇಕಾದಂಥ ಒಬ್ಬ ವ್ಯಕ್ತಿ. ನಾನು ಕೂಡ ಈಗ ಕನ್ನಡ ಸಾಹಿತ್ಯ ಪರಿಷತ್ತಿನ ಕೇಂದ್ರೀಯ ಕಾರ್ಯಕಾರಿ ಸಮಿತಿ ಸದಸ್ಯ. ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಇತಿಹಾಸದಲ್ಲಿ 1 ರೂಪಾಯಿ ತೆಗೆದುಕೊಳ್ಳದೆ
ಇಡೀ ರಾಜ್ಯ ಪ್ರವಾಸ ಮಾಡಿದಂತ ಒಬ್ಬ ಅಧ್ಯಕ್ಷ ಅಂತ ಇದ್ರೆ ಅದು ಹರಿಕೃಷ್ಣ ಪುನರೂರ್ ಅವರು. ಮಾತ್ರ ಅಲ್ಲ, ನಾನಲ್ಲಿ ಕೇಂದ್ರ ಕಚೇರಿಗೆ ಹೋಗಿ ನೋಡಿದಾಗ ಅನೇಕ ದಾಖಲೆಗಳು ಹರಿಕೃಷ್ಣ ಪುನರೂರ್ ಅವರ ಹೆಸರಿನಲ್ಲಿವೆ. ಏನು ಅಂತೇಳಿದರೆ, ಒಂದು ದತ್ತಿ ಪ್ರಶಸ್ತಿ ಅಥವಾ ದತ್ತಿ ನಿಧಿ ಅನ್ನುವಂಥದ್ದು ಈ ರಚನೆ ಮಾಡಿದ್ದಿದ್ರೆ ಅದು ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಹರಿಕೃಷ್ಣ ಪುನರೂರ್ ಅವರು. ಇದು ಒಂದು ಮಾತಾದರೆ, ನಮ್ಮಂಥ ಅನೇಕ ಸಾಹಿತ್ಯ ಅಭಿರುಚಿ ಇರುವಂಥವರನ್ನು ಸುದೀರ್ಘ ಅವಧಿಯಲ್ಲಿ ಕಳೆದ 10-50 ವರ್ಷಗಳಿಂದ, ಈಗ 82ರ ತರುಣ ಅವರು ಉತ್ಸಾಹಿಯಾಗಿ ಚಕ್ರ ಕಟ್ಟಿಕೊಂಡು ತಿರುಗುತ್ತಾ ಇದ್ದಾರೆ. ಎಷ್ಟೋ ಜನಕ್ಕೆ ಪುಸ್ತಕ ಪ್ರಕಟಣೆಗೆ ಮತ್ತು ಬರವಣಿಗೆಗೆ ಸಹಾಯ ಮಾಡಿದವರು. ನನ್ನ ಪ್ರಥಮ ಪುಸ್ತಕ ಹಿಮಗಿರಿಯ ಮಡಿಲಲ್ಲಿ ಈ ಪುಸ್ತಕವನ್ನು ಪ್ರಕಟ ಮಾಡಬೇಕು ಅಂತೇಳಿ ಒಂದು ಪತ್ರ ಬರೆದಾಗ ನನಗೆ ಆ ಕಾಲದಲ್ಲಿ 22 ವರ್ಷದ ಹಿಂದೆ 2500 ರೂಪಾಯಿ ಚೆಕ್ ಕಳಿಸಿಕೊಟ್ಟಿದ್ರು ಅವರು. ನಾನು ಯಾವಾಗಲೂ ನೆನಪಿಸ್ತೇನೆ. ಅನಂತರ ನನ್ನದು 70 ಪುಸ್ತಕಗಳು ಬಂತು, ಆ ವಿಷಯ ಬೇರೆ. 11 ನನ್ನ ಸ್ವಂತ ಪುಸ್ತಕಗಳಾದರೆ 45-50 ಪುಸ್ತಕ ನಾನು ಸಂಪಾದಿಸಿದ ಪುಸ್ತಕಗಳು ಬಂತು, ಆ ವಿಷಯ ಬೇರೆ. ಅಂಥ ಒಂದು ಹಿರಿಯರೊಡನೆ ವೇದಿಕೆ ಹಂಚಿಕೊಳ್ಳುವಂಥ ಅವಕಾಶ ಸಿಕ್ಕಿದ್ದಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಅದರ ಜೊತೆಗೆ ನಾವೆಲ್ಲ ಅಧ್ಯಾಪಕರು, ಇಲ್ಲಿ ನಮ್ಮ ಹಿರಿಯ ಕವಿಗಳಾದಂಥ ರಘು ಇಡುಕಿದ್ದವರೇ, ನಾವೆಲ್ಲ ಒಂದೊಂದು ಗಂಟೆ ಮಾತಾಡುವವರು. ಆದರೆ ಇಲ್ಲಿ ಒಂದು ಗಂಟೆ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಯಾಕೆಂದರೆ ನಾವಿಲ್ಲಿ ಅತಿಥಿಗಳು ಮಾಡಬಹುದಾದ ಒಂದೇ ಒಂದು ಉಪಕಾರ ಏನು ಅಂತೇಳಿದರೆ, ಅತಿ ಕಡಿಮೆ ಮಾತಾಡಿ ಕವಿಗಳಿಗೆ ಹೆಚ್ಚು ಅವಕಾಶ ಕೊಡುವಂಥದ್ದು, ಇದು ನಾವು ಮಾಡಬೇಕಾದಂತಹ ಕೆಲಸ. ಮತ್ತು ಇಲ್ಲಿರುವಂಥ ಅನೇಕ ಮುಖಗಳು ನನಗೆ ಪರಿಚಿತ ಮುಖಗಳು. ಸಾಹಿತ್ಯ ಸಮ್ಮೇಳನಗಳಲ್ಲಿ, ಸಾಹಿತ್ಯ ಜಾತ್ರೆಗಳಲ್ಲಿ ಮತ್ತು ಸಾಹಿತ್ಯ ಸಮರಾಧನೆಯಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಂಥ ಅತ್ಯಂತ ಪರಿಚಿತ ಮುಖಗಳಿವೆ. ಅವರಿಂದ ಈ ಕವಿಗೋಷ್ಠಿ ನಡೀಲಿಕ್ಕಿದೆ, ಅದನ್ನೆಲ್ಲ ನೀವು ನೋಡಲಿಕ್ಕಿದ್ದೀರಿ. ಅವರ ಪ್ರತಿಭೆ ಇಲ್ಲಿ ಬೆಳಗಬೇಕಾಗಿದೆ. ನಾನು ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ಒಂದು 10-15 ಜನ ಇದ್ದಾರೆ ನನಗೆ ಗೊತ್ತಿರುವಂಥ ಮತ್ತು ನಾನು ಭಾಳ ಅಭಿಮಾನ ಪಡುವಂತಹ ಕವಿಗಳು ಇಲ್ಲಿ. ಅವರೆಲ್ಲರಿಗೂ ಶುಭವನ್ನು ಕೋರ್ತಾ ಮತ್ತೊಮ್ಮೆ ಈ ಭಾಗದಲ್ಲಿ ನಾನು ಹೇಳಬೇಕಾದಂಥ 2 ವಿಷಯ, ನನಗೆ 2 ಸನ್ಮಾನಗಳು ಭಾಳ ಮನಸ್ಸಿಗೆ ತಟ್ಟಿತು. ಸಾಮಾನ್ಯವಾಗಿ ನಾವು ಸನ್ಮಾನ ಮಾಡ್ತೇವೆ ಬೇರೆ ಬೇರೆ ಸಂಘಟನೆಗಳು ಮತ್ತು ಬೇರೆ ಬೇರೆ ವ್ಯಕ್ತಿಗಳು. ಸನ್ಮಾನ ಮಾಡುವಾಗ ನೋಡೋದು ಏನು ಅಂತೇಳಿದರೆ, ಇವನಿಗೆ ಸನ್ಮಾನ ಮಾಡೋದ್ರಿಂದ ನನಗೇನು ಲಾಭ ಅಂತ. ಅವ ಒಂದು ದೊಡ್ಡ ಡೋನರ್ ಆಗಿರ್ತಾರೆ, ಇಲ್ಲದಿದ್ದರೆ ಏನಾದರೊಂದು ಲಾಭ ಇರ್ತದೆ. ಆದರೆ ಇವತ್ತು ಸನ್ಮಾನ ಮಾಡಿದಂಥ 2 ವ್ಯಕ್ತಿಗಳನ್ನ ನೋಡಿದಾಗ ನನಗೆ ತುಂಬ ಮನಸ್ಸು ತಟ್ಟಿತು. ಒಂದು ಕುಂಬ್ಳೆಯ ಒಬ್ಬರು ಸಾಹಿತಿ ಶ್ರೀಯುತ ಗೋಪಾಲಕೃಷ್ಣರು, ಅದರ ಜೊತೆಗೆ ಒಬ್ಬರು ಅಂಚೆ ಬಂಧುವಿಗೆ ಸನ್ಮಾನ ಮಾಡಿದರು. ತುಂಬ ಮನಸ್ಸಿಗೆ ತಟ್ಟಿತು. ಯಾಕೆಂದರೆ ಈ ದೇಶದ ಒಂದು ಅತ್ಯಂತ ಪ್ರಾಮಾಣಿಕ ಇಲಾಖೆ ಅಂತ ಇದ್ದರೆ ಅದು ಅಂಚೆ ಇಲಾಖೆ. ಹರಿಕೃಷ್ಣ ಪುನರೂರಿಗೂ ನನಗೆ ಗೊತ್ತುಂಟು, ನಾನು ಓದಿದ್ದೇನೆ ಪತ್ರಿಕೆಗಳಲ್ಲಿ, ವಿಶೇಷ ಒಂದು ಮಮಕಾರ ಅಂಚೆ ಇಲಾಖೆಯ ಬಗ್ಗೆ ಇದೆ. ಅಂಥ ಒಬ್ಬರು ಸುರೇಶ್ ರೈಗಳು, ಅವರ ಬಗ್ಗೆ ಒಬ್ಬರು ಹಿರಿಯರು ಮಾತಾಡಿದರು. ಈ ಸನ್ಮಾನ ನಿಜವಾಗಿ ಅರ್ಥಪೂರ್ಣ. ಅದರೊಟ್ಟಿಗೆ ಚುಟುಕು ಬಂಡಿ ಅನ್ನುವಂತಹ ಒಂದು ಪುಸ್ತಕವನ್ನು ಕೂಡ ಬಿಡುಗಡೆ ಮಾಡುವಂಥ ಭಾಗ್ಯ ನನಗೆ ಬಂದಿತ್ತು. ಈ ಪುಸ್ತಕವನ್ನು ನಾನು ಮೊದಲ ಬಾರಿಗೆ ನೋಡುವುದರಿಂದ ಇದ್ರ ಬಗ್ಗೆ ಏನಾದರೂ ಮಾತಾಡಿದರೆ ನೀವು ನನಗೆ ಬೈತೀರಿ ಅಷ್ಟೇ. ಯಾಕಂತೇಳಿದರೆ ಇದನ್ನು ನಾನು ಬಿಡುಗಡೆ ಮಾಡೋದು ಅಂತ ಗೊತ್ತಿದ್ದಿದ್ರೆ ನಾನು ಇದನ್ನು ಓದಿ ಬಂದಿದ್ದರ ಬಗ್ಗೆ ಮಾತಾಡ್ತಿದ್ದೆ. ನಮ್ಮ ಗೋಪಾಲಕೃಷ್ಣ ಶಾಸ್ತ್ರಿಗಳು ನನ್ನನ್ನು ಕ್ಷಮಿಸಬೇಕು, ಯಾಕೆಂದರೆ ಈ ಬಗ್ಗೆ ನನಗೇನು ಗೊತ್ತಿಲ್ಲ. ನಾನು ಈಗಷ್ಟೇ ನನಗೆ ಜವಾಬ್ದಾರಿ ಬಂದದ್ದು. ನಿಮ್ಮ ಈ ಒಂದು ಪ್ರಯತ್ನಕ್ಕೆ ಅಭಿನಂದಿಸುತ್ತಾ ಮತ್ತೆ ಊರಿನ ಎಲ್ಲ ಬಂಧುಗಳಿಗೆ ಸಹಕರಿಸಿದಂತಹ ಎಲ್ರಿಗೂ ನಾನು ಅಭಿನಂದನೆಗಳನ್ನು ಹೇಳ್ತಾ, ಭಾಳ ಮುಖ್ಯವಾಗಿ ಶ್ರೀ ಹರೀಶ್ ಸುಳಾಯ ಅವರು, ನಾನು ಪತ್ರಿಕೆಯಲ್ಲಿ ನಿರಂತರ ನೋಡ್ತಾ ಇದ್ದೇನೆ. ಚುಟುಕು ಸಾಹಿತ್ಯ ಪರಿಷತ್ತಿನಿಂದ ನಿರಂತರ ಕಾರ್ಯಕ್ರಮಗಳು ನಡೀತಾ ಇವೆ. ನಿಮ್ಮೆಲ್ಲರನ್ನ ಅಭಿನಂದಿಸುತ್ತಾ, ಇದು ನಾನು ಮಾತಾಡುವ ಸಮಯ ಅಲ್ಲ ಅನ್ನುವಂಥದ್ದನ್ನು ಮನವರಿಕೆ ಮಾಡಿಕೊಂಡು ಈ ಮತ್ತೊಮ್ಮೆ ತಮಗೆಲ್ಲ ವಂದಿಸಿ, ನನಗೆ ಯಾವಾಗಲೂ ನೆನಪಿಗೆ ಬರುವಂಥ ಒಂದು ಸೋಮೇಶ್ವರ ಚಥಕದ ಮಾತು, ಸೋಮನಾಥನ ಹೆಸರು ಹೇಳುವಾಗ ಅದು ನೆನಪಿಗೆ ಬಂತು. ಈ ಜೀವನದಲ್ಲಿ ಪ್ರತಿಭೆ ಅನ್ನುವಂಥದ್ದು ಯಾರೊಬ್ಬನ ಆಸ್ತಿಯೂ ಅಲ್ಲ, ಅದು ಪ್ರತಿಯೊಬ್ಬರಲ್ಲೂ ಇರ್ತದೆ. ಆದರೆ ಅದಕ್ಕೆ ಬೆಳಕು ಚೆಲ್ಲುವಂಥ ಕೆಲಸ ಮಾಡಿದಾಗ ಅದು ಬೆಳಗುತ್ತದೆ.
ಯಾಕೆಂದರೆ ನಾವು ಮಕ್ಕಳಿಗೆ ಹೇಳ್ತೇವೆ ಏನಂತೇಳಿದ್ರೆ, ಒಂದು ತೆಂಗಿನಕಾಯಿಯನ್ನು ಕೊಂಡು ಹೋಗಿ ಒಂದು ಅಟ್ಟದಲ್ಲಿ ಹಾಕಿದರೆ ಅದು ಏನಾಗ್ತದೆ ಅಂದರೆ ಸ್ವಲ್ಪ ಸಮಯ ನೀರಿದ್ದು ಮತ್ತು ನೀರಾರಿ ಅದೊಂದು ಗೋಟಾಗಿ ಮತ್ತೆ ಒಲೆಗೆ ಹೋಗ್ತದೆ. ಆದರೆ ಅದೇ ತೆಂಗಿನಕಾಯಿಯನ್ನು ಒಂದು ನೀರು ಹೋಗುವಂತಹ ಜಾಗದಲ್ಲಿ ಇಟ್ಟರೆ ಅದರ ಮೂಲಕ ನೀರು ಹರಿದು ಅದು ಮತ್ತೆ ಮೊಳಕೆ ಬಂದು ಗಿಡವಾಗಿ ಮತ್ತೆ ವೃಕ್ಷವಾಗಿ ಅನೇಕ ಜನರಿಗೆ ಫಲವನ್ನು ಕೊಡ್ತದೆ. ಆ ನೆಲೆಯಲ್ಲಿ ಸಾಹಿತ್ಯ ಮತ್ತು ಸಂಸ್ಕೃತಿಯ ಒಂದು ಪರಿಚಯವನ್ನು ನಾವಿಲ್ಲಿರುವ ಹಿರಿಯರು ಮಾತ್ರ ಅಲ್ಲ, ನಮ್ಮ ಮನೆಯಲ್ಲಿ ಈ ಜಪ್ಪು ಬಾಲೆ ಅಂತ ಹೇಳುವಂತಹ ಮಕ್ಕಳಿಗೆ ಮಾಡಬೇಕಾದಂತಹ ಅವಶ್ಯಕತೆ ಇದೆ. ಹಾಗಾಗಿ ಎಲ್ಲ ಸಾಧಕರನ್ನು ನಾನು ವಂದಿಸ್ತೇನೆ. ಸೋಮೇಶ್ವರ ಶತಕದ ಒಂದು ಮಾತು, ಉಡುರಾಜ ಕಳೆಗುಂದಿ ಪೆರ್ಚದಿಹನೆ ನೆಗ್ರೋಜಮಂ ಸಿಡಿದು ಪೆರ್ಮರನಾಗದೆ ಎಳೆಯ ಗರು ಎತ್ತಾಗದೆ ಮಿಡಿ ಪಣ್ಣಾಗದೆ. ಹಾಗಾಗಿ ದೈವದ ಒಲ್ಮೆ ಇರಲ್ಕೆ ಬಡವಂ ಬಲ್ಲಿದನಾಗನೆ ಅನ್ನುವಂತಹ ಮಾತು. ಇಲ್ಲಿ ಚಂದ್ರಿಕಾ ಕೈರಂಗಳವರಿದ್ದಾರೆ, ಈ ಭಾಗದ ಒಂದು ಗ್ರಾಮೀಣ ತಂಡ ಒಂದು ಎಷ್ಟು ಚಂದದ ನಾಟಕ ಮಾಡಬಹುದು ಅನ್ನೋದನ್ನು ನಾನು ಮೊನ್ನೆ ಕದ್ರಿ ದೇವಸ್ಥಾನದ ಒಂದು ಜಾತ್ರೆಯಲ್ಲಿ ನೋಡಿದೆ. ಒಂದು ಮಹಿಳೆಯರ ತಂಡ ದೇವಪುಂಜ ಪ್ರತಾಪ ಅನ್ನುವಂಥ ನಾಟಕವನ್ನು ಕದ್ರಿ ದೇವಸ್ಥಾನದಲ್ಲಿ ಮಾಡಿ ತೋರಿಸಿತು. ನಿಜವಾಗಿ ಪ್ರತಿಭೆ ಮತ್ತು ಒಂದು ರೀತಿಯ ಶ್ರದ್ಧೆ ನಿಷ್ಠೆ ಇದ್ದರೆ ಅದು ಗ್ರಾಮೀಣ ಪ್ರದೇಶದಲ್ಲಿ. ನಿಮ್ಮಂತಹ ಅನೇಕ ಪ್ರತಿಭಾವಂತರನ್ನು ಮತ್ತೆ ಮತ್ತೆ ಅಭಿನಂದಿಸಿ ಈ ಒಂದು ಅವಕಾಶವನ್ನು ಒದಗಿಸಿದ ಎಲ್ಲರಿಗೆ ವಂದಿಸಿ ಚುಟುಕು ಸಾಹಿತ್ಯ ಪರಿಷತ್ನ ಚಟುವಟಿಕೆ ನಿರಂತರವಾಗಲಿ ಸಾಗಲಿ ಅಂತೇಳಿ ಸ್ವಾಮಿ ಸೋಮನಾಥೇಶ್ವರನಲ್ಲಿ ಪ್ರಾರ್ಥಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಸನ್ಮಾನದಲ್ಲಿ ಚುಟುಕು ಬಂಡಿ ಕೃತಿಯ ಕರ್ತೃವಿಗೆ ಸನ್ಮಾನದ ಸಮಯ. ಇವತ್ತು ನನ್ನ ಚೊಚ್ಚಲ ಕೃತಿ ಚುಟುಕು ಬಂಡಿ ಬಿಡುಗಡೆಯಾಗಿದೆ. ಇರನ್ ಎಂ ಪೂಜಾರಿ ಅವರು ಹೇಳ್ತಿದ್ರು ನನ್ನಲ್ಲಿ ಪುಸ್ತಕ ಬಿಡುಗಡೆ ಮಾಡಬೇಕು ಅಂತ ತುಂಬ ಸಲ. ಆ ಸಮಯದಲ್ಲಿ ನನಗೆ ಮನಸ್ಸಿಗೆ ಬಂದಂಥದ್ದು ಚುಟುಕಿನ ಪುಸ್ತಕ ಯಾಕೆ ಬಿಡುಗಡೆ ಮಾಡಬಾರ್ದು ಅಂತೇಳಿ. ಹಾಗೆ ಇದು ಚುಟುಕು ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮ ಆಗಿರೋದ್ರಿಂದ ಇದರಲ್ಲಿ ಚುಟುಕು ಬಂಡಿ ಅನ್ನುವ ಪುಸ್ತಕ ಬಿಡುಗಡೆ ಮಾಡುವ ತೀರ್ಮಾನಕ್ಕೆ ಬಂದೆ. ಚುಟುಕು ಸಾಹಿತ್ಯ ಪರಿಷತ್ತು ಸಾಹಿತ್ಯ ಪೋಷಣೆಯಲ್ಲಿ ತುಂಬ ದೊಡ್ಡ ಕೆಲಸವನ್ನು ಮಾಡ್ತಿದೆ ಅಂತ ಹೇಳುವುದಕ್ಕೆ ಈ ಪುಸ್ತಕವೇ ಸಾಕ್ಷಿ. ಯಾಕೆಂತೇಳಿದರೆ ಮಂಗಳೂರು ಚುಟುಕು ಸಾಹಿತ್ಯ ಪರಿಷತ್ತು ಏರ್ಪಡಿಸಿದ್ದಂತಹ ಚುಟುಕು ಸಪ್ತಾಹ ಎನ್ನುವಂತಹ ಚಟುವಟಿಕೆಯಲ್ಲಿ ನಾನು ಬರೆದಿರುವಂತಹ 281 ಚುಟುಕುಗಳನ್ನು ಇದು ಒಳಗೊಂಡಿದೆ. ಕೇವಲ ಒಂದು ವಾರದಲ್ಲಿ ಬರೆದಿರುವಂಥ ಚುಟುಕುಗಳನ್ನು ಹಾಗೆಯೇ ಇದರಲ್ಲಿ ಮುದ್ರಿಸಲಾಗಿದೆ, ಯಾವುದೇ ಬದಲಾವಣೆ ಇಲ್ಲದೆ. ಇದಕ್ಕೆ ಮುಖ್ಯವಾದ ಕಾರಣ ಕಾವಿ ಕೃಷ್ಣದಾಸ್ ಅವರು ಈ ಚಟುವಟಿಕೆಯನ್ನು ಏರ್ಪಡಿಸಿದ್ರು. ಅನಿವಾರ್ಯ ಕಾರಣದಿಂದ ಅವರು ಇವತ್ತು ಬರಲಿಕ್ಕಾಗಲಿಲ್ಲ, ಆದರೂ ಅವರಿಗೆ ಮುಖ್ಯವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೂ ಹರೀಶ್ ಸುಲಾಯ ಒಡ್ಡಮಿಟ್ಟ ಅವರ ಪ್ರೋತ್ಸಾಹ ಇಲ್ಲದೆ ಇಂತಹ ಕಾರ್ಯಕ್ರಮಗಳು ನಡೀಲಿಕ್ಕೆ ಸಾಧ್ಯವೇ ಇಲ್ಲ ಇಲ್ಲಿ. ಮತ್ತೆ ಇಲ್ಲಿಯ ಇವತ್ತಿನ ಕಾರ್ಯಕ್ರಮದ ರೂವಾರಿಯಾಗಿರುವಂತಹ ಇರಾನ್ ಎಂ ಪೂಜಾರಿಯವರಿಗೂ ಮುಖ್ಯವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೂ ಇಲ್ಲಿ ಬಂದಿರುವಂತಹ ಎಲ್ಲ ಪ್ರೀತಿಯ ಕವಿ ಮನಸ್ಸುಗಳಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೇನೆ. ಧನ್ಯವಾದಗಳು. ಇಲ್ಲಿರುವ ಗಣ್ಯರೇ ಹಾಗೂ ಸಾಹಿತ್ಯ ಆಸಕ್ತರೇ, ಮೊತ್ತ ಮೊದಲಿಗೆ ನಾನು ನೇಮು ಪೂಜಾರಿಯವರನ್ನ ಅಭಿನಂದಿಸ್ತೇನೆ. ಯಾಕೆಂದರೆ ನಮ್ಮೂರಿಗೆ ಸಾಹಿತ್ಯವನ್ನು ಸಾಹಿತ್ಯಾಸಕ್ತರನ್ನು ಗಣ್ಯಾತಿಗಣ್ಯ ಸಾಹಿತಿಗಳನ್ನು ಪರಿಚಯಿಸಿದಂತಹ ನೇಮು ಪೂಜೆಯವರಿಗೆ ಅಭಿನಂದಿಸಲೇಬೇಕು. ಆಸಕ್ತಿ ಎನ್ನುವುದು ಯಾರಿಗೂ ಕೂಡ ಹುಟ್ಟಿನಿಂದ ಬರುವುದಿಲ್ಲ. ಕೇವಲ ಒಂದು 20% ಮಂದಿಗೆ ಜೆನೆಟಿಕ್ ಫ್ಯಾಕ್ಟರಿಂದ ಬರ್ಬೋದು, ಸ್ವಲ್ಪ ತಂದೆ ತಾಯಿ ಅವರು ಇರೋದಿದ್ದರೆ. ಮತ್ತೆ ಬರುವುದು ನಮ್ಮ ಸರೌಂಡಿಂಗ್ಸಿಂದ, ನಮ್ಮ ಪರಿಸರದಿಂದ. ನಾನು ಕೂಡ ನಿಮ್ಮೊಂದಿಗೆ 10 ದಿವಸ ತಿರುಗಿದರೆ ನನಗೊಂದು ಸಣ್ಣ ಚುಟುಕು ಬರಿಬೋದು ಅಂತ ನನಗೂ ಕೂಡ ಅನ್ನಿಸ್ತದೆ. ಯಾಕೆಂದರೆ ಈ ಸಭೆ ನೋಡುವಾಗ ಸಭೆಯಲ್ಲಿ ಎರಡು ವಿಧ ಅಂತೆ, ಒಂದು ಜ್ಞಾನ ಪರಿಷತ್, ಒಂದು ಮೂಢ ಪರಿಷತ್. ವಿದ್ಯುತ್ ಜ್ಞಾನ ಪರಿಷತ್ ಹೌದಲ್ವಾ? ಅದಕ್ಕೋಸ್ಕರ
ಕಲಾಪ್ರಿಯನಾದಂತಹ ಇರಾ ಶ್ರೀ ಸೋಮನಾಥನು ಸಾಹಿತ್ಯ ಪ್ರಿಯರಾದ ತಮಗೂ ಎಲ್ಲರಿಗೂ ಕರುಣಿಸಲಿ ಎಂದು ಹಾರೈಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ವಂದನೆಗಳು. ಇದೀಗ ಸನ್ಮಾನ್ಯ ಶ್ರೀ ಸುಂದರ್ ಸುವರ್ಣ ಅಧ್ಯಕ್ಷರು, ಯುವ ವಾಹಿನಿ ರಿಜಿಸ್ಟರ್ ಕೊಲ್ಯ ಘಟಕ ಇವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಓಂ ಶ್ರೀ ಗುರುಭ್ಯೋ ನಮಃ. ಕ್ಷೇತ್ರದ ಮಹಾಗಣಪತಿ ಹಾಗೂ ಸೋಮನಾಥ ದೇವರನ್ನು ವಂದಿಸುತ್ತಾ ವೇದಿಕೆಯಲ್ಲಿರುವಂತಹ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಚುಟುಕು ಸಾಹಿತ್ಯ ಕವಿಗಳು ಹಾಗೂ ಸಾಹಿತ್ಯ ಬಂಧುಗಳಿಗೆ ವಂದಿಸುತ್ತ ನಾನು ಯುವ ವಾಹಿನಿ ರಿಜಿಸ್ಟರ್ಡ್ ಕೊಲ್ಲೆ ಘಟಕದಿಂದ ಬಂದಿದ್ದೇನೆ. ಆ್ಯಕ್ಚುಲಿ ಯುವ ವಾಹಿನಿಯು ನಿಮಗೆ ಈಗ ಗೊತ್ತಿರಬಹುದು, ಕರ್ನಾಟಕ ಈ ಸಲದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂತಹ ಸಂಸ್ಥೆ. ಮಾತ್ರ ಅಲ್ಲ, 33 ಘಟಕಗಳನ್ನು ಹೊಂದಿರುವಂತಹ ಸಂಸ್ಥೆಯು ಇಂತಹ ಚುಟುಕು ಸಾಹಿತ್ಯದಂತಹ ಈ ಕಾರ್ಯಕ್ರಮಗಳನ್ನು ನಮ್ಮ ಎಲ್ಲ ಸಾಧಾರಣ ಹೆಚ್ಚಿನ ಕೇಂದ್ರಗಳಲ್ಲಿ ನಾವು ಮಾಡ್ತಾ ಬಂದಿರ್ತೇವೆ. ನಮ್ಮ ಯುವಿನಿ ಕೊಲ್ಲೆ ಘಟಕದಲ್ಲಿ ಕೂಡ ಇತ್ತೀಚೆಗೆ ನಾವು ಈ ಚುಟುಕು ಸಾಹಿತ್ಯ ಪರಿಷತ್ತು ವತಿಯಿಂದ ಈ ಚುಟುಕು ಸಮ್ಮೇಳನವನ್ನು ಮಾಡಿರ್ತೇವೆ. ಹಾಗೆ ಇಲ್ಲಿಗೆ ನನಗೆ ಅತಿಥಿಯಾಗಿ ಆಹ್ವಾನಿಸಿದಂಥ ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ ನನ್ನ ಆತ್ಮೀಯರು, ನಮ್ಮ ಸಂಘಟನೆಯ ಉಪಾಧ್ಯಕ್ಷರಾದಂಥ ಲತೀಶ್ಯಂ ಸಂಕುಲಿಗೆ, ಇವರಿಗೆಲ್ಲಗೆ ನಾನು ನನ್ನ ಆತ್ಮೀಯ ಅಭಿನಂದನೆಯನ್ನು ಸಲ್ಲಿಸುತ್ತಾ ಇಲ್ಲಿ ನನಗೊಂದು ಈ ನಮ್ಮ ಗೋಪಾಲಕೃಷ್ಣ ಶಾಸ್ತ್ರಿಯವರು ಬರೆದಂತಹ ಒಂದು ಚುಟುಕು ಸಾಹಿತ್ಯ ಬಂಡಿ, ಚುಟುಕು ಬಂಡಿಯಲ್ಲಿ ಒಂದು ಮುನ್ನುಡಿಯಲ್ಲಿ ನಮ್ಮ ಹಿರಾ ನೇಮ ಪೂಜಾರಿಯವರು ಒಂದು ಕಡೆ ಬರೆದಿರ್ತಾರೆ, ಚುಟುಕು ರಚನೆಗೆ ತಪಸ್ಸು ಬೇಕು, ಹೃದಯ ತೆರೆದಿರಬೇಕು, ಶಬ್ದಗಳ ಹಿಡಿತ ಬೇಕು, ಸಮಾಜಕ್ಕೆ ಆದರ್ಶ ಬೇಕು, ಬಿಂದುವಿನಲ್ಲಿ ಸಿಂಧುವನ್ನು ಕಾಣಬೇಕು, ಸಮುದ್ರದ ನೀರನ್ನು ಚಮಚದಲ್ಲಿ ಎತ್ತಿಕೊಂಡಂತೆ, ದಟ್ಟ ಅರಣ್ಯದ ಶ್ರೀಗಂಧ ಕಾಡಿನ ಮರದಿಂದ ಪ್ರಸಾದ ಆದಂತೆ, ವಿಪುಲವಿರುವ ನೀರಿನಿಂದ ತೀರ್ಥ ಪಡೆಯುವಂತೆ, ಅನೇಕ ವಿಚಾರಗಳನ್ನು 3 ಸಾಲಿನಲ್ಲಿ ಹಿಡಿದುಕೊಳ್ಳುವುದು ಸುಲಭದ ಮಾತಲ್ಲ, ನಿಜವಾಗಿ ಒಂದು 3-4 ಸಾಲಿನಲ್ಲಿ ನಮ್ಮ ಇಡೀ ಈ ವಿಡಂಬನೆ ಇರ್ಬೋದು, ಸಾಮಾಜಿಕ ವಿಡಂಬನೆ ಇರ್ಬೋದು, ಯಾವುದನ್ನು ಒಂದು ಹಿಡಿತದಲ್ಲಿ ಹಿಡ್ಕೊಳ್ಳುವುದು ಸುಲಭದ ಮಾತಲ್ಲ. ನಿಮ್ಮ ಬಂದಂಥ ಎಲ್ಲ ಕವಿಗಳು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲರಿಗೂ ಬೆಲೆಗಲ್ಲಿ ಅಂತೇಳಿ ಶ್ರೀ ಸೋಮನಾಥ ದೇವರಲ್ಲಿ ಕೇಳುತ್ತಾ ಅವಕಾಶ ವಂದಿಸುತ್ತೇನೆ. ಹೊಂದಿರುವಂತಹ ಹಾಗೂ ಈ ವರ್ಷ ರಾಜ್ಯ ಪ್ರಶಸ್ತಿ ವಿಜೇತ ಯುವ ವಾಹಿನಿ ಸನ್ಮಾನ್ಯ ಸುಂದರ ಸುವರ್ಣ ಇವರು ಪುಸ್ತಕ ಚುಟುಕು ಬಂಡಿಯ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯವನ್ನು ನೀಡಿದ್ದಾರೆ, ಅವರಿಗೆ ಅಭಿನಂದನೆಗಳು. ಈಗ ದಕ್ಷಿಣ ಕನ್ನಡ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀ ಹರಿಸುಲ್ಲಾಯ ಒಡ್ಡಂಬೆಟ್ಟು, ಧರ್ಮದರ್ಶಿ ಹರಿಕೃಷ್ಣ ಪುಣರೂರು, ಹಾಗೆ ಆಡಳಿತ ಮುಕ್ತೇಶ್ವರರಾದಂತಹ ಸನ್ಮಾನ್ಯ ಶ್ರೀ ಕಲ್ಲಾಡಿ ದೇವಿ ಪ್ರಸಾದ್ ಶೆಟ್ಟಿಯವರ ಅನುಪಸ್ಥಿತಿಯಲ್ಲಿ ಕೃತಿಯನ್ನು ಬಿಡುಗಡೆಗೊಳಿಸಿದಂತಹ ಎಂ ಕೆ ಮಾಧವ ಅವರು ಕೂಡ ನಿರ್ಗಮಿಸಿದ್ದಾರೆ. ತುಂಬ ಅತಿಥಿಗಳು ಬರಬೇಕಿತ್ತು, ಹೆಚ್ಚಿನವರು ಬರಲಿಲ್ಲ. ಹಾಗೆ ನಮ್ಮ ಜೊತೆ ಡಾಕ್ಟರ್ ಸುಬೋಧ್ ಭಂಡಾರಿ ಭಾವಬೀಡು ಇದ್ದಾರೆ. ಸನ್ಮಾನ್ಯ ಶ್ರೀ ಸುಂದರ ಸುವರ್ಣ ಇವರ ಜೊತೆಗಿದ್ದಾರೆ. ಪ್ರೀತಿಯ ಕವಿ ಮಿತ್ರರೇ, ಸಾಹಿತಿಗಳೇ, ಹಿರಿಯ ಸಾಹಿತಿಗಳು ತುಂಬ ಜನ ಇದ್ದಾರೆ. ಎಲ್ಲರಿಗೂ ಕೂಡ ಈ ಮಧ್ಯಾಹ್ನದ ಶುಭ ವಂದನೆಗಳನ್ನು ಹೇಳುತ್ತಾ, ಬಹಳಷ್ಟು ಮಂದಿ ಕವಿ ಮಿತ್ರರು ಆಗಿಂದಲೇ ಕಾಯ್ತಾ ಇದ್ದಾರೆ, ಹೆಚ್ಚಿಗೆ ಮಾತನಾಡುವುದಿಲ್ಲ. ಅಧ್ಯಕ್ಷರು ಎಂಬ ನೆಲೆಯಲ್ಲಿ ಒಂದಷ್ಟು ವಿಚಾರಗಳನ್ನು ಮಾತ್ರ ಹಂಚಿಕೊಳ್ಳುವುದರ ಜೊತೆಗೆ ಮತ್ತೆ ಕಾರ್ಯಕ್ರಮದಲ್ಲಿರೋಣ. ನೇಮ ಪೂಜಾರಿಯವರು ಚುಟುಕು ಸಾಹಿತ್ಯವನ್ನು ಬೆಳೆಸುವಲ್ಲಿ ಬಹಳಷ್ಟು ಮುತುವರ್ಜಿಯನ್ನು ವಹಿಸಿರ್ತಾರೆ. ತುಂಬ ಸಮಯದಿಂದ ಈ ಚುಟುಕು ಸಾಹಿತ್ಯ ಪರಿಷತ್ತಿನ ಜೊತೆಗೆ ಇದ್ದು ನಮಗಿಂತ ಹೆಚ್ಚು ಹುರುಪಿನಲ್ಲಿ ಓಡಾಡುವುದನ್ನು ನಾವೆಲ್ಲರೂ ಕಂಡದಿದ್ದೇವೆ.
ಚುಟುಕು ಎಂದಾಗ ಮೂಗು ಮುರಿಯುತ್ತಿದ್ದಂತಹ ಸಂದರ್ಭದಲ್ಲಿ ಸುಮಾರು 4 ದಶಕಗಳ ಹಿಂದೆ ಒಂದಷ್ಟು ಜನರು ಸೇರಿ ಸಮಾನ ಮನಸ್ಕರು ಸೇರಿ ಮೈಸೂರಿನಲ್ಲಿ ಕೇಂದ್ರವಾಗಿರಿಸಿಕೊಂಡು ಕಟ್ಟಿದಂತಹ ಒಂದು ಸಂಸ್ಥೆ ಈಗ ಇತರ ಅನುದಾನಿತ ಸಂಸ್ಥೆಗಿಂತ ಆಗಲೇ ಧರ್ಮದರ್ಶಿ ಹರಿಕೃಷ್ಣ ಪುಣರೂರು ಹೇಳಿದಾಗೆ ಒಂದು ಹೆಜ್ಜೆ ಮೇಲೆ ಇದೆ ಎಂಬುದಾಗಿ ನಾವು ಹೇಳುವುದಲ್ಲ ಇಂತಹ ದೊಡ್ಡ ವಿದ್ವಾಂಸರು ಹೇಳಿದಾಗ ನಮಗೆ ನಮ್ಮ ಸಂಸ್ಥೆ ಎಷ್ಟರ ಮಟ್ಟಿಗೆ ಬೆಳೆದಿದೆ ಎಂದು ಹೆಮ್ಮೆ ಆಗುತ್ತದೆ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮಗಳು ಹಲವಾರು ನಡೆಯುತ್ತಿರುವಾಗಲೇ ರಾಜ್ಯದ ಎಲ್ಲ ತಾಲೂಕುಗಳಲ್ಲಿಯೂ ತಮ್ಮ ಘಟಕಗಳನ್ನು ಕಟ್ಟಿಕೊಂಡು ಎಲ್ಲರೂ ಒಳ್ಳೆಯ ಹುರುಪಿನಿಂದ ಕಾರ್ಯಕ್ರಮಗಳು ನಡೆಯುತ್ತಾ ಇದೆ ಮಂಗಳೂರು ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ ಇರ್ಬೋದು ಬಂಟ್ವಾಳ ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ ಇರ್ಬೋದು ಉಳ್ಳಾಲ ತಾಲೂಕು ಹಾಗೇ ಪುತ್ತೂರು ತಾಲೂಕು ಇದೆಲ್ಲ ಸಕ್ರಿಯವಾದಂತಹ ಒಂದು ಸಮಿತಿಯನ್ನು ಒಳಗೊಂಡಂತಹ ಘಟಕಗಳು ಅದೇ ರೀತಿ ಇತರ ತಾಲೂಕುಗಳಲ್ಲಿ ಈಗಾಗಲೇ ಸಮಿತಿಗಳು ರಚನೆ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಅಲ್ಲಿಯೂ ಕೂಡ ಚುಟುಕು ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಗಳು ನೆರವೇರಲಿಕ್ಕಿದೆ ಚುಟುಕು ಕವಿಗಳಿಗೆ ಎಷ್ಟು ಪ್ರೇರಣೆಯನ್ನು ಒದಗಿಸ್ತದೆ ಎಂಬುದಕ್ಕೆ ಈ ಚುಟುಕು ಬಂಡಿಯೇ ಉದಾಹರಣೆಗಳು ಸದಾ ಕಾರ್ಯಕ್ರಮಗಳನ್ನು ಒಂದು ರೀತಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಲೇ ಈ ವಾಟ್ಸಪ್ ಗ್ರೂಪುಗಳಲ್ಲಿ ದಿವಾಸಲು ಎಲ್ಲ ತಾಲೂಕುಗಳಲ್ಲಿ ಕೂಡ ಒಂದೊಂದು ಸ್ಪರ್ಧೆಗಳನ್ನು ಏರ್ಪಡಿಸ್ತಾ ಇರ್ತೀವಿ ಆ ಸ್ಪರ್ಧೆಗಳ ಫಲಿತಾಂಶವೇ ಇಲ್ಲಿ ಗೋಪಾಲಕೃಷ್ಣ ಶಾಸ್ತ್ರಿಯವರ ಚುಟುಕು ಬಂಡಿ ನಿರಂತರವಾಗಿ 7 ದಿವಸಗಳ ಕಾಲ ಯಾರು ಹೆಚ್ಚು ಚುಟುಕುಗಳನ್ನು ಬರೆಯುತ್ತಾರೆ ಕೇವಲ ಹೆಚ್ಚು ಚುಟುಕುಗಳನ್ನಲ್ಲ ಗಟ್ಟಿಯಾದಂತಹ ಧ್ವನಿಪೂರ್ಣವಾದಂತಹ ಅರ್ಥಬದ್ಧವಾದಂತಹ ಚುಟುಕುಗಳನ್ನು ರಚಿಸಿದವರಿಗೆ ಪಾರಿತೋಷಕವನ್ನು ಆ ದಿವಸ ನಾವು ಏರ್ಪಡಿಸಿದ್ದೆವು ಅದರಲ್ಲಿ ಅದನ್ನು ಯಥಾವತ್ತಾಗಿ ಇಂದು ಮುದ್ರಿಸಿ ನಿಮ್ಮ ಕೈಗೆ ಮುಟ್ಟುವ ಹಾಗೆ ಮಾಡಿದ್ದಾರೆ ಗೋಪಾಲಕೃಷ್ಣ ಶಾಸ್ತ್ರಿಯವರು ಇದು ಧ್ವನಿಪೂರ್ಣವಾಗಿದೆ ಎಂಬುದಕ್ಕೆ ಒಂದೆರಡು ಚುಟುಕುಗಳು ಇಲ್ಲಿ ನಮಗೆ ಕಾಣಸಿಗ್ತದೆ ನೋಡಿ ಇಲ್ಲಿ ಇದು ಸ್ಪರ್ಧೆ ಎಂಬುದಕ್ಕೆ ಅವರೊಂದು ಚುಟುಕಿನಲ್ಲಿ ಹೇಳಿದೆ ಬರೆದ ಚುಟುಕುಗಳು 7 ದಿನದಲ್ಲಿ ಬರೆದಂತಹ ಚುಟುಕು ಉಲ್ಲಾಸಗೊಂಡಿದೆ ತನುಮನ 281 ಚುಟುಕು ಸಾಹಿತ್ಯ ಸೇವೆಯ ಸಣ್ಣ ಗುಟುಕು ಎಂಬುದಾಗಿ ಅವರು ಬರೆದಿದ್ದಾರೆ ಇದು ಯಾವ ರೀತಿ ಧ್ವನಿಪೂರ್ಣವಾಗಿದೆ ಎಂಬುದಕ್ಕೆ ಕೂಡ ಇಲ್ಲೊಂದು ಸಣ್ಣ ಚುಟುಕು ಇದೆ ನೋಡಿ ಗಿಡಗಳನ್ನು ತಂದರು ಸಾಲಿನಲ್ಲಿ ನೆಟ್ಟರು ನೀರನ್ನು ಸುರಿದರು ಫೋಟೋ ತೆಗೆದರು ಕೊನೆಗೆ ಯಾವ ರೀತಿ ಪಂಚಿದೆ ಅಂತ ಹೇಳಿ ಫೋಟೋ ತೆಗೆದರು ಅಂತ ಗಿಡಗಳನ್ನು ನೆಟ್ಟರು ಅಂದರೆ ವನಮಹೋತ್ಸವದ ದಿವಸದಲ್ಲಿ ಎಲ್ಲರೂ ಕೂಡ ಮಂತ್ರಿಗಳು ಶಾಸಕರು ಏನೋ ವನಮಹೋತ್ಸವವನ್ನು ಆಚರಿಸುತ್ತಾರೆ ಗುಂಡಿಯನ್ನು ಹಿಂದಿನ ದಿವಸವೇ ಹಿಂದಿನ ವರ್ಷ ತೋಡಿದಂಥ ಗುಂಡಿ ಇರ್ತದೆ ಅಲ್ಲಿ ನೆಟ್ಟದ್ದು ಅದಕ್ಕೆ ನೀರೆರೆಯುವರು ಇರುವುದಿಲ್ಲ ಅದೇ ಗುಂಡಿಯಲ್ಲಿ ಮುಂದಿನ ವರ್ಷವೂ ಕೂಡ ನೆಟ್ಟು ಏನು ಮಾಡ್ತಾರೆ ಫೋಟೋವನ್ನು ತೆಗೆದು ಹೋಗ್ತಾರೆ ಈ ರೀತಿಯಾಗಿ ಚುಟುಕುಗಳು ಮಾರ್ಮಿಕವಾಗಿ ನಾವು ಬೈದ ಹಾಗೂ ಇರಬಾರ್ದು ಹೊಗಳಿದ ಹಾಗೂ ಇರಬಾರ್ದು ಅವರಿಗೆ ನೋವನ್ನು ಕೂಡ ಕೊಡಬಾರ್ದು ಆದರೆ ಅದರಲ್ಲಿ ಹೇಳುವಂಥ ವಿಷಯವನ್ನು ನಾವು ಏನು ಒಂದು ಕುಟುಕುವ ರೀತಿಯಲ್ಲಿ ಹೇಳಿದಾಗ ಅದು ಜನರಿಗೆ ಇಷ್ಟವಾಗ್ತದೆ ಇತ್ತೀಚಿನ ದಿನಗಳಲ್ಲಿ ಚುಟುಕು ಪ್ರಕಾರವೇ ಎಲ್ಲಿಗೂ ಓದುಗರಿಗೆ ಬಹಳಷ್ಟು ಮೆಚ್ಚುಗೆಯನ್ನು ತರುವಂತಹ ಒಂದು ಕಾವ್ಯ ಪ್ರಕಾರವಾಗಿದೆ ಏನೇ ಇರಲಿ ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಕವಿಗಳೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳ್ತಾ ಕವಿಗಳು ಯಾವಾಗಲೂ ಸಾಹಿತ್ಯ ಸಂಘಟನೆಯ ಆಸ್ತಿಗಳು ನಮಗೆ ಕವಿಗಳು ಇಲ್ಲದಿದ್ದರೆ ಇಲ್ಲಿ ನಾವು ಕೇವಲ ಏನು ಪೋಷಕರನ್ನು ಮತ್ತು ಪದಾಧಿಕಾರಿಗಳನ್ನು ಇಟ್ಟುಕೊಂಡು ಸಭಾ ಕಾರ್ಯಕ್ರಮ ಮಾಡಬೇಕಾಗ್ತದೆ ಆದರೆ ಸಭಾ ಕಾರ್ಯಕ್ರಮವನ್ನು ಮಾಡುವುದು ನಮಗೆ ಎಷ್ಟು ಅನಿವಾರ್ಯವೆಂದು ನಿಮಗೂ ಕೂಡ ತಿಳಿದಿರಬಹುದು ಈಗಾಗಲೇ ಮಾಧವ ಅವರು ಹೇಳಿದಾಗೆ ತೆಂಗಿನಕಾಯಿಯನ್ನು ಅಟ್ಟದಲ್ಲಿ ಹಾಕಿದರೆ ಅದು ಕೇವಲ ಏನಾಗ್ತದೆ ಒಣಗಿ ಗೋಟು ಆಗ್ತದೆ ಆದರೆ ಅದಕ್ಕೆ ನೀರೆರೆಯುವವರು ಬೇಕಾಗ್ತದೆ ಅದೇ ರೀತಿ ಕವಿಗಳು ಕೂಡ ಹಾಗೆ ಸಾಹಿತಿಗಳು ಕೂಡ ಹಾಗೆ ಅವರು ಹುಟ್ಟಿದ ಕೂಡಲೇ ಅವರಲ್ಲಿ ಇರುವಂತಹ ಉತ್ಸಾಹಕ್ಕೆ ನೀರೆರೆಯುವವರು ಬೇಕಾಗ್ತದೆ ಇಂತಹ ವೇದಿಕೆಗಳಲ್ಲಿ ಮಾತ್ರ ನೀರೆರೆಯುವಂತಹ ಕಾರ್ಯಕೆಲಸಗಳು ಆಗ್ತದೆ ಅಂತಹ ವೇದಿಕೆಗಳನ್ನು ನಿರ್ಮಿಸುವಲ್ಲಿ ನಮಗೆ ಪೋಷಕರ ಅಗತ್ಯ ಇರ್ತದೆ ಅವರಿಗೆ ಒಂದು ಮಾನ್ಯತೆಯನ್ನು ಒದಗಿಸುವಂಥ ನಿಟ್ಟಿನಲ್ಲಿ ನಾವು ಸಭಾ ಕಾರ್ಯಕ್ರಮವನ್ನು ಮಾಡಬೇಕಾಗ್ತದೆ ಸನ್ಮಾನಗಳನ್ನು ಮಾಡಬೇಕಾಗ್ತದೆ ಏನೇ ಇರಲಿ ತಾವೆಲ್ಲರೂ ಕೂಡ ಬಂದಿದ್ದೀರಿ ಇನ್ನೂ ಹೆಚ್ಚು ಈ ಸಮಯದಲ್ಲಿ ನಾನು ಮಾತನಾಡುವುದಿಲ್ಲ ಎಲ್ಲರಿಗೂ ಕೂಡ ಶುಭವಾಗಲಿ ಎಂದು ಹೇಳುತ್ತಾ ನನ್ನ ಮಾತನ್ನು ನಿಲ್ಲಿಸ್ತಾ ಇದ್ದೇನೆ ಅಂಗವಾಗಿ ಧನ್ಯವಾದ ಸಮರ್ಪಣೆ ಶ್ರೀ ಲತೀಶ್ ಎಂ ಸಂಕೊಳಿಗೆ ಇವರಿಂದ ಕವಿಗೋಷ್ಠಿ ಮತ್ತು ಚುಟುಕು ಬಂಡಿ ಕೃತಿ ಬಿಡುಗಡೆ ಈ ಒಂದು ಸಮಾರಂಭದ
ಉದ್ಘಾಟನೆಯನ್ನು ನೆರವೇರಿಸಿ ಇದೀಗ ತುರ್ತು ಕಾರ್ಯಕ್ರಮದ ನಿಮಿತ್ತ ತೆರಳಿರುವ ಸನ್ಮಾನ್ಯ ಧರ್ಮದರ್ಶಿ ಡಾಕ್ಟರ್ ಹರಿಕೃಷ್ಣ ಪುನರೂರು, ಮಾಜಿ ರಾಜ್ಯಾಧ್ಯಕ್ಷರು, ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು ಇವರಿಗೆ ಅವರ ಅನುಪಸ್ಥಿತಿಯಲ್ಲಿ ಸರ್ವರ ಪರವಾಗಿ ಹೃನ್ಮನದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಅದೇ ರೀತಿ ಇಂದಿನ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಅಧ್ಯಕ್ಷೀಯ ನೆಲೆಯಲ್ಲಿ ಈತ ನುಡಿಗಳನ್ನು ಆಡಿರುವ ಜಿಲ್ಲಾಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತು ಸನ್ಮಾನ್ಯ ಶ್ರೀ ಹರೀಶುಲಾಯ ವಡ್ಡಂಬೆಟ್ಟು ಇವರಿಗೂ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಈ ಒಂದು ವೇದಿಕೆಯಲ್ಲಿ ಸನ್ಮಾನ್ಯ ಶ್ರೀ ಕಲ್ಲಾಡಿ ದೇವಿಪ್ರಸಾದ್ ಶೆಟ್ಟಿ ಇವರು ಇಂದು ಕೃತಿ ಬಿಡುಗಡೆ ಮಾಡಬೇಕಿತ್ತು, ಆದರೆ ಅವರ ಅನುಪಸ್ಥಿತಿಯಲ್ಲಿ ಕೃತಿ ಬಿಡುಗಡೆಯನ್ನು ಮಾಡಿರುವ ಮುಖ್ಯ ಅತಿಥಿಯಾಗಿ ಆಗಮಿಸಿ ಇದೀಗ ತಾನೇ ನಿರ್ಗಮಿಸಿರುವ ಸನ್ಮಾನ್ಯ ಡಾಕ್ಟರ್ ಮಾಧವ ಎಂ ಕೆ ಮುಖ್ಯಸ್ಥರು, ಕನ್ನಡ ವಿಭಾಗ ವಿವಿ ಕಾಲೇಜು ಮಂಗಳೂರು ಇವರಿಗೂ ಸರ್ವರ ಪರವಾಗಿ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಅದೇ ರೀತಿ ಇಂದಿನ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ ಸನ್ಮಾನ್ಯ ಡಾಕ್ಟರ್ ಸುಬೋಧ್ ಭಂಡಾರಿ ಬಾವಬೀಡು, ಸಂಚಾಲಕರು ಪ್ರಗತಿ ಆಂಗ್ಲ ಮಾಧ್ಯಮ ಶಾಲೆ ಕುಕ್ಕಾಜಿ ಇವರಿಗೂ ಸರ್ವರ ಪರವಾಗಿ ನಲ್ಮೆಯ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಇಂದಿನ ಈ ಸಭಾ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿ ಶುಭಾಶಂಸನೆಗೈದಿರುವ ಅಧ್ಯಕ್ಷರು, ಯುವ ವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕ ಇದರ ಸನ್ಮಾನ್ಯ ಶ್ರೀಯುತ ಸುಂದರ್ ಸುವರ್ಣರವರಿಗೂ ಸರ್ವರ ಪರವಾಗಿ ಹೃದಯಾಂತರಾಳದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಅದೇ ರೀತಿ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಸಾಹಿತ್ಯ ಸೇವೆಯಲ್ಲಿ ಸನ್ಮಾನಿತರಾಗಿರುವ ಶ್ರೀಯುತ ಎಸ್ ಕೆ ಗೋಪಾಲಕೃಷ್ಣ ಭಟ್ ಕುಂಬ್ಳೆ, ಅದೇ ರೀತಿ ಅಂಚೆ ಸೇವೆಯಲ್ಲಿ ಸನ್ಮಾನಿತರಾಗಿರುವ ಶ್ರೀಯುತ ಡಿ ಸುರೇಶ್ ರೈ ಪರ್ಲಡ್ಕ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಇವರಿಗೂ ಸರ್ವರ ಪರವಾಗಿ ಹೃದಯಾಂತರಾಳದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಅದೇ ರೀತಿ ಇವರ ಸನ್ಮಾನ ಪತ್ರವನ್ನು ವಾಚಿಸಿರುವ ಶ್ರೀ ಗೋಪಾಲಕೃಷ್ಣ ಶಾಸ್ತ್ರಿ ಮತ್ತು ಮಂಜುನಾಥ ಶೆಟ್ಟಿ ಇವರಿಗೂ ಸರ್ವರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಯುವ ಕವಿ ಶ್ರೀ ಗೋಪಾಲಕೃಷ್ಣ ಶಾಸ್ತ್ರಿ ಮಂಗಳೂರು ಇವರ ಸ್ವರಚಿತ ಚುಟುಕು ಬಂಡಿ ಕೃತಿ ಬಿಡುಗಡೆಗೊಂಡಿರುತ್ತದೆ. ಈ ಒಂದು ಬಿಡುಗಡೆಯ ಸಮಾರಂಭದ ಸುಂದರ ಕ್ಷಣಗಳಿಗೆ ಹಾಗೂ ಈ ಕೃತಿಯನ್ನು ರಚಿಸಿರುವ ಶ್ರೀಯುತ ಗೋಪಾಲಕೃಷ್ಣ ಶಾಸ್ತ್ರಿ ಇವರಿಗೂ ವೈಯಕ್ತಿಕ ನೆಲೆಯಲ್ಲಿ ಅದೇ ರೀತಿ ಸರ್ವರ ಪರವಾಗಿ ಸ್ನೇಹಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಆತ್ಮೀಯ ಬಂಧುಗಳೇ, ಸಮಾರಂಭದ ಆರಂಭಕ್ಕೆ ಸುಶ್ರಾವ್ಯವಾದ ಒಂದು ಪ್ರಾರ್ಥನೆಯನ್ನು ನೆರವೇರಿಸಿ ನಮ್ಮನ್ನೆಲ್ಲ ಬಹಳ ಆ ಒಂದು ಪ್ರಾರ್ಥನೆಗೆ ನಾವು ತುಂಬ ಮಾರು ಹೋಗಿದ್ದೇವೆ, ಆ ಕಂಠಕ್ಕೆ ನಾವು ಮಾರು ಹೋಗಿದ್ದೇವೆ. ಆ ಒಂದು ನೆಲೆಯಲ್ಲಿ ಆ ಪ್ರಾರ್ಥನೆಯನ್ನು ನೆರವೇರಿಸಿದ ಯುವ ಭಾಗವತರು ಶ್ರೀ ಮನ್ಮಿತ್ ವೈ ಶೆಟ್ಟಿ ಸಂಪಿಲ ಇವರಿಗೂ ಸರ್ವರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ಬಹಳ ಸೊಗಸಾಗಿ ನಿರೂಪಣೆಗೈದಿರುವ ಶ್ರೀ ಅಶೋಕ್ ಕಡೆ ಶಿವಾಲಯ ಉಪಾಧ್ಯಕ್ಷರು, ಚುಟುಕು ಸಾಹಿತ್ಯ ಪರಿಷತ್ತು ಬಂಟ್ವಾಳ ತಾಲೂಕು, ಅದೇ ರೀತಿ ಶ್ರೀ ಕಲಾಕಾರಂತ್ ಇವರಿಗೂ ಸರ್ವರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಅದೇ ರೀತಿ ಉದ್ಘಾಟನೆಯ ಸಮಯದಲ್ಲಿ ಅಚ್ಚೇವು ಕನ್ನಡದ ದೀಪ ಗೀತೆಯನ್ನು ಹಾಡಿರುವ ವಾಣಿ ಲೋಕಯ್ಯ, ಚಂದ್ರಿಕಾ ಕೈರಂಗಳ, ಅದೇ ರೀತಿ ಜೀವಪರಿ ಇವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನು ತಮ್ಮ ಮಾಧ್ಯಮದ ಮೂಲಕ ಸೆರೆ ಹಿಡಿದಿರುವ ಅಬ್ಬಕ್ಕ ಟಿ ವಿ ಇದರ ಶಶಿಧರ್ ಪೊಯ್ಯತ್ತ ಬೈಲು ಮತ್ತು ಅವರ ಸಿಬ್ಬಂದಿ ವರ್ಗದವರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ನಾ ಧನ್ಯವಾದ ಕಾರ್ಯಕ್ರಮವನ್ನು ಕೊನೆಗೊಳಿಸುತ್ತಿದ್ದೇನೆ. ಅವರು ಸ್ಮರಣಿಕೆಗಳನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತೇನೆ. ಇದು ಸಹ ಸ್ಮರಣಿಕೆಗಳನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಶ್ರೀಯುತ ನೇಮ ಪೂಜಾರಿ ಅವರಿಗೆ ಗೋಪಾಲಕೃಷ್ಣ ಸರ್ ಅವರು ಸ್ಮರಣಿಕೆ ನೀಡಿ ಗೌರವಿಸಬೇಕು. ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದ. ಅಶ್ವತ್ಥ ಮರಕೆ ಮಠದ ಚುಟುಕು ಕವಿಗೋಷ್ಠಿ ಇಲ್ಲಿ ನಡೆಯಲಿದೆ. ಕವಿಗಳು ತಮ್ಮ ಚಿದರ ಎ ಮಾಜೆ, ಗೋಪಾಲಕೃಷ್ಣ ಶಾಸ್ತ್ರಿ, ಶ್ರೀಮತಿ ವಾಣಿ ಲೋಕಯ್ಯ, ಶ್ರೀಕಲಾ ಕಾರಂತ್, ವಿಶ್ವನಾಥ ಕುಲಾಲ್ ಪುತ್ತೂರು, ಚಂದ್ರಿಕಾ ಕೈರಂಗಳ ಮಾಡಲಿಕ್ಕಿರುವವರು ಎಸ್ ಕೆ ಗೋಪಾಲಕೃಷ್ಣ ಭಟ್ ಇವರು. ಶ್ರೀಯುತರು ಶೇಡಿಗುಮ್ಮೆ ಕೃಷ್ಣ ಭಟ್ ಹಾಗೂ ಪರಮೇಶ್ವರಿ ಅವರ ಮಗ. ಮಂಗಳೂರಿನ ಕಸ್ಟಮ್ ಕಚೇರಿಯಲ್ಲಿ ಆಡಳಿತಾಧಿಕಾರಿಯಾಗಿದ್ದಾರೆ. ರಾಜರತ್ನ ನಿಷಾದ ನಿಷಧಾದೀಪ ನಾಟಕ, ವಿವೇಕಿ ವಾನರ ಮಕ್ಕಳ ಕಥಾ ಸಂಕಲನ, ಬೇರು ಚಿಗುರು ಆಶಾವಾದ ಕವನ ಸಂಕಲನ, ಗಿರಿಗಿಟಿ ಮಕ್ಕಳ ಕವನ ಸಂಕಲನ, ಪುಟಾಣಿಗಳಿಗಾಗಿ ದೇವಿ ಮಹಾತ್ಮೆ ಪೌರಾಣಿಕ ಕಥೆ, ತೀರದ ತಲ್ಲಣ ಕಥಾ ಸಂಕಲನ ಇವರ ಪ್ರಕಟಿತ ಪುಸ್ತಕಗಳು. ನಮಸ್ಕಾರ. ನಾನು ವಾಚಿಸುವ ಕವಿತೆ ಪ್ರತಿಮಾ ನಾಟಕ.
ಭಾಸವಾಗುತ್ತಿದೆ ಇಂದು ದೇಶ ವಿಕಾಸ ಹೊಂದುತ್ತಿರುವುದೋ ಭಾಸವಾಗುತ್ತಿದೆ ಇಂದು ದೇಶ ವಿಕಾಸ ಹೊಂದುತ್ತಿರುವುದೋ ಮಾಸದಂತಹ ನೆನಪಿಗೋಸುಗ ಏಸು ಪುತ್ಥಳಿ ಬರುವುದೋ ಮಾಸದಂತಹ ನೆನಪಿಗೋಸುಗ ಏಸು ಪುತ್ಥಳಿ ಬರುವುದೋ ಜಾತಿಗೆ ಒಂದು ಪುತ್ಥಳಿ ಮಾತನಾಡಲು ಭಯವಿದೆ ಸೋತರೂ ಜಯಿಸಿದರೂ ವಿಗ್ರಹ ದೇತರದು ಕೌತುಕವಿದೆ ಜಾತಿ ಜಾತಿಗೆ ಒಂದು ಪುತ್ಥಳಿ ಮಾತನಾಡಲು ಭಯವಿದೆ ಸೋತರೂ ಜಯಿಸಿದರೂ ವಿಗ್ರಹ ದೇತರದು ಕೌತುಕವಿದೆ ನಿಮ್ಮ ವಿಗ್ರಹ ಬೇಡ ಆತನು ನಮ್ಮವನು ತಾನಲ್ಲವು ಹೆಮ್ಮೆ ಪಡಬೇಕೆಂದು ಹೇಳುವ ನಿಮ್ಮ ಮತ ಹಿತವಲ್ಲವು ನಿಮ್ಮ ವಿಗ್ರಹ ಬೇಡ ಆತನು ನಮ್ಮವನು ತಾನಲ್ಲವು ಹೆಮ್ಮೆ ಪಡಬೇಕೆಂದು ಹೇಳುವ ನಿಮ್ಮ ಮತ ಹಿತವಲ್ಲವು ಕಂಚು ರಜತದ ತಾಮ್ರ ಕಬ್ಬಿಣ ಪಂಚಲೋಹದ ವಿಗ್ರಹ ಅಂಚೆ ಡಬ್ಬಿಯ ಓಲು ರಸ್ತೆಯ ಅಂಚಿನಲ್ಲಿ ಇಡಲಾಗ್ರಹ ಕಂಚು ರಜತದ ತಾಮ್ರ ಕಬ್ಬಿಣ ಪಂಚಲೋಹದ ವಿಗ್ರಹ ಅಂಚೆ ಡಬ್ಬಿಯ ಓಲು ರಸ್ತೆಯ ಅಂಚಿನಲ್ಲಿ ಇಡಲಾಗ್ರಹ ದೇಶ ಸೇವೆಯ ಗೈದ ಮಾನ್ಯರು ಲೇಷದಾಶೆಯ ತಳೆಯರು ದ್ವೇಷವಿಲ್ಲದೆ ಭಾರತಾಂಬೆಯ ಕ್ಲೇಶ ಕಳೆಯಲು ದುಡಿದರು ದೇಶ ಸೇವೆಯ ಗೈದ ಮಾನ್ಯರು ಲೇಷದಾಶೆಯ ತಳೆಯರು ದ್ವೇಷವಿಲ್ಲದೆ ಭಾರತಾಂಬೆಯ ಕ್ಲೇಶ ಕಳೆಯಲು ದುಡಿದರು ಎಲ್ಲರೂ ತಿಳಿಯುವುದು ಎಂದಿಗೂ ಸಲ್ಲದೀ ಹುಳಿ ಕಲಹವು ಎಲ್ಲರೂ ತಿಳಿಯುವುದು ಎಂದಿಗೂ ಸಲ್ಲದೀ ಹುಳಿ ಕಲಹವು ಒಲ್ಲರ ಪ್ರಾಮಾಣಿಕರು ಮೇಲಲ್ಲಿ ಸುರಿಯುವುದು ಅಶ್ರುವು ಒಲ್ಲರ ಪ್ರಾಮಾಣಿಕರು ಮೇಲಲ್ಲಿ ಸುರಿಯುವುದು ಅಶ್ರುವು ಇದು ಧರ್ಮದೀಕ್ಷೆ ಪಾಪ ಪುಣ್ಯಗಳ ಲೇವಾದೇವಿಯಲ್ಲಿ ನಾನುಳಿದ ತಕ್ಕಡಿಯ ಭಾಗ ಯಾವುದು ಕೊನೆಯಿಲ್ಲದ ಆಲೋಚನೆಯದು ನನ್ನದು ಮಾಡಿದ್ದೆಲ್ಲವೂ ಪುಣ್ಯ ಅಲ್ಲವೆಂದು ನನ್ನೊಳಗಿರುವವಳು ಹೇಳುತ್ತಲಿರಲು ನಾನೆಂಬುದು ಎಂದೂ ದೂರಾಗದೆ ಅಂಟಿ ಕೂತಿದೆ ಇತರರ ಹೊಗಳಿಕೆಗೆ ಸ್ವೇಚ್ಛಮನ ಹಾರಾಡಿತೆ ಅವರ ಮನದಾಳದ ಮಾತು ಕೇಳುವ ಮೊದಲು ಉತ್ತಮ ನಾನಿಂದ ಮನದಲ್ಲೊಂದು ಭೂಕಂಪ ನಡೆದಿದೆ ಈ ಪಾಪ ಪುಣ್ಯಗಳ ಲೇವಾದೇವಿಯಲ್ಲಿ ನಾನುಳಿದ ತಕ್ಕಡಿಯ ಭಾಗ ಯಾವುದು ಕರಕ್ಕೆ ಕರ ಜೋಡಿಸುವ ಸಮಯದಿ ಬಂದಿದೆ ಅಂಧತ್ವ ಹಾರಿ ಬಂದುದು ಬಿಳಿ ಕಾಗೆ ಎಂದೇ ವಾದಿಸಿದೆ ನಿಂತಂತೆ ನಿಲ್ಲದೆ ಹಾರಿ ಹೋದ ಹಕ್ಕಿಯಂತೆ ಪರರೊಳಗಿನ ಅಭಿಪ್ರಾಯವು ಕುಸಿದು ಕುಳಿತಿದೆ ಪಾಪ ಪುಣ್ಯಗಳ ಲೇವಾದೇವಿಯಲ್ಲಿ ನಾನುಳಿದ ತಕ್ಕಡಿಯ ಭಾಗ ಯಾವುದು ಈಗ ಕಂಡುಕೊಂಡಿರುವೆ ಮಹತಾದ ಒಂಟಿ ಸತ್ಯ ನನ್ನ ದಾರಿ ಅವರಿವರಿಗೂ ದಾರಿಯಲ್ಲ ಅಕ್ಷಿ ಎದುರು ಕಾಣುವುದೆಲ್ಲ ನನ್ನಳತೆಯದು ಮಾತ್ರ ನಾ ಕಾಣದ ಸತ್ಯ ಹೊಸ ದಾರಿ ಹಿಡಿದಿದೆ ಪಾಪ ಪುಣ್ಯಗಳ ಲೇವಾದೇವಿಯಲ್ಲಿ ನಾನುಳಿದ ತಕ್ಕಡಿಯ ಭಾಗ ಯಾವುದು ಆಲೋಚಿಸುತ್ತಿರುವೆ ಆಲೋಚಿಸುತ್ತಲೇ ಇರುವೆ ಪರಿಮಳ ಮಹೇಶ್ ಇವರು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇನೆ ಬೇಕಾಗಿ ಮೂರನೆಯ ತುರ್ತು ಕವಿಗಳು ಚಂದ್ರಿಕಾ ಕೈರಂಗಳ ಇವರು ಹುಟ್ಟೂರು ಕೈರಂಗಳ ಪ್ರಸ್ತುತ ಮಂಗಳೂರಿನ ಸಂಧ್ಯಾ ವಿಶ್ವವಿದ್ಯಾನಿಲಯ ಕಾಲೇಜಿನಲ್ಲಿ ತುಳು ಎಂ ಎ ಮಾಡ್ತಾ ಇದ್ದಾರೆ ಪೊಡ್ಯಂಡೆ ಎನ್ನ ಚುಟುಕು ತುಳು ಎಂಚ ರಡ್ಡ ಅರ್ಥೋಡು ಬರ್ಪುಣು ಪಣ್ಣಿನ ಚುಟುಕುರುಂಡು ಅಂಚನೆ ಒಂಜಿ ಚೂರು ನಿಕ್ಲು ತೆಲಿಪುಂಡ ತೆಲಿಪೋಲಿ ಅಂಚಿನ ಒಂಜಿ ಎಲ್ಲಿ ಎಲ್ಲಿ ಚುಟುಕುಲು ನಿಕ್ಲ ಎದುರು ಪನೊಂದುಲೆ ಆಸೆ ಕಾಸು ಪೂರ ಉಂಡು ಪೆಟ್ಟಿಗೆ ಕಾಸು ಪೂರ ಉಂಡೊಂದು ಪಂಡಿ ಪೆಟ್ಟಿಗೆ ಅಜ್ಜಿ ಮುಂಕುಡ್ಲ ಬಾಯಿಡ್ಲ ಉಸಿರ್ದೆತ್ತೇರು ಒಟ್ಟಿಗೆ ಅಜ್ಜಿ ಮುಂಕುಡು ಬಾಯಿಡು ಉಸಿರ್ದೆತ್ತೇರು ಒಟ್ಟಿಗೆ ಪುಜ್ಜ ಎನ್ನ ಮಗೆ ಬಂಜಿ ನಿಲಿಕ್ಕೆ ತಿನ್ಪೆ ಬರ್ಗರ್ ಪಿಜ್ಜ ಎನ್ನ ಮಗೆ ಬಂಜಿ ನಿಲಿಕ್ಕ ತಿನ್ಪೆ ಬರ್ಗರ್ ಪಿಜ್ಜ ಆಂಡ ಓದು ನೆಟ್ಟು ಮಾತ್ರ ಮಾತೆಟ್ಲಾ ಪುಜ್ಜ ಓದು ನೆಟ್ಟು ಮಾತ್ರ ಮಾತೆಟ್ಲಾ ಪುಜ್ಜ ಮರತು ಬಿಡು ಕೋಪ ಮಾಲ್ತಿ ಬೊಡೆದಿಡ ಪಂಡೆ ಮರತು ಬಿಡು ಪರತ್ನು ಕೋಪ ಮಾಲ್ತಿ ಬೊಡೆದಿಡ ಪಂಡೆ ಮಡತು ಮರತು ಬಿಡು ಪರತ್ನು ಆಲು ಪಂಡಾಲು ಮರಪಡೆಂಚ ಇರೇನು ಆರು ಪಂಡಾಲು ಮರಪಡೆಂಚ ಇರೇನು ಮುತ್ತು ಬೋಡೆ
ಬತ್ತಿಗಿರಾಕಿಡ ಕೇಂಡೆ ಮುತ್ತು ಬೋಡೆ ಬತ್ತಿಗಿರಾಕಿಡ ಕೇಂಡೆ ಮುತ್ತು ಬೋಡೆ ಹಾಲು ನಾಚಿಗೆಡು ಪಂಡಲು ಯಾನು ದೆತ್ತೊಂದು ಪೋತೆ ಕೋಡೆ ಯಾನು ದೆತ್ತೊಂದು ಪೋತೆ ಕೋಡೆ ಪಿರ ಕೊರಿಯರೆಂದು ಬೈದೆ ಪಿರ ಕೊರಿಯರೆಂದೇ ಬೈದೆ ಏರ್ಮಲ್ಲ ಪರ್ದು ಕಡೆ ಸಾಧು ಬತ್ತಿ ಕಂಡನಡ ಕೇಂಡಲು ಬೊಡೆದಿ ಪರ್ದು ಕಡೆ ಸಾಧು ಬತ್ತಿ ಕಂಡನಡ ಕೇಂಡಲು ಬೊಡೆದಿ ಮುಂಕುಮುಟ್ಟ ಪರ್ದು ಬತ್ತಾರ ಮುಂಕುಮುಟ್ಟ ಪರ್ದು ಬತ್ತಾರ ಎಂಕುಲೋ ಅಂತ ಕೊಂತಾರ ಎಂಕುಲೋ ಅಂತ ಕೊಂತಾರ ಏತುಲೆತ್ತೆ ಒಂದು ಕೂಡ ಇಂಚುಟುಕು ಏತುಲೆತ್ತೆ ಬಲ ಕುಲ್ಲು ಬಲ ಕುಲ್ಲು ಬರ್ಪುನೇ ಇಜ್ಜಲು ಬಿಲ್ಕುಲ್ ಬರ್ಪುನೇ ಇಜ್ಜಲು ಬಿಲ್ಕುಲ್ ಒಂಜಿ ಕತೆ ನೀರು ಬೈದಂಡು ಬರ್ಸ ಬತ್ತದು ಇಲ್ಲಾಗ ನೀರು ಬೈದಂಡು ಬರ್ಸ ಬತ್ತದು ಇಲ್ಲಾಗ ನೀರು ಬೈದಂಡು ಕೆದು ಜಿಂದಿದ್ದು ದಂಡೆಗೂ ನೀರು ಬೈದಂಡು ಕೆದು ಜಿಂದಿದ ದಂಡೆಗೆ ನೀರು ಬೈದಂಡು ಅಜ್ಜಿ ಊರ್ತಿ ಪಂಡೇರು ನಡಪೆರ ಒಂದೇ ಎನ್ನ ಕಾರ್ಗೆ ನೀರು ಬೈದಂಡು ಅಜ್ಜಿ ಊರ್ತಿ ಪಂಡೇರು ನಡಪೆರ ಒಂದೇ ಎನ್ನ ಕಾರ್ಗೆ ನೀರು ಬೈದಂಡು ಯಾನ ಜೋಕುಲೇತು ಎನ್ನ ಶಿಷ್ಯಕೇದ ಚುಟುಕುದ ಪದ ಜೋಕುಲೇತು ಯಾನ ಪಂಡೆ ಯಾನ ಪನ್ಪೆ ಯಾನ ಜೋಕುಲೇತುಲ ಪನ್ಪೆ ಯಾನ ಜೋಕುಲೇತುಲ ಪನ್ಪೆ ಎದುರ್ದಾಯೇರು ಅಪಗನೆ ಕೇಂಡೇರು ಇರೆಗು ಜೋಕುಲೇತು ಎದುರ್ದಾಯೇ ಅಪಗನೆ ಕೇಂಡೇರು ಇರೆಗು ಜೋಕುಲೇತು ಒಂದು ಪಂಡ ಉಂಜಿ ತುಳುಟು ರಡ್ಡ ಅರ್ಥ ಎಂಚ ಬರ್ಪುಣ ಪನ್ಪಿನ ವಿಚಾರಡು ನಿಕ್ಲೇ ನೇನು ತೆರಪ ಅಂದಲೆ ಈ ಒಂಜಿ ಅವಕಾಶಗ ಧನ್ಯವಾದ ಪನ್ನೊಂದು ನನ್ನೋರ ಸೊಲ್ಮೇನ್ ಕೊರೊಂದು ನಮಸ್ಕಾರ ಪನ್ನೊಂದು ಚಂದ್ರಿಕಾ ಕೈರಂಗಳ ಅವರು ವೇದಿಕೆಗೆ ಬಂದು ಅಧ್ಯಕ್ಷರಾದಂಥ ರಘು ಇಡ್ಕಿದು ಇವರ ಕೈಯಿಂದ ಸ್ಮರಣಿಕೆ ಮತ್ತು ನಮಸ್ತೆ. ನನ್ನ ಕವನದ ಶೀರ್ಷಿಕೆ ಬಿಸಿಲ ಬೇಕೆ. ಮರಗಳಿಲ್ಲದ ಭೂಮಿಯಲ್ಲಿ ಕಟ್ಟಡಗಳು ಎತ್ತರಿಸಿ ಕರೆಯುತ್ತಿದೆ. ಮರಗಳಿಲ್ಲದ ಭೂಮಿಯಲ್ಲಿ ಕಟ್ಟಡಗಳು ಎತ್ತರಿಸಿ ಕರೆಯುತ್ತಿದೆ. ಅಭಿವೃದ್ಧಿ ತನ್ನದೆನ್ನುವ ಗರ್ವದಿ ಅಭಿವೃದ್ಧಿ ತನ್ನದೆನ್ನುವ ಗೌರವದಿ ಹಸಿರ ನಾಡಿನಲ್ಲಿ ಉಸಿರನೆತ್ತರು ಬತ್ತಲು ಬಿಡದು ಹಸಿರ ನಾಡಲ್ಲಿ ಉಸಿರನೆತ್ತರು ಬಿಡಲು ಬತ್ತದು ಕೃಷಿಯ ಭೂಮಿ ಇದು ಸರ್ವರಿಗೂ ಇಷ್ಟದಿ ಕೃಷಿಯ ಭೂಮಿ ಇದು ಸರ್ವರಿಗೂ ಇಷ್ಟದಿ ಭೂಮಿ ಬರಿದಾಗಿದೆ ಆಳದಲ್ಲಿ ನೀರಿಲ್ಲದೆ ಭೂಮಿ ಬರಿದಾಗಿದೆ ಆಳದಲ್ಲಿ ನೀರಿಲ್ಲದೆ ಬಿತ್ತುವ ಬೀಜವ ಬೆಂಕಿಯಲ್ಲಿ ಬಿತ್ತಿದಂತೆ ಬಿತ್ತುವ ಬೀಜವ ಬೆಂಕಿಯಲ್ಲಿ ಬಿತ್ತಂತೆ ಕಾಲಿಡಲು ನೆಲಸುಡುತ್ತಿದೆ ಗಾಳಿ ನೆರಳಿಲ್ಲದೆ ಕಾಲಿಡಲು ನೆಲಸುಡುತ್ತಿದೆ ಗಾಳಿ ನೆರಳಿಲ್ಲದೆ ಬೀಜ ಬಿತ್ತುವುದು ಹೇಗೆ ಫಲವಿಲ್ಲದೆ ಬೀಜ ಬಿತ್ತುವುದು ಹೇಗೆ ಫಲವಿಲ್ಲದೆ ತನ್ನ ಯೋಜನೆಯು ಅಭಿವೃದ್ಧಿಯ ಪಥದಲ್ಲಿ ತನ್ನ ಯೋಜನೆಯು ಅಭಿವೃದ್ಧಿಯ ಪಥದಲ್ಲಿ ಎಲ್ಲ ಬದಲಾಗಿದೆ ವ್ಯವಸ್ಥೆಯ ದೃಷ್ಟಿಯಲ್ಲಿ ಎಲ್ಲ ಬದಲಾಗಿದೆ ವ್ಯವಸ್ಥೆಯ ದೃಷ್ಟಿಯಲ್ಲಿ ಅನುಕೂಲತೆ ಹೆಚ್ಚಾಗಿದೆ ಸಮಯ ಸಿಗುತ್ತಿಲ್ಲ ಅನುಕೂಲತೆ ಹೆಚ್ಚಾಗಿದೆ ಸಮಯ ಸಿಗುತ್ತಿಲ್ಲ ದುಡ್ಡಿನ ಮತದಲ್ಲಿ ಮನುಷ್ಯನಿಗೆ ಬೆಲೆಯೇ ಇಲ್ಲ ದುಡ್ಡಿನ ಮತದಲ್ಲಿ ಮನುಷ್ಯನಿಗೆ ಬೆಲೆಯೇ ಇಲ್ಲ ಹೌದು ಮೊನ್ನೆ ರಕ್ಷಿತಾರಣ್ಯಕ್ಕೆ ಬೆಂಕಿ ಬಿದ್ದಿದೆ ಹೌದು ಮೊನ್ನೆ ರಕ್ಷಿತಾರಣ್ಯಕ್ಕೆ ಬೆಂಕಿ ಬಿದ್ದಿದೆ ಕ್ರಿಮಿಕೀಟದೊಂದಿಗೆ ಮಾನವನ ಬಲಿಯಾಗಿದೆ ಕ್ರಿಮಿಕೀಟದೊಂದಿಗೆ ಮಾನವನ ಬಲಿಯಾಗಿದೆ ಸೂರ್ಯನ ಕಿರಣದ ಸುಡುಬಿಸಿಲಲ್ಲಿ ಗಿಡಮರಗಳು ತರೆಗಿಳಗಳು ಉದುರುತ್ತಿವೆ ಸೂರ್ಯನ ಕಿರಣದ ಸುಡುಬಿಸಿಲಲ್ಲಿ ಗಿಡಮರಗಳ ತರೆಗಿಳಗಳು ಉದುರುತ್ತಿದೆ ರಾಶಿ ತರೆಗಿಳಗಳ ಮಧ್ಯೆ ಬೆಂಕಿ ಉಗುಳುವ ಜಾಲೆ ಎಬ್ಬುತ್ತಿದೆ ರಾಶಿ ತರೆಗಿಳಗಳ ಮಧ್ಯೆ ಬೆಂಕಿ ಉಗುಳುವ ಜ್ವಾಲೆ ಎಬ್ಬುತ್ತಿದೆ ಅವಕಾಶಕ್ಕಾಗಿ ಧನ್ಯವಾದಗಳು ಇನ್ನೀಗ ತುರ್ತು ಕವಿಗಳ ಕವಿತೆಗಳ ವಾಚನ ಮುಗಿದಿದೆ ಹಾಗಾಗಿ ನಾವು ಸ್ವಾಗತವನ್ನು ಈಗ ಮಾಡಲಿಕ್ಕಿದ್ದಾರೆ ಶ್ರೀಮತಿ ವಾಣಿ ಲೋಕಯ್ಯ ಕಾರ್ಯದರ್ಶಿ ಉಳ್ಳಾಳ ಚುಟುಕು ಸಾಹಿತ್ಯ ಪರಿಷತ್ ಇಂದಿನ ಒಂದು ಈ ಅಪೂರ್ವ ಕಾರ್ಯಕ್ರಮ ಅತ್ಯಂತ ಅಪೂರ್ವ ಕಾರ್ಯಕ್ರಮಕ್ಕೆ ನಮಗೆ ಅನುಗ್ರಹಿಸಿದಂತಹ ಶ್ರೀ ಸೋಮನಾಥೇಶ್ವರನನ್ನು ಸ್ಮರಿಸುತ್ತಾ ಈ ಒಂದು ಜಿಲ್ಲಾ ಮಟ್ಟದ ಚುಟುಕು ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿದಂತಹ ಸನ್ಮಾನ್ಯ ಶ್ರೀ ರಘು ಇಡ್ಕಿದು ಕವಿ ಸಾಹಿತಿ ಮತ್ತು ಉಪನ್ಯಾಸಕರು ಕೆನರಾ ಪಿ ಯು ಕಾಲೇಜ್ ಮಂಗಳೂರು ಇವರನ್ನು ಗೌರವಿಸಬೇಕ ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಶ್ರೀ ಅಧ್ಯಕ್ಷರಾದ ಶ್ರೀ ಹರೀಶ್ ಸುಲಾಯ ಒಡಂಬೆಟ್ಟು ಇವರಲ್ಲಿ ಕೇಳಿಕೊಡುತ್ತೇನೆ.
ತಾಕೋಡೆ ಹಿರಿಯ ಸಾಹಿತಿ ಸಂಪಾದಕರು ಪಿಂಗಾರ ಪತ್ರಿಕೆ ಇವರಿಗೂ ಹೂ ಮತ್ತು ಶಾಲು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸನ್ಮಾನ್ಯ ಶ್ರೀ ಜಯರಾಮ ಪೂಜಾರಿ ಸೂತ್ರಬೈಲು ಅಧ್ಯಕ್ಷರು ಕಲ್ಲಾಡಿ ವಿಠಲ ಸನ್ಮಾನ್ಯ ಶ್ರೀ ಆನಂದರಯ್ಯ ಅಡ್ಕಸ್ಥಳ ಅಧ್ಯಕ್ಷರು ಚುಟುಕು ಸಾಹಿತ್ಯ ಪರಿಷತ್ತು ಬಂಟ್ವಾಳ ತಾಲೂಕು ಇವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಒಬ್ಬ ಅಧ್ಯಕ್ಷರು ಚುಟುಕು ಸಾಹಿತ್ಯ ಪರಿಷತ್ತು ಉಳ್ಳಾಲ ತಾಲೂಕು ಇವರನ್ನು ಹೂ ಮತ್ತು ಶಾಲು ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕವಿ ಮಿತ್ರರನ್ನು ಸಾಹಿತ್ಯ ಪ್ರೇಮಿಗಳನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಾ ಮುಂದಕ್ಕೆ ಜಿಲ್ಲಾ ಮಟ್ಟದ ಕವಿಗೋಷ್ಠಿ. ಸತೀಶ್ ಕುಮಾರ್ ಎನ್ನುವಂತಹ ಹೆಸರಿನಿಂದ ಕುಂಪಲದಲ್ಲಿ ನಿವಾಸಿಯಾಗಿರುವಂತಹ ಎಸ್ ಕೆ ಕುಂಪಲ್ ಇವರು ಹೊಲಿಗೆ ವೃತ್ತಿಯನ್ನು ಮಾಡ್ತಾ ಇದ್ದಾರೆ. ಇವರಲ್ಲೂ ಕೂಡ ಇವರ ಕವಿತೆಗಳು ಪ್ರಸಾರಗೊಂಡಿದೆ. ಮಾತೆರೆಗಳ ನಮಸ್ಕಾರ. ಎನ್ನ ತುಳು ಕವಿತದ ತರೆಬರವು ಪೊರ್ಲುದ ಭಾಷೆ ತುಳು ತಿರ್ಲು ದಿಂಜಿನ ಪೊರ್ಲ ಗಂಟದ ಪೆರ್ಮೆದ ಭಾಷೆ ನಮ್ಮ ತುಳು. ಸಾರೋ ಸಾರೋ ನಾಲಾಯಿ ನೆಲಿಕೆ ನಿಚ್ಚಲ ನಲಿಪುಂಡು ನಮ್ಮ ತುಳು. ತಿರ್ಲು ದಿಂಜಿನ ಪೊರ್ಲ ಗಂಟದ ಪೆರ್ಮೆದ ಭಾಷೆ ನಮ್ಮ ತುಳು. ಸಾರೋ ಸಾರೋ ನಾಲಾಯಿ ನೆಲಿಕೆ ನಿಚ್ಚಲ ನಲಿಪುಂಡು ನಮ್ಮ ತುಳು. ಪಾತೆರುನ ಬಾಯಿಡಿ ಪೊಲುಸು ದಿಂಜಾವುನ ಪೊರ್ಲ ಭಾಷೆ ನಮ್ಮ ತುಳು. ತರ ತರತ ಕಲೆಕುಲು ದಿಂಜಿನ ಮಲ್ಲ ಕರಜನ ನಮ್ಮ ತುಳು. ಪಾತೆರುನ ಬಾಯಿಡು ಪೊಲುಸು ದಿಂಜಾವುನ ಪೊರ್ಲ ಭಾಷೆ ನಮ್ಮ ತುಳು. ತರತರತ ಕಲೆಕುಲು ದಿಂಜಿನ ಮಲ್ಲ ಕರಜನ ನಮ್ಮ ತುಳು. ಅಜ್ಜ ಅಜಕದ ಭಾರೀ ವಜನದ ಮಲ್ಲ ಸಗ್ತಿಯೇ ನಮ್ಮ ತುಳು. ಅಜ್ಜ ಅಜಕದ ಭಾರೀ ವಜನದ ಮಲ್ಲ ಸಕ್ತಿಯೇ ನಮ್ಮ ತುಳು. ತುಳುವಪ್ಪೆನ ಉಡಲ್ಗೆಂದಿನ ಮೋಕ್ಯದ ಭಾಷೆನೇ ನಮ್ಮ ತುಳು. ತುಳುವಪ್ಪೆನ ಉಡಲ್ಗೆಂದಿನ ಮೋಕ್ಯದ ಭಾಷೆನೇ ನಮ್ಮ ತುಳು. ಊರು ಊರುಗೂ ಈ ಮಣ್ಣದ ಕಮ್ಮೆನ ಪಸರಾದಿನ ಭಾಷೆನೇ ನಮ್ಮ ತುಳು. ಊರು ಊರುಗೂ ಈ ಮಣ್ಣದ ಕಮ್ಮೆನ ಪಸರಾದಿನ ಭಾಷೆನೇ ನಮ್ಮ ತುಳು. ಕೋರಿದ ಕೆಲೆಪುಡು ಪಕ್ಕಿಲ ಉಲಿಪುಡು ನಿಚ್ಚಲೋ ಸುಗಿತೊಂದುಂಡು ನಮ್ಮ ತುಳು. ಕೋರಿದ ಕೆಲೆಪುಡು ಪಕ್ಕಿಲ ಉಲಿಪುಡು ನಿಚ್ಚಲ ಸುಗಿತೊಂದುಂಡು ನಮ್ಮ ತುಳು. ಬೀಜು ಗಾಳಿಡು ಪರಪು ನೀರಿಡು ಉರ್ಕಾರಂದುಂಡು ನಮ್ಮ ತುಳು. ಬೀಜು ಗಾಳಿಡು ಪರಪು ನೀರಿಡು ಉರ್ಕಾರಂದುಂಡು ನಮ್ಮ ತುಳು. ಮಾತಾ ದೈವಲು ನುಡಿಕೊರಿಯರೆ ಎದ್ಕೊಂದಿ ಭಾಷೆನೇ ನಮ್ಮ ತುಳು. ಮಾತಾ ದೈವಲು ನುಡಿಕೊರಿಯರೆ ಎದ್ಕೊಂದಿ ಭಾಷೆನೇ ನಮ್ಮ ತುಳು. ಕೋಲ ನೇಮ ಹೆಚ್ಚಿ ಹೊಸೆಯಡು ಉಸುಲಾತುಂಡು ನಮ್ಮ ತುಳು. ಕೋಲ ನೇಮ ಹೆಚ್ಚಿ ಹೊಸೆಯಡು ಉಸುಲಾತುಂಡು ನಮ್ಮ ತುಳು. ಸಾನ ಆಲಡೆ ಕಲ್ಲು ಕಟ್ಟೆಡು ಅಭಯ ಕೊರೊಂದುಂಡು ನಮ್ಮ ತುಳು. ಸಾನ ಆಲಡೆ ಕಲ್ಲು ಕಟ್ಟೆಡು ಅಭಯ ಕೊರೊಂದುಂಡು ನಮ್ಮ ತುಳು. ಅಗೆಲು ತಮ್ಮಣ ಪರಕೆ ಸಂದಾಯಡು ಬಲ್ಮನ ಆತುಂಡು ನಮ್ಮ ತುಳು. ಅಗೆಲು ತಮ್ಮಣ ಪರಕೆ ಸಂದಾಯಡು ಬಲ್ಮನ ಆತುಂಡು ನಮ್ಮ ತುಳು. ಕಡ್ತಲೆ ಮಣಿ ಬಾಲ್ ಭಂಡಾರುಡು ಸೊರ ಕೊರೊಂದುಂಡು ನಮ್ಮ ತುಳು. ಕಡ್ತಲೆ ಮಣಿ ಬಾಲ್ ಭಂಡಾರುಡು ಸೊರ ಕೊರೊಂದುಂಡು ನಮ್ಮ ತುಳು. ಕೋಳ್ತೀರಿ ಜೀಟಿಗೆ ದೊಂದಿ ತೂಟೆಡ್ಲ ಮೆನ್ಕೊಂದುಂಡು ನಮ್ಮ ತುಳು. ಕೋಳ್ತೀರಿ ಜೀಟಿಗೆ ದೊಂದಿ ತೂಟೆಡ್ಲ ಮೆನ್ಕೊಂದುಂಡು ನಮ್ಮ ತುಳು. ಸಂಧಿ ಪಾರ್ದನ ಪಾರಿ ಪರಕಡು ಮೆರೆವೊಂದುಂಡು ನಮ್ಮ ತುಳು. ಸಂಧಿ ಪಾರ್ದನ ಪಾರಿ ಪರಕಡು ಮೆರೆವೊಂದುಂಡು ನಮ್ಮ ತುಳು. ಉಲಿಕೆ ನಲಿಕೆ ಪೊಲಿಕೆ ಪೊದಿಕೆಡು ನಲ್ತೊಂದುಂಡು ನಮ್ಮ ತುಳು. ಸಂಧಿ ಪಾರ್ದನ ಪಾರಿ ಪರಕಡು ಮೆರೆವೊಂದುಂಡು ನಮ್ಮ ತುಳು. ಉಲಿಕೆ ನಲಿಕೆ ಪೊಲಿಕೆ ಪೊದಿಕೆಡು ನಲ್ತೊಂದುಂಡು ನಮ್ಮ ತುಳು. ಕಂಬಳ ಕೋರ್ದಟ್ಟ ಆಟ ಕೂಟೊಡು ಗೊಬ್ಬೊಂದುಂಡು ನಮ್ಮ ತುಳು. ಕಂಬಳ ಕೋರ್ದಟ್ಟ ಆಟ ಕೂಟೊಡು ಗೊಬ್ಬೊಂದುಂಡು ನಮ್ಮ ತುಳು. ಕಡ್ದಿ ಗಗ್ಗರ ಕಡ್ದಿ ಗೆಜ್ಜದ ಅಜ್ಜ ಅಜ್ಜೊಡು ಸೌದಕೇನುಂಡು ತುಳು 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 ಸೋಲ್ಮಿದ್. ವಿವಿಧ ಕ್ಷೇತ್ರಗಳ ನಿತ್ಯಾಭ್ಯಾಸಿ ಹನಿ ಕವನ ಯಾ ಚುಟುಕು. ಕವಿತೆಯ ಶೀರ್ಷಿಕೆ ಅಸಹಾಯಕ. ಸೋಮನಾಥ ನಾ ಅನಾಥ, ಸೋಮನಾಥ ನಾ ಅನಾಥ, ನೀ ನನಗೆ ನಾಥ, ಮುನ್ನಡೆಸೋ ಈ ಪಥ, ಮುನ್ನಡೆಸೋ ಈ ಪಥ. ಇನ್ನೊಂದು ಶರಣಾಗತಿ. ಹರೆಯ ಕಳೆದಿದೆ
ವೃದ್ಧಾಪ್ಯ ಸೆಳೆದಿದೆ, ಹರೆಯ ಕಳೆದಿದೆ ವೃದ್ಧಾಪ್ಯ ಸೆಳೆದಿದೆ, ಮೌನ ಮುರಿದಿದೆ, ಇನ್ನೆಷ್ಟು ದಿನ ಪ್ರಶ್ನಿಸಿದೆ, ಇನ್ನೆಷ್ಟು ದಿನ ಪ್ರಶ್ನಿಸಿದೆ. ಕೊನೆಯ ಚುಟುಕು ಆರ್ತತೆ. ನೋವೇ ಭಾವ ಜಲದ ಕೊಡ, ನೋವೇ ಭಾವ ಜಲದ ಕೊಡ, ತಿಳಿಯಾಗದು ನೀ ನೋಡ, ತಿಳಿಯಾಗದು ನೀ ನೋಡ, ಬಾಳಿನನುಭವ ಅಲೆ ಅಲೆಗಳೋಡ, ಬಾಳಿನನುಭವ ಅಲೆ ಅಲೆಗಳೋಡ, ಸೇರಲೆಂತೋ ನಾ ನೆಮ್ಮದಿಯ ದಡ, ಸೇರಲೆಂತೋ ನಾ ನೆಮ್ಮದಿಯ ದಡ. ಸುರುಕಾದು ಇರಾ ಶ್ರೀ ಸೋಮನಾಥೇಶ್ವರ ಮೇಲಿನ ಪಾದಗು ಅಡ್ಡಬೂರಂದು ಎನ್ನ ತುಳು ಚುಟುಕು. ನಿರೂಪಕರ ಪಂಡ್ಲಕನೇ ನಾಲ್ ಲೈನ್ದ ಮುಜಿ ಪಂಡೇರು ಆಂಡ ರಡ್ ಲೈನ್ದ ಒಂದು ಆಜಿ ಪಂತೆ ಐದು ಬಕ್ಕು ಒಂದು ಕನ್ನಡ ಐಟು ಸೇರದೆ ಅದೇ ಬಣ್ಣ ಒಂದು ಕನ್ನಡಲ ಒಂದು ನಿಕ್ಲಿಗೆ ನಮ್ಮ ಭಾಷೆ ಏನಿರ್ತದೆ ಹತ್ರ ಇತ್ತೆ. ಚುಟುಕದ ತರೆಬರವು ಚರಿತ್ರ ಲೋಕ ವಿಚಿತ್ರ, ಲೋಕ ವಿಚಿತ್ರ ಮಲ್ಪೋಡು ನಮ್ಮ ಬದುಕು ಚರಿತ್ರ, ಲೋಕ ವಿಚಿತ್ರ ಮಲ್ಪೋಡು ನಮ್ಮ ಬದುಕು ಚರಿತ್ರ. ನನ್ನೊಂಜಿ ಸಂಶಯ ದಾಯೇ ಸಂಶಯ, ದಾಯೇ ಸಂಶಯ ನಮ್ಮ ದುರಾಲೋಚನೆ ಬುಡ್ದು ಬಿಡಂದೆ, ದಾಯೇ ಸಂಶಯ ನಮ್ಮ ದುರಾಲೋಚನೆ ಬುಡ್ದು ಬಿಡಂದೆ. ಕೂಡಂಜಿ ಒಗ್ಗಟ್ಟು, ಒಗ್ಗಟ್ಟದ ಬಲ, ಒಗ್ಗಟ್ಟದ ಬಲ ದೇಶೋದ್ಧಾರದ ಛಲ ಉಂಡ ನಮಡ, ಒಗ್ಗಟ್ಟದ ಬಲ ದೇಶೋದ್ಧಾರದ ಛಲ ಉಂಡ ನಮಡ. ನನಗೆ ಕಣ್ಣು, ಕಣ್ಣು ತೋಜುಣು ಪಂಡದು ಮಾತೆನ್ನ ತೋಚಿ, ಕಣ್ಣು ತೋಜುಣು ಪಂಡದು ಮಾತೆನ್ನ ತೋಚಿ ಮನಸ್ಸಿಡಿ ಎನ್ನುಗ, ಕಣ್ಣು ತೋಜುಣು ಪಂಡದು ಮಾತೆನ್ನ ತೋಚಿ ಮನಸ್ಸಿಡಿ ಎನ್ನುಗ. ನನಂಜಿ ದರ್ಶನ ಪವಿತ್ರತೆಗೆ ಓಂಕಾರ ದರ್ಶನ, ಪವಿತ್ರತೆಗೆ ಓಂಕಾರ ದರ್ಶನ ಸ್ವಾರ್ಥಗೋವು ದರ್ಶನ, ಪವಿತ್ರತೆಗೆ ಓಂಕಾರ ದರ್ಶನ ಸ್ವಾರ್ಥಗೋವು ದರ್ಶನ. ನನಂಜಿ ಬಂಗಾರ ಮೇ ಕೈಕು ಬಂಗಾರು ಪದ್ಯೇಯಿ ದಾಯೆ, ಮೇ ಕೈಕು ಬಂಗಾರು ಪದ್ಯೇಯಿ ದಾಯೆ, ಬದುಕು ಬಂಗಾರ ಅಂಡ ಯಾವಂದ, ಮೇ ಕೈಕು ಬಂಗಾರು ಪದ್ಯೇಯಿ ದಾಯೆ, ಬದುಕು ಬಂಗಾರ ಅಂಡ ಯಾವಂದ. ನನಂಜಿ ಕನ್ನಡ ಕವನ ಉಂಡು ಕನ್ನಡ ತುಳು ಚುಟುಕು. ಮದುವೆ ಮದುವೆ ಎಂಬುದು ದಾಂಪತ್ಯದ ಮೊದಲ ಹೆಜ್ಜೆ, ಮದುವೆ ಎಂಬುದು ದಾಂಪತ್ಯದ ಮೊದಲ ಹೆಜ್ಜೆ, ಬದುಕೆಂಬ ರಂಗಸ್ಥಳದಲ್ಲಿ ಕಟ್ಟಬೇಕು ಪ್ರೀತಿ ವಿಶ್ವಾಸದ ಗೆಜ್ಜೆ. ಮದುವೆ ಎಂಬುದು ದಾಂಪತ್ಯದ ಮೊದಲ ಹೆಜ್ಜೆ, ಬದುಕೆಂಬ ರಂಗಸ್ಥಳದಲ್ಲಿ ಕಟ್ಟಬೇಕು ಪ್ರೀತಿ ವಿಶ್ವಾಸದ ಗೆಜ್ಜೆ. ಆಗ ಮಧುರ ಆಗುವುದು ಸಂಸಾರದ ಲಜ್ಜೆ, ಆಗ ಮಧುರ ಆಗುವುದು ಸಂಸಾರದ ಲಜ್ಜೆ. ಅವಕಾಶಕ್ಕಾಗಿ ಧನ್ಯವಾದ. ಯುವ ಬರಹಗಾರರ ಚೊಚ್ಚಲ ಕೃತಿ ಎಂಬ ಗೌರವಕ್ಕೆ ಪಾತ್ರವಾಗಿದೆ. ಭಟ್ಕಳದ ಸಾಹಿತ್ಯ ಸಂಚಯ ಕೊಡಮಾಡುವ ನಿನಾದ ಸಾಹಿತ್ಯ ಸಿರಿ ಎಂಬ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿದೆ. ಎಲ್ಲರಿಗೂ ನಮಸ್ತೆ. ಇಂದು ಪುಸ್ತಕ ಬಿಡುಗಡೆಗೊಂಡಿರುವಂತಹ ಗೋಪಾಲಕೃಷ್ಣ ಶಾಸ್ತ್ರಿಯವರಿಗೆ ಶುಭಾಶಯಗಳನ್ನು ಕೋರ್ತಾ ವೇದಿಕೆಯಲ್ಲಿರುವ ಗಣ್ಯರಿಗೆಲ್ಲರಿಗೂ ನಮಿಸ್ತಾ ನನ್ನ ಕವಿತೆ ಹತ್ತಿಯಂತೆ ಜೀವನ. ಬಂಧ ಭಾರವೆನ್ನಬೇಡ, ಗಂಧ ಹಗುರ ಮರೆಯಬೇಡ. ಬಂಧ ಭಾರವೆನ್ನಬೇಡ, ಗಂಧ ಹಗುರ ಮರೆಯಬೇಡ. ನಿಂದ ನೆಲದಿ ಬೆಳೆಯಬೇಕು ಬೇರನಿಳಿಸುತ್ತ, ನಿಂದ ನೆಲದಿ ಬೆಳೆಯಬೇಕು ಬೇರನಿಳಿಸುತ್ತ. ಸಂದು ಹೋದ ವಿಷಯಕ್ಕೆಲ್ಲ ಇಂದು ಮರುಗಲೇಕೆ ಮರುಳೆ, ಸಂದು ಹೋದ ವಿಷಯಕ್ಕೆಲ್ಲ ಇಂದು ಮರುಗಲೇಕೆ ಮರುಳೆ. ಬೆಂದು ಹೋಗಬೇಡ ನಿನ್ನೆ ನಾಳೆ ನೆನೆಯುತ್ತ, ಬೆಂದು ಹೋಗಬೇಡ ನಿನ್ನೆ ನಾಳೆ ನೆನೆಯುತ್ತ. ಚಿಂತೆ ಎಂಬುದೊಂದು ಹೊರೆಯು ಸಂತೆಯಲ್ಲೂ ನಿನ್ನ ಕೊರೆದು, ಚಿಂತೆ ಎಂಬುದೊಂದು ಹೊರೆಯು ಸಂತೆಯಲ್ಲೂ ನಿನ್ನ ಕೊರೆದು. ಭ್ರಾಂತ ಮಾಡಲ್ಯಾರ ನೀನು ಹೊಣೆಯ ಮಾಡುವೆ, ಭ್ರಾಂತ ಮಾಡಲ್ಯಾರ ನೀನು ಹೊಣೆಯ ಮಾಡುವೆ. ನಿತಾಂತನನ್ನು ಮನದಿ ನೆನೆದು ಕಾಂತದಂತೆ ಕಷ್ಟ ಸೆಳೆವ, ಶಾಂತಿಯನ್ನು ಮನಕ್ಕೆ ಕೊಡುವ ಏಕೆ ಅಂಜುವೆ, ಶಾಂತಿಯನ್ನು ಮನಕ್ಕೆ ಕೊಡುವ ಏಕೆ ಅಂಜುವೆ. ಮತ್ತು ತಲೆಗೆ ಏರೋ ಮುನ್ನ ಗತ್ತುಗಳನ್ನು ಬದಿಗೆ ಸರಿಸಿ, ಮತ್ತು ತಲೆಗೆ ಏರೋ ಮುನ್ನ ಗತ್ತುಗಳನ್ನು ಬದಿಗೆ ಸರಿಸಿ. ಹತ್ತಿಯಂತೆ ಹಗುರವಾಗು ಅಗಲ ಕರಳುತ್ತ,
ಹತ್ತಿಯಂತೆ ಹಗುರವಾಗು ಅಗಲ ಕರಳುತ ತುತ್ತು ತಿಂದ ಗುರುತಿಗಾಗಿ ತುತ್ತು ತಿಂದ ಗುರುತಿಗಾಗಿ ಬಿತ್ತನೊಂದು ತಿರುಗಿಕೊಟ್ಟು ಇಲ್ಲಿ ಬೀಜ ಎಂಬುದು ನಮ್ಮ ಆಡು ಭಾಷೆಯಲ್ಲಿ ಬಿತ್ತು ಅಂತ ಹೇಳ್ತೇವೆ ಪ್ರಾಸಕ್ಕಾಗಿ ಬಳಸಿಕೊಂಡದ್ದು ತುತ್ತ ತಿಂದ ಗುರುತಿಗಾಗಿ ಬಿತ್ತನೊಂದು ತಿರುಗಿಕೊಟ್ಟು ಎತ್ತ ಗಾಳಿ ಬಂತು ಅತ್ತ ತೂರಿಕೊಳ್ಳುತ್ತ ಎತ್ತ ಗಾಳಿ ಬಂತು ಅತ್ತ ತೂರಿಕೊಳ್ಳುತ್ತ ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಎಲ್ಲರಿಗೂ ನಮಸ್ಕಾರ ನನ್ನ ಕವನದ ಶೀರ್ಷಿಕೆ ಅಂದು ಈ ನಾಡು ಚುಟುಕು ಇದು ಕವನ ಅಲ್ಲ ಚುಟುಕು ಅಂದು ಈ ನಾಡು ವಜ್ರ ಬೆಳ್ಳಿ ಬಂಗಾರಗಳ ಬೀಡು ವಜ್ರ ಬೆಳ್ಳಿ ಬಂಗಾರಗಳ ಬೀಡು ಇಂದು ಈ ನಾಡು ಬಡತನ ನಿರುದ್ಯೋಗಗಳ ಗೂಡು ಬಡತನ ನಿರುದ್ಯೋಗಗಳ ಗೂಡು ಇದಕ್ಕೆಲ್ಲ ಕಾರಣ ಎಲ್ಲವೂ ಧರ್ಮಕ್ಕೆ ಸಿಗಬೇಕೆಂಬ ಅಪಾಪಿಯ ಪಾಡು ಇದಕ್ಕೆಲ್ಲ ಕಾರಣ ಎಲ್ಲವೂ ಧರ್ಮಕ್ಕೆ ಸಿಗಬೇಕೆಂಬ ಅಪಾಹಪಿಯ ಪಾಡು ಓ ಭಾರತೀಯ ಇನ್ನಾದರೂ ಈ ಬಗೆಯ ಆಶಯ ಬಿಟ್ಟು ಬಿಡು ಓ ಭಾರತೀಯ ಇನ್ನಾದರೂ ಈ ಬಗೆಯ ಆಶಯ ಬಿಟ್ಟು ಬಿಡು ಇನ್ನೊಂದು ಚುಟುಕು ಅದು ನನ್ನದು ಇದು ನನ್ನದು ಕೂಗಿ ಕೂಗಿ ಹೇಳುವರು ಈ ಜಮೀನು ನನ್ನದು ಆಸ್ತಿ ನನ್ನದು ಎಂದು ಕೂಗಿ ಕೂಗಿ ಹೇಳುವರು ಈ ಜಮೀನು ನನ್ನದು ಆಸ್ತಿ ನನ್ನದು ಎಂದು ಭೂಮಿ ತಾಯಿ ನಕ್ಕು ನುಡಿವಳು ನಿನಗ್ಯಾವಾಗ ಬುದ್ಧಿ ಬರುವುದೋ ಎಂದು ಭೂಮಿ ತಾಯಿ ನಕ್ಕು ನುಡಿವಳು ನಿನಗ್ಯಾವಾಗ ಬುದ್ಧಿ ಬರುವುದೋ ಎಂದು ಎಂದೂ ನಾನು ನಿನ್ನವಳಲ್ಲ ಎಂದೂ ನಾನು ನಿನ್ನವಳಲ್ಲ ನಾಳೆ ನೀ ನನ್ನೊಡೊಳಗೆ ಬರುವುದು ಎಂದು ನಾಳೆ ನೀ ನನ್ನೊಡೊಳಗೆ ಬರುವುದು ಎಂದು ಇನ್ನಾದರೂ ಈ ಕಟು ಸತ್ಯವ ಅರಿತು ನೀ ಬಾಳುವುದು ಇನ್ನಾದರೂ ಈ ಕಟು ಸತ್ಯವ ಅರಿತು ನೀ ಬಾಳುವುದು ಇನ್ನೊಂದು ಕುಡಿತದ ಚಟ ಕುಡಿತದ ಚಟ ಕುಡುಕನಿಗೆ ಮಾತ್ರವೇ ಕೆಡುಕೆ ಖಂಡಿತವಾಗಿಯೂ ಅಲ್ಲ ಮನೆಗೆ ಸಂಸಾರಕ್ಕೆ ಅಲ್ಲದೆ ಊರಿಗೂ ಕೆಡುಕು ಹೌದಲ್ಲ ಊರಿಗೂ ಕೆಡುಕು ಹೌದಲ್ಲ ಈ ಸತ್ಯ ಗೊತ್ತಿದ್ದೂ ಗೊತ್ತಿದ್ದು ಕುಡಿಯುತ್ತಾರಲ್ಲ ಈ ಸತ್ಯ ಗೊತ್ತಿದ್ದೂ ಗೊತ್ತಿದ್ದು ಕುಡಿಯುತ್ತಾರಲ್ಲ ಇನ್ನು ಯಾವಾಗ ಈ ಮಂದಿಗೆ ಬುದ್ಧಿ ಬರುವುದು ಹೇಳಿ ನೀವೆಲ್ಲ ಇನ್ನು ಈ ಮಂದಿಗೆ ಯಾವಾಗ ಬುದ್ಧಿ ಬರುವುದು ಹೇಳಿ ನೀವೆಲ್ಲ ಅಪ್ಪನೇ ಕೊಟ್ಟರೆ ಇನ್ನೊಂದನ್ನು ಓದ್ತೇನೆ ಇಲ್ಲದಿದ್ದರೆ ಬಿಡ್ತೇನೆ ಓದ್ಬೋದೇ ಗಂಡಾಂತರ ತಪ್ಪಿದ್ದಲ್ಲ ಇಂದು ಬೀದಿ ಬದಿ ನಿಂತು ಕುಂತು ತಿನ್ನುವುದೆಂದರೆ ಭೋಪೆಶನು ಅದಕ್ಕೆ ಬಳಸುವ ನೀರು ಬೀಸುವ ಗಾಳಿ ಧೂಳಿನಿಂದಾಗಿ ಬರುವ ರೋಗದಿಂದಾಗಿ ಟೆನ್ಷನ್ನೋ ಟೆನ್ಷನ್ನು ಆದರೂ ಅದ ತಿನ್ನಬೇಕೆಂಬ ಆಸೆ ಕಾತರ ಬಹಳ ಆದರೂ ಅದ ತಿನ್ನಬೇಕೆಂಬ ಆಸೆ ಕಾತರ ಬಹಳ ನೆನಪಿರಲಿ ಅದರಿಂದಾಗಿ ಗಂಡಾಂತರ ಅಪಾಯ ತಪ್ಪಿದ್ದಲ್ಲ ನೆನಪಿರಲಿ ಅದರಿಂದ ಗಂಡಾಂತರ ಅಪಾಯ ತಪ್ಪಿದ್ದಲ್ಲ ವಂದನೆಗಳು ಧನ್ಯವಾದಗಳು ಮಂಜುನಾಥ್ ಹಡಿ ಶೆಟ್ಟಿ ಇರಾ ಇವರಿಗೆ ಮುಂದಿನ ಕವಿತೆಯನ್ನು ವಾಚಿಸಲಿಕ್ಕಿರುವವರು ಎಡ್ವರ್ಡ್ ಲೋಬೋ ತೊಕ್ಕೋಟು ಇವರು ಉಳ್ಳಾಳ ತಾಲೂಕು ಚುಟುಕು ಸಾಹಿತ್ಯ ಎಲ್ಲ ಕವಿ ಮನಗಳಿಗೆ ನನ್ನ ನಮನಗಳು ಕವಿತೆಯ ಶೀರ್ಷಿಕೆ ತಿದ್ದುಪಡಿ ಆ ತಪ್ಪು ನಡೆಯಬಾರದಿತ್ತು ಆದರೆ ನಡೆದೇ ಹೋಯಿತು ಈಗ ಅರಿವಾಗಿದೆ ಆ ತಪ್ಪು ನಡೆಯಬಾರದಿತ್ತು
ಆದರೆ ನಡೆದೇ ಹೋಯಿತು. ಈಗ ಅರಿವಾಗಿದೆ, ಮಾಡಿದ್ದು ಪ್ರಕೃತಿಗೆ ಅಪಮಾನ, ಏರುತಿಹುದು ತಾಪಮಾನ. ಮಾಡಿದ್ದು ಪ್ರಕೃತಿಗೆ ಅಪಮಾನ, ಏರುತಿಹುದು ತಾಪಮಾನ. ತಂಪಾಗಿ ಸೊಂಪಾಗಿ ಬೆಳೆದ ನಾವು ಬೇಯುತ್ತಿರುವುದೇಕೆ ಬಾಣಲೆಯಲ್ಲಿ? ತಂಪಾಗಿ ಸೊಂಪಾಗಿ ಬೆಳೆದ ನಾವು ಬೇಯುತ್ತಿರುವುದೇಕೆ ಬಾಣಲೆಯಲ್ಲಿ? ಕೆಡರು ಈ ಪರಿಸರದ ಅರಮನೆ, ಅನಾಥರು ನಾವೀಗ ಬೀದಿಯಲ್ಲಿ. ಕೆಡವಿ ಪರಿಸರದ ಅರಮನೆ, ಅನಾಥರು ನಾವೀಗ ಬೀದಿಯಲ್ಲಿ. ದೋಷವಿದ್ದು ನಮ್ಮಲ್ಲಿ ಪೋಷಿಸಿದ ಭೂಮಿ ತಾಯಿಯ ದೂಷಿಸಿದ್ದು ಸಾಕು. ದೋಷವಿದ್ದು ನಮ್ಮಲ್ಲಿ ಪೋಷಿಸಿದ ಭೂಮಿ ತಾಯಿಯ ದೂಷಿಸಿದ್ದು ಸಾಕು. ಮಾತೆಯ ಮಡಿಲೇ ಸ್ವರ್ಗ, ಹಸನಾಗಿಸಿ ಜೀವನ ಹಸಿರಾಗಲಿ ನಿಸರ್ಗ. ಮಾತೆಯ ಮಡಿಲೇ ಸ್ವರ್ಗ, ಹಸನಾಗಲಿ ಜೀವನ ಹಸಿರಾಗಲಿ ನಿಸರ್ಗ. ಧನ್ಯವಾದಗಳು. ಕರ ಚುಟುಕು ಶುಭ ದಿನ, ಕೃತಿ ಬಿಡುಗಡೆಯ ಸಂಭ್ರಮದ ಸುದಿನ, ಚುಟುಕು ಬಂಡಿಗೆ ಚಾಲನೆಯ ಶುಭ ದಿನ. ಇರಾ ಸೋಮನಾಥೇಶ್ವರನಿಗೆ ಭಕ್ತಿಯ ನಮನ, ನೀಡುತ್ತಿರು ನಮಗೆಲ್ಲ ನೆಮ್ಮದಿಯ ಜೀವನ. ಎರಡನೇ ಚುಟುಕು, ಹಠ ಚಟ ಇರಬೇಕು ಸಾಧಿಸುವ ಹಠ, ಇರಬಾರದು ಕೆಟ್ಟ ಚಟ, ಇಡಬಾರದು ತಪ್ಪಿನ ನಡೆ, ಇರಬೇಕು ಸಜ್ಜನರ ಪಡೆ. ಧನ್ಯವಾದಗಳು. ನಮಸ್ಕಾರ, ನಾನು ತುಳು ಕವನ ವಾಚನ ಮಾಡ್ತಾ ಇದ್ದೇನೆ. ಎನ್ನ ಕವಿತೆದ ತರೆಬರವು ಪುದರು ಒರಿತನುಗ, ಭೂಮಿ ಮಿತ್ತು ನಾಲು ದಿನತ ಬಾಳ್ವೆ ನಮ್ಮ ಪಾಲುಗು, ಅವೆತ ನಡುಟು ಪೂರಬೋಡು ಪನ್ಪಿ ಆಸೆ ದಾಯೆಗು, ಕೂರ್ದು ಬಾಳೊಡು ಉಪ್ಪು ನಾತು ದಿನ ಎಡ್ಡೆಪ್ಪುದ ತಾದಿಡು, ಬಿಗಿತನೊಡು ಸಂಬಂಧೊಲಿನ ಗಟ್ಟಿಡೆ ಮೋಕೆದ ಸಂಕೋಲೆಡು, ನಮ್ಮ ನಮ್ಮಾಕ್ಲು ಪನ್ಪಿ ಭಾವನೆ ಮೂಡೊಡು ನಮ್ಮುಡಲೊಡು, ಯಾನು ಎನ್ನ ಒಂದು ಎನ್ನುದುಂತುಂಡ ಒರಿಪುಂಡ ಅವು ಬದುಕಿಡು, ಆಸೆ ಬೋಡು ಅಂಗಾಲ್ಪುದಾಯಗು ನಮ್ಮ ಕನತಿನ ಮೂಲು ದಾದ ಉಂಡು, ಉಸುಲು ಉಂತಿ ಬೊಕ್ಕ ನರಮಾನಿ ಕಾಲಿ ಮೈಟೆ ಪೋವೊಡು, ಕರಿನ ಕರಿಯಡು ಎಲ್ಲೆದಾದನ ಇನಿತ ನೆಮ್ಮದಿ ಬೋಡಿಯೇ, ಕೋಪ ಮಚ್ಚರ ಬೊರ್ಚಿನಂಕು ಅರ್ಲಾಗ ಪ್ರೀತಿ ಬೊಲ್ಪುನಿಯೇ, ಭ್ರಮೆ ಬರೆಯಿ ಬರವುದಲಕನೆ ಬದುಕು ಬದಲಾವಂದು ವಿಧಿ ನಿಯಮೊನೆ, ಸತ್ಯ ಧರ್ಮ ನ್ಯಾಯ ನೀತಿಡುಂತುದು ಒರಿಪಾಗ ನಮ್ಮ ಪುದರನೆ ಅವಕಾಶಗಾದು ಸೊಲ್ಮೇಲು. ವೇದಿಕೆಯಲ್ಲಿ ಆಸೀನರಾದಂತಹ ಹಿರಿಯರಿಗೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಕವಿ ಮನೆಗಳಿಗೆ, ಸಾಹಿತ್ಯ ಆಸಕ್ತರಿಗೆ ವಂದಿಸುತ್ತಾ ನನ್ನ ಕವನದ ಶೀರ್ಷಿಕೆ ಪ್ರೀತಿಯ ಅಪ್ಪ. ಪ್ರೀತಿಯ ಅಪ್ಪ, ಅಪ್ಪ ಅಪ್ಪ ನನ್ನಪ್ಪ, ಪ್ರೀತಿಯ ಸಾಗರ ನೀನಪ್ಪ. ಅಪ್ಪ ಅಪ್ಪ ನನ್ನಪ್ಪ, ಪ್ರೀತಿಯ ಸಾಗರ ನೀನಪ್ಪ. ವಿದ್ಯಾ ಬುದ್ಧಿಯ ಧಾರೆಯ ಎರೆದು ಜೀವನ ಪಾಠವ ಕಲಿಸಿದೆಯಪ್ಪ. ವಿದ್ಯಾ ಬುದ್ಧಿಯ ಧಾರೆಯ ಎರೆದು ಜೀವನ ಪಾಠವ ಕಲಿಸಿದೆಯಪ್ಪ. ಕುಟುಂಬ ಜವಾಬ್ದಾರಿ ಹೊತ್ತಿಹ ನೀನು, ಮಾಡಲಿಲ್ಲ ನಮಗೆ ಯಾವುದರಲ್ಲೂ ಕೊರತೆಯನ್ನು. ಕುಟುಂಬ ಜವಾಬ್ದಾರಿಯ ಹೊತ್ತಿಹ ನೀನು, ಮಾಡಲಿಲ್ಲ ನಮಗೆ ಯಾವುದಲ್ಲೂ ಕೊರತೆಯನ್ನು. ಸಂತಸದ ತೊಟ್ಟಿಲಲ್ಲಿಟ್ಟು ತೂಗಿದೆ ನಮ್ಮನ್ನು, ಸಂತಸದ ತೊಟ್ಟಿಲಲ್ಲಿ ಇಟ್ಟು ತೂಗಿದೆ ನಮ್ಮನ್ನು. ಅಪ್ಪ ನೀನೇ ನನ್ನ ಸರ್ವಸ್ವ ನನ್ನ ಬಾಳಿಗಿನ್ನು. ಮಕ್ಕಳೇ ಆಸ್ತಿ ಎನ್ನುವ ನೀನು, ಮಾಡಲಿಲ್ಲ ನಿನ್ನ ಸ್ವಂತಕ್ಕೆ ಏನನ್ನು. ಮಕ್ಕಳೇ ಆಸ್ತಿ ಎನ್ನುವ ನೀನು, ಮಾಡಿಲ್ಲ ನಿನ್ನ ಸ್ವಂತಕ್ಕೆ ಏನನ್ನು. ಮಡದಿ ಮಕ್ಕಳ ಸುಖದಲ್ಲಿ ಕಂಡೆ, ಮಡದಿ ಮಕ್ಕಳ ಸುಖದಲ್ಲಿ ಕಂಡೆ ನಿನ್ನ ಜೀವನದ ಮಹದಾನವಂದವನ್ನು. ಮಡದಿ ಮಕ್ಕಳ ಸುಖದಲ್ಲಿ ಕಂಡೆ ನಿನ್ನ ಜೀವನದ ಮಹದಾನಂದವನ್ನು. ಮಕ್ಕಳು ನಾವೀಗ ಸಬಲರಾಗಿ ಹೇವು, ಮಕ್ಕಳು ನಾವೀಗ ಸಬಲರಾಗಿ ಹೇವು. ನಿನ್ನ ಸೇವೆಯ ನಾವು ಮಾಡುವೆವು, ನಿನ್ನ ಸೇವೆಯ ನಾವು ಮಾಡುವೆವು. ಜೀವನ ಹೀಗೆ ಸಂತಸದಿಂದಿರಲು ನಮ್ಮ ಮನೆಯೇ ನಮಗೆ ಆನಂದ ತೊಟ್ಟಿಲು, ನಮ್ಮ ಮನೆಯೇ ನಮಗೆ ಆನಂದ ತೊಟ್ಟಿಲು. ಅವಕಾಶಕ್ಕೆ ಎಲ್ಲರಿಗೆ ಧನ್ಯವಾದಗಳು. ಧನ್ಯವಾದಗಳು ಶಿವಪ್ರಸಾದ್ ಕೊಕ್ಕಡೆಯವರಿಗೆ. ಸೌಮ್ಯ ಆರ್ ಶೆಟ್ಟಿ ಇವರು ತುರ್ತಾಗಿ ನಿರ್ಗಮಿಸುವುದರಿಂದ ಮುಂದಿನ ಕವಿತೆಯನ್ನು ವಾಚಿಸಲಿಕ್ಕಿರುವವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರ ಲೇಖನ, ಕತೆ, ಕವನಗಳು ನಾಡಿನ ಪ್ರಸಿದ್ಧ ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿವೆ. ಎಲ್ಲ ವಂದಿಸ್ತಾ
ನನ್ನ ಚುಟುಕನ್ನು ಪ್ರಸ್ತುತಪಡಿಸುವುದಕ್ಕೆ ಬಯಸ್ತೇನೆ. ಮೊದಲ ಚುಟುಕಿನ ಶೀರ್ಷಿಕೆ ದೇವರ ಮಹಿಮೆ. ನಿನ್ನ ಕರ್ತವ್ಯ ನೀನು ತಪ್ಪದೇ ಮಾಡು, ನಿನ್ನ ಕರ್ತವ್ಯ ನೀನು ತಪ್ಪದೇ ಮಾಡು. ಮುನ್ನ ದೇವರ ಭಕ್ತಿಯಲ್ಲಿ ಬೇಡು, ಮುನ್ನ ದೇವರ ಭಕ್ತಿಯಲ್ಲಿ ಬೇಡು. ಘನ್ನ ಮಹಿಮನು ಕರುಣೆಯದೇ ಬೀಡು, ಘನ್ನ ಮಹಿಮನು ಕರುಣೆಯದೇ ಬೀಡು. ಚೆನ್ನಾದ ಪ್ರತಿಫಲ ನಿನಗೀವ ನೋಡು, ಚೆನ್ನಾದ ಪ್ರತಿಫಲ ನಿನಗೀವ ನೋಡು. ಮುಂದಿನ ಚುಟುಕಿನ ಶೀರ್ಷಿಕೆ ಜಾಣ್ಮೆ. ಅಪಾಯ ಬಂದಾಗ ಮನಸ್ಥೈರ್ಯವಿರಬೇಕು, ಉಪಾಯ ಹೂಡುವ ತಂತ್ರವಿರಬೇಕು. ಅಪಾಯ ಬಂದಾಗ ಮನಸ್ಥೈರ್ಯವಿರಬೇಕು, ಉಪಾಯ ಹೂಡುವ ತಂತ್ರವಿರಬೇಕು. ಕಾಪಾಡಿ ತನ್ನವರ ಉಳಿಸಲು ಬೇಕು, ಸಪಾಯಿ ಕೆಲಸದವನನ್ನು ಗೌರವಿಸಬೇಕು. ಕಾಪಾಡಿ ತನ್ನವರ ಉಳಿಸಲು ಬೇಕು, ಸಪಾಯಿ ಕೆಲಸದವನನ್ನು ಗೌರವಿಸಬೇಕು. ಮುಂದಿನ ಚುಟುಕಿನ ಶೀರ್ಷಿಕೆ ನಂಬಿಕೆ. ಬಾಳಿನಲ್ಲಿ ಸತ್ಯಸಂಧನಾಗಿರು, ಗೋಳದಲ್ಲಿ ಅನೃತವ ನುಡಿಯದಿರು. ಬಾಳಿನಲ್ಲಿ ಸತ್ಯಸಂಧನಾಗಿರು, ಗೋಳದಲ್ಲಿ ಅನೃತವ ನುಡಿಯದಿರು. ಹಾಳು ಚಿಂತೆಯನೆಂದು ಮಾಡದಿರು, ಜಾಳು ಜಾಳಿನ ಬದುಕೆಂಬುದ ತಿಳಿದಿರು. ಹಾಳು ಚಿಂತೆಯನೆಂದು ಮಾಡದಿರು, ಜಾಳು ಜಾಳಿನ ಬದುಕಿದೆಂಬುದ ತಿಳಿದಿರು. ಕಾಳರಾತ್ರಿಯ ಬಳಿಕ ಚಂದ್ರ ಬರುವ ನಂಬಿಕೆಯಲ್ಲಿರು, ಕಾಳರಾತ್ರಿಯ ಬಳಿಕ ಚಂದ್ರ ಬರುವ ನಂಬಿಕೆಯಲ್ಲಿರು. ನಾಳೆಯಲ್ಲಿ ನಿನಗೊಳಿತು ಮರೆಯದಿರು, ನಾಳೆಯಲ್ಲಿ ನಿನಗೆ ಒಳಿತು ಮರೆಯದಿರು. ಅವಕಾಶಕ್ಕಾಗಿ ಧನ್ಯವಾದಗಳಲ್ಲಿ ಕವನ ವಾಚನವನ್ನು ಮಾಡಿರುತ್ತಾರೆ, ಅನೇಕ ಕವಿತೆಗಳನ್ನು ರಚಿಸಿರುತ್ತಾರೆ. ಲಾಲಿಸು ಲಾಲಿಸೈ ಸೋಮನಾಥ ಭಕ್ತನ, ಪಾಲಿಸೈ ಪರಮಾತ್ಮ ಮುಕ್ತನ, ಪಾಲಿಸೈ ಪರಮಾತ್ಮ ಮುಕ್ತನ. ಪರಿಪಾಲಿಸೈ ಪೂರ್ಣ ತೇಜ ಸಂಪ್ರೀತನ, ಮುಕ್ತಿ ನೀಡೋ ಭಕ್ತನ ಕಣಕಣ, ಮುಕ್ತಿ ನೀಡೋ ಭಕ್ತನ ಕಣಕಣ. ಮಥನ ಮಾತಿಗೆ ಮಾತು ಬೆಳೆದು ಮಿಂಚಿನ ದಾಳಿ ನಡೆದು, ಮಿಂಚಿನ ದಾಳಿ ನಡೆದು ನನ್ನ ಮಾತನ್ನು ಕಳೆದು ಮೌನವಾದೆ, ಮೌನವಾದೆ ಪ್ರತಿ ದಾಳಿಗೆ ಮಣಿದು, ಪ್ರತಿ ದಾಳಿಗೆ ಮಣಿದು. ಸ್ಕೂಟಿ ಕಲಿತದ್ದು ಓಡಿಸಲಿಲ್ಲ ಮೊದಲು ನಾನದನ್ನು, ಓಡಿಸಲಿಲ್ಲ ಮೊದಲು ನಾನದನ್ನು, ಆಡಿಸಿದ್ದು ಅದೇ ಆಚೆ ಈಚೆ ನನ್ನ, ಆಡಿಸಿದ್ದು ಅದೇ ಆಚೆ ಈಚೆ ನನ್ನ. ಕ್ರಮಿಸಿ ಒಂದು ಕಿಲೋಮೀಟರ್, ಕ್ರಮಿಸಿ ಒಂದು ಕಿಲೋಮೀಟರ್, ಕುಡಿದೆ ನೀರು ಒಂದು ಲೀಟರ್, ಕುಡಿದೆ ನೀರು ಒಂದು ಲೀಟರ್. ಮುಂಗಾರು ಪೂರ್ವ ಮಳೆ ಒಂದು ತಾಸು ಬಿರುಸಾಗಿ ಸುರಿದು ಬಳಿಕ ಸ್ಥಗಿತವಾಗುತ್ತದೆ, ಆ ಸನ್ನಿವೇಶದಲ್ಲಿ ಒಂದು ಕವಿತೆಯನ್ನು ಬರೆದಿದ್ದೀನಿ. ಸಂಭ್ರಮದಿಂದ ಚುಂಬಿಸತೊಡಗಿವೆ ಮೇಘಗಳಂಬರದಲ್ಲಿ, ಸಂಭ್ರಮದಿಂದ ಚುಂಬಿಸತೊಡಗಿವೆ ಮೇಘಗಳಂಬರದಲ್ಲಿ, ಅದರ ಸ್ಪರ್ಶಕ್ಕೆ ಉದಯವಾಯಿತು ಕೋಲ್ಮಿಂಚುಗಳ ಬಳ್ಳಿ, ಅದರ ಸ್ಪರ್ಶಕ್ಕೆ ಉದಯವಾಯಿತು ಕೋಲ್ಮಿಂಚುಗಳ ಬಳ್ಳಿ. ಬೆಟ್ಟ ಬಯಲದು ದಿಟ್ಟಿಸಿ ನೋಡಲು ಬೆತ್ತಲಾಗುತ್ತಿದೆ ಗಗನ, ಬೆಟ್ಟ ಬಯಲದು ದಿಟ್ಟಿಸಿ ನೋಡಲು ಬೆತ್ತಲಾಗುತ್ತಿದೆ ಗಗನ, ಪ್ರಣಯ ದಾಟದ ಗೌಪ್ಯತೆ ಉಳಿಸಲು ಕತ್ತಲಿನಾಗಮನ, ಪ್ರಣಯ ದಾಟದ ಗೌಪ್ಯತೆ ಉಳಿಸಲು ಕತ್ತಲಿನಾಗಮನ. ಬೆಸೆದ ಬಿಗಿತಕೋ ಸರಸ ಸಲ್ಲಾಪಕೋ ಕರಗುತ್ತಲಿದೆ ಮೋಡ, ಬೆಸೆದ ಬಿಗಿತಕೋ ಸರಸ ಸಲ್ಲಾಪಕೋ ಕರಗುತ್ತಲಿದೆ ಮೋಡ, ಸ್ಫುರಿಸಿದ ಹನಿಗಳ ಅತ್ತಿಂದಿತ್ತ ಹೊತ್ತೊಯ್ಯುವ ಗಾಳಿಯ ನೋಡ, ಸ್ಫುರಿಸಿದ ಹನಿಗಳ ಅತ್ತಿಂದಿತ್ತ ಹೊತ್ತೊಯ್ಯುವ ಗಾಳಿಯ ನೋಡ. ಆಲಿಂಗನಕ್ಕೆ ಹೊತ್ತಿಹ ಕೆಚ್ಚು ಸುದ್ದಿಯ ಹರಡಿತು ಭುವಿಗೆ, ಆಲಿಂಗನಕ್ಕೆ ಹೊತ್ತಿಹ ಕೆಚ್ಚು ಸುದ್ದಿಯ ಹರಡಿತು ಭುವಿಗೆ, ರಸಿಕನ ಕಣ್ಣಿಗೆ ಮಣ್ಣೆರೆಚುತ್ತಲಿದೆ ಮುಗಿಲಿನ ಕರಿಛಾಯೆ, ರಸಿಕನ ಕಣ್ಣಿಗೆ ಮಣ್ಣೆರೆಚುತ್ತಲಿದೆ ಮುಗಿಲಿನ ಕರಿಛಾಯೆ. ತೃಷೆಯು ತಣಿಯಿತು ಮೋಡ ಮಣಿಯಿತು ಎಲ್ಲೆಡೆ ಹಬ್ಬಿತು ಬಿಸಿಲು, ತೃಷೆಯು ತಣಿಯಿತು ಮೋಡ ಮಣಿಯಿತು ಎಲ್ಲೆಡೆ ಹಬ್ಬಿತು ಬಿಸಿಲು, ತೃಪ್ತಿ ಸಂತೃಪ್ತಿಗೆ ಸಾಕ್ಷಿಯಾಯಿತು ಬಣ್ಣದ ಕಾಮನ ಬಿಲ್ಲು.
ತೃಪ್ತಿ ಸಂತೃಪ್ತಿಗೆ ಸಾಕ್ಷಿಯಾಯಿತು ಬಣ್ಣದ ಕಾಮನ ಬಿಲ್ಲು. ಧನ್ಯವಾದ. ಜೈ ತುಳುನಾಡು ಸಂಘಟನೆಯಲ್ಲಿ ತುಳು ಲಿಪಿ ಶಿಕ್ಷಕಿ ಹಾಗೂ ತುಳು ಭಾಷೆ ಮತ್ತು ಸಾಹಿತ್ಯ ಸಮಿತಿಯ ಉಪಮೇಲ್ವಿಚಾರಕಿಯಾಗಿದ್ದಾರೆ. ಸನಾತನ ನಾಟ್ಯಾಲಯದ ಭರತನಾಟ್ಯ ವಿದ್ಯಾರ್ಥಿನಿ ಹಾಗೂ ಮೂಕಾಂಬಿಕಾ ಯಕ್ಷ ತರಬೇತಿ ಕೇಂದ್ರದ ಯಕ್ಷಗಾನ ವಿದ್ಯಾರ್ಥಿನಿ. ತುಳುಲಿಪಿ ಪ್ರಚಾರದ ಸೇವೆಗಾಗಿ ಅನೇಕ ಸನ್ಮಾನಗಳನ್ನು ಪಡೆದಿರುವ ಇವರು ಹಲವಾರು ಪ್ರತಿಷ್ಠಿತ ವೇದಿಕೆಗಳಲ್ಲಿ ಕವನ ವಾಚನ ಮಾಡಿರುತ್ತಾರೆ. ಇದೇ ಬರುವ ಮಾರ್ಚ್ 19ಕ್ಕೆ ಇವರ ಪೆರ್ಗದ ಸಿರಿ ತುಳು ಕವನ ಸಂಕಲನ ತುಳು ಹಾಗೂ ಕನ್ನಡ ಲಿಪಿಯಲ್ಲಿ ಲೋಕಾರ್ಪಣೆಗೊಳ್ಳಲಿದೆ. ಮಾತಿರೆಗ್ಲ ಬುಲ್ಪುದ ಎಡ್ಡೆಪುಲು ಎನ್ನ ಸುರುತ ಚುಟುಕು ಪೆರ್ಮೆದ ಬದುಕು ಮೋಕೆ ಪಟ್ಟುಡು ನಮ ಬತ್ತಿ ಎನ್ನೆದ ತುಡರ್ದ ಲೆಕ್ಕ ಮೋಕೆ ಪಟ್ಟುಡು ನಮ ಬತ್ತಿ ಎನ್ನೆದ ತುಡರ್ದ ಲೆಕ್ಕ ತಾನು ಪೊತ್ತುಂಡಲ ಮಲ್ಲೆಜ್ಜಿ ಸುತ್ತ ಬುಲ್ಪುನು ತೋಜಾವು ಲೆಕ್ಕ ತಾನು ಪೊತ್ತುಂಡಲ ಮಲ್ಲೆಜ್ಜಿ ಸುತ್ತ ಬುಲ್ಪುನು ತೋಜಾವು ಲೆಕ್ಕ ಕೊಡುಂಜಿ ಉಡಲ್ದ ಮರ್ಲು ಸುತ್ತ ತೋಜೊಂದುಂಡು ನೆಗತ್ತದ ಸತ್ಯ ಸುತ್ತ ತೋಜೊಂದುಂಡು ನೆಗತ್ತದ ಸತ್ಯ ಒತ್ತನರೆ ನಮ ಕಾಪು ಜೌಪತ್ಯ ಒತ್ತನರೆ ನಮ ಕಾಪು ಜೌಪತ್ಯ ಉಡಲ್ದ ಮರ್ಲು ಪಿರಿಯರ ಯಪನ ಉಡಲ್ದ ಮರ್ಲು ಪಿರಿಯರ ಯಪನ ನಲಿತೊಂದೆ ಉಪ್ಪುಂಡಲ್ಪ ಒಂಜಾತ್ ಗೊಡ್ಡು ಕನ ನಲಿತೊಂದೆ ಉಪ್ಪುಂಡಲ್ಪ ಒಂಜಾತ್ ಗೊಡ್ಡು ಕನ ಅಗೇರಿದ ಕರವಂದಿನ ನಂಜಿ ಆನಿ ಲೋಕ ಕಾಪರೆ ಇಸನೆ ನಿಂಗ್ಯರ ಆನಿ ಲೋಕ ಕಾಪರೆ ಇಸನೆ ನಿಂಗ್ಯನ ಕಂಟೆಲು ಪುತ್ತ ಒಂದು ನೀಲಕಂಠೆ ಆಯನ ಕಂಟೆಲು ಪುತ್ತ ಒಂದು ನೀಲಕಂಠೆ ಆಯನ ಇತ್ತೆ ಸುತ್ತ ಮೆತ್ತೊಂದಿನ ನಂಜಿನೋರ ತೂಯನ ಇತ್ತೆ ಸುತ್ತ ಮೆತ್ತೊಂದಿನ ನಂಜಿನೋರ ತೂಯನ ಉಂದೆನು ಪರ್ಯಡ ಕರಿಂಚಂದ ಪೋವನ ಉಂದೆನು ಪರ್ಯಡ ಕರಿಂಚಂದ ಪೋವನ ಸೋಲ್ಮೆನ್. ಧನ್ಯವಾದಗಳು. ನಮೋ ಗಣಪತಿ. ವರದ ಗಣಪನಿಗೆ ವಂದನೆ, ಭಕ್ತಿ ಭಾವದಲ್ಲಿ ನಿವೇದನೆ, ಮನದಿ ಬೆಣಕನ ಕೀರ್ತನೆ, ಚುಟುಕು ಬಂಡಿಗೆ ಚಾಲನೆ. ಚುಟುಕು ರಚನೆ ಕುರಿತಾಗಿರುವ ಚುಟುಕು. ಕಬ್ಬವನ್ನು ಬರೆದಿಡುವೆ ಕಬ್ಬಸವಿಯನ್ನು ಬೆರೆಸಿ, ನಿಬ್ಬೆರಗುಗೊಳ್ಳುವಂಥ ಪದಪುಂಜಗಳ ಕರೆಸಿ, ಹಬ್ಬವಿದು ಓದುಗಗೆ ನೋವನೆಲ್ಲವ ಮರೆಸಿ, ಗುಬ್ಬಿಗಾತ್ರದ ಕವನ ಹಿರಿದರ್ಥಗಳ ಮೆರೆಸಿ. ಧನ್ಯವಾದಗಳು. ತರಗೋಡು. ಮಂಗಳೂರು ಆಕಾಶವಾಣಿಯ ಭಾವಗಾನ ತಿಂಗಳ ಹಾಡು ಹಾಗೂ ಯುವವಾಣಿ ಕಾರ್ಯಕ್ರಮಗಳಲ್ಲಿ ಕವನ ವಾಚನವನ್ನು ಮಾಡಿದ್ದಾರೆ. ತುಷಾರ ಮಾಸಪತ್ರಿಕೆ, ತುಳು ಅಕಾಡೆಮಿಯ ತ್ರೈಮಾಸಿಕ, ಮದಿಪು ಹಾಗೂ ಕನ್ನಡದ ಕೆಲವು ದಿನಪತ್ರಿಕೆಗಳಲ್ಲಿ ಇವರ ಕವನ ಪ್ರಕಟಗೊಂಡಿದೆ. ಸ್ಥಳದ ಸಾನ್ನಿಧ್ಯ ಶಕ್ತಿಗಳಿಗೆ ವಂದಿಸಿಕೊಂಡು ವೇದಿಕೆಯಲ್ಲಿ ಉಪಸ್ಥಿತರಿರುವ ಕವಿಗೋಷ್ಠಿ ಅಧ್ಯಕ್ಷರಿಗೆ ಹಾಗೂ ಎಲ್ಲ ಸಾಹಿತ್ಯ ಬಂಧುಗಳಿಗೆ ನಮಸ್ಕಾರಗಳು. ನನ್ನ ಮೊದಲ ಚುಡುಕಿನ ಶೀರ್ಷಿಕೆ ಜಗತ್ತಿನ ಪ್ರಣತಿ. ಜಗತ್ತಿನ ಪ್ರಣತಿ. ಸೂರ್ಯ ಏರಿದ ಮೇಲೆ ಬಾಂದಳಕ್ಕೆ ಕಾಂತಿ, ಕಾರ್ಯ ಸಾಗಿದ ಮುಂದೆ ಮನಸ್ಸಿಗೆ ಶಾಂತಿ, ಅದ್ರಿ ಭೇದಿಸಿ ಬಂದ ಶೌರ್ಯವದು ಖ್ಯಾತಿ, ಮುದ್ರೆಯೊತ್ತಿದ ಘನತೆ ಜಗತ್ತಿಗಿದು ಪ್ರಣತಿ. ಎರಡನೇ ಚುಡುಕಿನ ಶೀರ್ಷಿಕೆ ಗರಿಮೆ. ಭಾವನೆಗೆ ಬೆಳಕಾಗು ಮನದೊಡಲು ತೆರೆದು, ಗುಣದಲ್ಲಿ ಗುರುವಾಗು ಹಿರಿತನವ ಮೆರೆದು, ಅಕ್ಕರೆಯ ಮಾತಿನಲ್ಲಿ ಹೃದಯವನ್ನು ಸೆಳೆದು, ಗರಿಮೆಯನ್ನು ಸಾರುತ್ತಿರು ಸಂಸ್ಕೃತಿಯ ತಿಳಿದು. ಮೂರನೇ ಚುಡುಕಿನ ಶೀರ್ಷಿಕೆ ಕವಿ ಕನಸು. ಪರಾಜಯ ಹತಾಶೆಯ ಭಾವನೆಗಳ ರಂಗಾಗಿಸಿ, ಪ್ರಣಯದ ಮಾಧುರ್ಯವನ್ನು ತನ್ನ ಲೇಖನವರಿಸಿ, ಪುಸ್ತಕದ ಪುಟದೊಳಗೆ ಅಕ್ಷರದ ರೂಪವಾಗಿಸಿ, ಕವಿ ಕಾಣುವನು ಕನಸನು ನೋವನ್ನು ಅಡಗಿಸಿ. ಧನ್ಯವಾದಗಳು. ನಾನೊಂದು ಕವನವನ್ನು ವಾಚಿಸಲಿದ್ದೇನೆ. ಶಿಷ್ಯಕ್ಕೆ ಅಕ್ಷಯ ಪಾತ್ರೆ. ಹೇಗೆ ಬಂದೆನ್ನ ಮನವ ಸೇರಿದೆ ಶುಭಗಳಿಗೆಯ ಹೊತ್ತು, ನಾನಂದೇ ಪೂಜಿಸಿದೆ ನಿತ್ಯ ಭಾವವೆಂಬ ಹೂಗಳನ್ನಿತ್ತು. ಅರಳಿದ ಭಾವಗಳ ಪೋಣಿಸಿದೆ ಅಕ್ಷರಗಳ ಮಾಲೆಯಾಗಿ, ಕಲ್ಪನೆಯ ಲೋಕದಲ್ಲಿ ವಿಹರಿಸಿ ತೇಲಿ ಹೋದೆನ ಕವಿಯಾಗಿ. ಬರೆದುದೆಲ್ಲವನ್ನು ಒಪ್ಪದಿದ್ದರೂ ಚಿಂತೆಯಿಲ್ಲ ಮನಕ್ಕೆ, ತುಳಿದವರೆದುರಲ್ಲೇ ಸೆಡಿದು ನಿಲ್ಲಿಸುವುದೇ ನಿನ್ನ ವಾಡಿಕೆ, ಸಾಮಾಜಿಕ ಹಂದರದಲ್ಲಿ ಹರಡಿ ಕಂಪು ಚೆಲ್ಲುವ ಕಾವ್ಯ ಕನ್ನಿಕೆ. ಕವಿ ಕಣ್ಮರೆಯಾದರೂ ಬದುಕು ಉಳಿಯುವುದು ಈ ಕವಿತೆ, ಕವಿ ಕಣ್ಮರೆಯಾದರೂ ಬದುಕಿ ಉಳಿಯುವುದು ಈ ಕವಿತೆ, ಏಕಾಂಗಿತನಕ್ಕೆ ಪೋಷಿಸುವ ತಾಯಿಯ ಮಮತೆ, ಏಕಾಂಗಿತನಕ್ಕೆ ಪೋಷಿಸುವ ತಾಯಿಯ ಮಮತೆ. ನವರಸಗಳು ಹೊಮ್ಮಿ ಬರಲು ಜಗವೇ ರಸಮಯ, ನವರಸಗಳು ಹೊಮ್ಮಿ ಬರಲು ಜಗವೇ ರಸಮಯ, ಪ್ರಕೃತಿಯ ಚೆಲುವಲ್ಲಿ ಕಾಣುವೆ ವಿಸ್ಮಯ.
ಕವಿ ಮನಸ್ಸುಗಳೊಂದಾಗಲು ಸಾಹಿತ್ಯ ಜಾತ್ರೆ ಎಂದಿಗೂ ಮರೆಯದ ಮೆರೆಯದ ಮುಗಿಯದ ಅಕ್ಷಯ ಪಾತ್ರೆ. ನನ್ನ ಕವನದ ಶೀರ್ಷಿಕೆ ಅತಿಥಿಗಳು ನಾವೆಲ್ಲ. ಜಗವೆಂಬ ಮನೆಯೊಳಗೆ ಅತಿಥಿಗಳು ನಾವೆಲ್ಲ. ಇದ್ದು ಹೋಗಬೇಕಿಲ್ಲಿ ನಾಲ್ಕು ದಿವಸ. ಯಾರನ್ನೂ ನೋಯಿಸದೆ ತಿಳಿನೀರ ಕಲಕದೆ ಮುಗಿಸಿ ತೆರಳಬೇಕು ಬಂದ ಕೆಲಸ. ಜಗವೆಂಬ ಮನೆಯೊಳಗೆ ಅತಿಥಿಗಳು ನಾವೆಲ್ಲ. ಇದ್ದು ಹೋಗಬೇಕಿಲ್ಲಿ ನಾಲ್ಕು ದಿವಸ. ಯಾರನ್ನೂ ನೋಯಿಸದೆ ತಿಳಿನೀರ ಕಲಕದೆ ಮುಗಿಸಿ ತೆರಳಬೇಕು ಬಂದ ಕೆಲಸ. ಎಲ್ಲೆಲ್ಲಿ ಏನೇನು ಇರಬೇಕು ಎಂದೆಲ್ಲ ಮನೆ ಮಾಲೀಕ ಅರಿತಿಹನು ಎಂಬುದನ್ನು ನಂಬು. ಹಾಗೆ ಹೀಗೆಂದು ಹಠ ಹಿಡಿದು ಬಾಳಿದರು ಬರಲಾರದೆಂದೆಂದು ತಲೆಗೆರಡು ಕೊಂಬು. ಎಲ್ಲೆಲ್ಲಿ ಏನೇನು ಇರಬೇಕು ಎಂದೆಲ್ಲ ಮನೆ ಮಾಲೀಕ ಅರಿತಿಹನು ಎಂಬುದನ್ನು ನಂಬು. ಹಾಗೆ ಹೀಗೆಂದು ಹಠ ಹಿಡಿದು ಬಾಳಿದರು ಬರಲಾರದೆಂದೆಂದು ತಲೆಗೆರಡು ಕೊಂಬು. ಮಾತಲ್ಲಿ ಮಮತೆ ಮುಖದಲ್ಲಿ ಹಾಸ ಎಲ್ಲರ ಒಳಿತನ್ನು ಬಯಸುತ್ತಿರಲಿ ಮನಸ್ಸು. ಒಳಕೋಣೆಯಲ್ಲಿರುವವನ ಆಣತಿಯನ್ನನುಸರಿಸಲು ನನಸಾಗಬಹುದು ಮೇಲ್ಮನೆಯ ಕನಸು. ಮಾತಲ್ಲಿ ಮಮತೆ ಮುಖದಲ್ಲಿ ಹಾಸ ಎಲ್ಲರ ಒಳಿತನ್ನು ಬಯಸುತ್ತಿರಲಿ ಮನಸ್ಸು. ಒಳಕೋಣೆಯಲ್ಲಿರುವವನ ಅಣತಿಯನ್ನನುಸರಿಸಲು ನನಸಾಗಬಹುದು ಮೇಲ್ಮನೆಯ ಕನಸು. ಜಗವೆಂಬ ಮನೆಯೊಳಗೆ ಅತಿಥಿಗಳು ನಾವೆಲ್ಲ. ಇದ್ದು ಹೋಗಬೇಕಿಲ್ಲಿ ನಾಲ್ಕು ದಿವಸ. ನನ್ನ ಕವನದ ಶೀರ್ಷಿಕೆ ಮುಂದಾವು. ಹೇಳಿರಿ ಬೇಗನೆ ಎನ್ನುತ್ತ ಕೂಗಿತು ಕೋಳಿಯು ರಾಗದಿ ಬೆಳಗಿನ ಜಾವದಿ. ವೇಳೆಯ ತಿಳಿಸುತ್ತ ಮಲಗಿದ ಜನರನ್ನು ಹಾಡುತ್ತ ಕರೆಯುತ್ತಲಿ. ಕಾಳನು ಹುಡುಕಲು ಹೊರಟಿಯ ಹಕ್ಕಿಯು ಸಾಲಿನ ಮರದಲ್ಲಿ ಬೆಳದಿಯ ಫಲಗಳ ಬೀಳಿತು ಬಿಟ್ಟಿತು ಸಣ್ಣ ಕೊಕ್ಕಲಿ ಹಣ್ಣನು ಕೊಕ್ಕುತ್ತಲಿ. ಸೂರನು ಮೂಡಿದ ಮೂಡನ ಬಾನಲಿ ಬೀರಿತು ಬೆಳ್ಳಿಯ ಬೆಳಕದು ಜಗದಡ. ಸೋರಿತು ಸೊಬಗಿನ ಸಿರಿಯದು ನಭದಲ್ಲಿ ಕಣ್ಮನ ಸೆಳೆಯುತ್ತಲಿ. ಬೇರೆಯ ಮೀರಿದ ಸಂತಸದಿಂದಲಿ ಹಾರಿತು ದುಂಬಿರು ಮಧುವನು ಹೀರಲು. ಬೀರಿದ ಪರಿಮಳ ಸವಿಯುತ ಮಲ್ಲಗ ಹೂಗಳ ಸವರುತ್ತಲಿ. ಕಾನನ ದಡೆಯಲ್ಲರಳಿದ ಸುಮಗಳು ಬಾನಿನ ಬಣ್ಣದ ಜೊತೆಯಲ್ಲಿ ಸ್ಪರ್ಧಿಸಿ ಮಾನಿನ ಮನವನು ಸೆಳೆದೆವು ತನ್ನಡ ಸೊಬಗನು ತೋರುತ್ತಲಿ. ಬಾನಡ ಕರಗಳ ತಾಸಿದ ವೃಕ್ಷವು ಸೊನೆಯ ಮೆಳೆಯಲ್ಲಿ ನಗುತ್ತಲಿ ನಿಂತಿದ. ಜೇನಿನ ಹನಿಯನು ಸುರಿಸುತ್ತಲಿರುತ್ತೆಯ ಹೂಗಳ ನರಳಿಸುತ್ತ ನಾರಿಯ ಮನವನ್ನು ಸೆಳೆದಿಯ ಹೂಗಳು ಹಾರವ ಮಾಡಲು ಬಯಸಿಯ ಕೈಗಳು ಹಾರುತ್ತ ಬೀಳುವ ಮಂಜಿನ ಹನಿಯಲ್ಲಿ ಕುಸುಮ ಬಿಡಿಸುವಳು. ತೋರಣ ಕಟ್ಟುತ್ತ ಹಾಗನು ಹಾಡುತ್ತ ಜಾರಿದ ಸರದನ್ನು ಕೈಯಲ್ಲಿ ಹಿಡಿಯುತ್ತ ಧಾರಿಸಿ ಗಂಟೆಯ ದೇವನ ಪಾದಕ್ಕೆ ಶಿರವನು ಹಾಗುವಳು. ಪರಮೋಕ್ಯದ ತಿಳಿಗಂಜಿ ಬುಡು ನಂಜಿ ಪರಮೋಕ್ಯದ ತಿಳಿಗಂಜಿ. ಮಚ್ಚರದ ಬದುಕು ಎಚ್ಚ ದಿನ ಇಜ್ಜಿಗೆ ಎಡ್ಡೆ ಉಡಲ ನಡಕೆ ಬದುಕು ಜಾಲದಡಿಕು ಮಲ್ಲ ಪರ್ಬಗೆ. ಮಚ್ಚರದ ಬದುಕು ಎಚ್ಚ ದಿನ ಇಜ್ಜಿಗೆ ಎಡ್ಡೆ ಉಡಲ ನಡಕೆ ಬದುಕು ಜಾಲದಡಿಕು ಮಲ್ಲ ಪರ್ಬಗೆ. ಕೊಡುಂಜಿ ಚುಟುಕು ಜೋಕೆ ಜಲ್ಮಕುರ್ನ ಅಪ್ಪೆ ಅಮ್ಮೆರಣ ಮಿತ್ತು ಇಪ್ಪಡು ಮೋಕೆ. ಒಪ್ಪ ಪುಟ್ಟಿನ ಮಿದ್ದಿ ಪಲಿನ ಮಿತ್ತು ಇಪ್ಪಡು ಉಡಲ ಜೋಕೆ. ಜಲ್ಮಕುರ್ನ ಅಪ್ಪ ಅಮ್ಮೆರಣ ಮಿತ್ತು ಇಪ್ಪಡು ಮೋಕೆ. ಒಪ್ಪ ಪುಟ್ಟಿನ ಮಿಗ್ದಿ ಪಲಿನ ಮಿತ್ತು ಇಪ್ಪಡು ಉಡಲ ಜೋಕೆ. ಕೈಪತ್ತಿ ಬೊಕ್ಕ ಬೋಡು ದಾರದ ಬಡಿದಿನ ಮಿತ್ತು ಮೋಕೆ. ಮದಿಮೆ ಆಯ ಪಂದು ದೂರ ಮಲ್ಪಡ ಕರ್ಲ ಕುರ್ಲದ ಮೋಕೆ. ಕೈಪತ್ತಿ ಬೊಕ್ಕ ಬೋಡು ದಾರದ ಬಡಿದಿನ ಮಿತ್ತು ಮೋಕೆ. ಮದಿಮೆ ಆಯ ಪಂದು ದೂರ ಮಲ್ಪಡ ಕರ್ಲ ಕುರ್ಲದ ಮೋಕೆ. ಅಕೇರಿದ ಚುಟುಕು ಎನ್ನಾರು ಎನ್ನುಸುಲು ದಯಸಿರದ ಪೊರ್ಲ ಎಸಲು ಎನ್ನಾರು ಎನ್ನೊಡಲ ಗುಡಿತ ದೇವಿರ ಆರು. ಎನ್ನುಸುಲು ದಯಸಿರದ ಪೊರ್ಲ ಎಸಲು ಎನ್ನಾರು ಎನ್ನೊಡಲ ಗುಡಿತ ದೇವಿರ ಆರು. ಯಾಣರಿನ ಕೈಪತ್ತಿನಿ ಅರಿನ ಪೊರ್ಲ ಗುಣತೂದು ಶುದ್ಧ ಕಲ್ಮುಷದಾಂತಿನ ಮನಸ್ಸುಗಾದು. ದಯವಿಟ್ಟು ನಿಮ್ಮ ಗಮನಲ್ಲ ನನ್ನ ಕಡೆಗೆ ಇರಲಿ. ರಾಜಕೀಯದ ಡೊಂಬರಾಟ ಭೂಲೋಕಕ್ಕೆ ಮಾತ್ರ,
ರಾಜಕೀಯದ ಡೊಂಬರಾಟ ಭೂಲೋಕಕ್ಕೆ ಮಾತ್ರ ಧರ್ಮಗ್ರಂಥದ ಪರಿಪಾಠ ಸರ್ವಲೋಕಕ್ಕೆ ಸೂತ್ರ ಧರ್ಮಗ್ರಂಥದ ಪರಿಪಾಠ ಸರ್ವಲೋಕಕ್ಕೆ ಸೂತ್ರ ಭೂಮಂಡಲದ ಜಾತಿ ಪರದಾಟ ಭೂಮಂಡಲದ ಜಾತಿ ಪರದಾಟ ಮೂರು ದಿನದ ಗೋತ್ರ ಮೂರು ದಿನದ ಗೋತ್ರ ಮನುಜ ಸರ್ವ ಕರ್ಮಗಳ ನೋಡುತ್ತಿದೆ ದೇವನ ನೇತ್ರ ಒಂದು ಪ್ರಾರ್ಥನಾ ಗೀತೆ ಹೇಳ್ತೇನೆ ಟೈಮ್ ಉಂಟಾ ಟೈಮ್ ಉಂಟಲ್ಲ ಕರವನ್ನು ಜೋಡಿಸಿ ಕಣ್ಣಲ್ಲಿ ಕರೆಯುವೆ ಒಳಿದು ಬಾರೋ ಗಣನಾಥ ಕರವನ್ನು ಜೋಡಿಸಿ ಕಣ್ಣಲ್ಲಿ ಕರೆಯುವೆ ಒಳಿದು ಬಾರೋ ಗಣನಾಥ ಮನದಲ್ಲಿ ಸ್ಮರಿಸಿ ತಣುವಲ್ಲಿ ಅರಳಿಸಿ ಬೇಡುವೆ ನಿನ್ನಲ್ಲೇ ಏಕದಂತ ಬೇಡುವೆ ನಿನ್ನಲ್ಲಿ ಏಕದಂತ ಕರವನ್ನು ಜೋಡಿಸಿ ಕಣ್ಣಲ್ಲಿ ಕರೆಯುವೆ ಒಳಿದು ಬಾರೋ ಗಣನಾಥ ಭಾದ್ರಪದ ಶುಕ್ಲದ ಶುಭ ದಿನ ಚೌತಿ ಪೂಜಿಸಲು ನಿನ್ನ ರೂಪ ಗಣಪತಿ ಭಾದ್ರಪದ ಶುಕ್ಲದ ಶುಭ ದಿನ ಚೌತಿ ರೂಪಿಸಲು ನಿನ್ನ ರೂಪ ಗಣಪತಿ ನೀನೇ ಸರ್ವ ಗಣಗಳ ಅಧಿಪತಿ ನೀನೇ ಸರ್ವ ಗಣಗಳ ಅಧಿಪತಿ ಹಚ್ಚುವೆವು ನಿನ್ನ ನಾಮದ ಆವಿಭೂತಿ ಕರವನ್ನು ಜೋಡಿಸಿ ಕಣ್ಣಲ್ಲಿ ಕರೆಯುವೆ ಒಳಿದು ಬಾರೋ ಗಣನಾಥ ಪ್ರಥಮ ಪೂಜೆಯು ನಿನಗೆ ವಿಘ್ನೇಶ್ವರ ಶಂಕರ ತನ್ನಯ್ಯ ನೀನೇ ಪರಮೇಶ್ವರ ಈ ಭೂಮಿಯ ಬಾಣು ಎಲ್ಲವೂ ನಶ್ವರ ಜಗವನ್ನು ಕಾಯೋ ಓ ಜಗದೀಶ್ವರ ಜಗವನ್ನು ಕಾಯೋ ಓ ಜಗದೀಶ್ವರ ಕರವನ್ನು ಜೋಡಿಸಿ ಕಣ್ಣಲ್ಲಿ ಕರೆಯುವೆ ಒಳಿದು ಬಾರೋ ಗಣನಾಥ ಭೂಲೋಕಕ್ಕೆ ವರದಾನವಾಗಿಸಿದ ಆಮ್ಲಜನಕ ಭೂಲೋಕಕ್ಕೆ ವರದಾನವಾಗಿಸಿದ ಆಮ್ಲಜನಕ ನೀರಿನೊಂದಿಗೆ ಬೆರೆಸಿಟ್ಟ ಜಲಜನಕ ನೀರಿನೊಂದಿಗೆ ಬೆರೆಸಿಟ್ಟ ಜಲಜನಕ ಮಣ್ಣಿನೊಂದಿಗೆ ಫಲವತ್ತೆಗೊಳಿಸಿದ ಸಾರಜನಕ ಮಣ್ಣಿನೊಂದಿಗೆ ಫಲವತ್ತೆಗೊಳಿಸಿದ ಸಾರಜನಕ ಇವುಗಳಲ್ಲಿ ಏರುಪೇರಾದಾಗ ಮಾನವ ಚಿಂತಾಜನಕ ಎಂಕ ದಮಿಣ ಎನ್ನ ಈ ಕವನ ಬರೆಯರೆ ಪ್ರೋತ್ಸಾಹಕರನ್ನ ಎನ್ನ ಗುರು ನಮ್ಮ ಎಂಗ್ಲ ಎಂಗ್ಲ ಗುರುಕುಲ ಏನ ಸಂಪಿಲ ಮಾವನ ಮಾಸ್ಟರ್ಲ ಮೇರವ ಮಾಡ್ರೆ ಇಲ್ಲ ಆಕ್ಲಿಗೆ ಆಕ್ಲಿನ ಸ್ಮರಣೆ ಮತ್ತೊಂದು ಯಾನು ಒಂದು ಮಾತಾಡುವ ದೇವರು ಶ್ರೀ ಹೆಗ್ಡೆಯವರ ಬಗ್ಗೆ ಒಂದು ಕವನ ಬರುತ್ತೆ ಇನ್ನು ನಿಮ್ಮ ನಿಖಿಲ ಮುದ್ರೆ ಹೇಳ್ತೇವೆ ಸಂತೋಷ ಪಡುತ್ತೆ ಮಾತಾಡುವ ದೇವರು ಶ್ರೀ ಧರ್ಮಸ್ಥಳದ ಶ್ರೀ ವೀರೇಂದ್ರ ಹೆಗ್ಡೆಯವರು ಪೂಜಿಸುವ ದೇವರು ದೇವಸ್ಥಾನದ ಒಳಗೆ ಇರುವರು ದಾನ ಧರ್ಮದ ಪವಿತ್ರ ಸ್ಥಳವೇ ಶ್ರೀ ಧರ್ಮಸ್ಥಳ ಹಳ್ಳಿ ಹಳ್ಳಿಯಲ್ಲಿ ಸ್ವಸಹಾಯ ಗುಂಪು ಮಾಡಿ ಉಳಿತಾಯದ ದಾರಿ ಮಾಡಿಕೊಟ್ಟಿರುವ ಕಾವಂದರು ಸಾಮೂಹಿಕ ವಿವಾಹ ಮಾಡಿಸಿ ಎಂದು ದುಂದು ವೆಚ್ಚ ಕಡಿಮೆ ಮಾಡಿಸಿದ ಪುಣ್ಯಾತ್ಮರು ಪ್ರತಿ ಜಿಲ್ಲೆಯಲ್ಲಿ ಮಧ್ಯವರ್ಜನ ಶಿಬಿರ ಮಾಡಿಸಿ ಕುಡಿತದ ಚಟವನ್ನು ಬಿಡಿಸಿ ನೆಮ್ಮದಿಯ ಜೀವನಕ್ಕೆ ದಾರಿ ಮಾಡಿಕೊಟ್ಟ ಕಾವಂದರು ಜಾತಿ ಮತ ಭೇದವಿಲ್ಲದೆ ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲರಿಗೂ ಸಹಾಯ ಕೊಟ್ಟ ಪುಣ್ಯಾತ್ಮರು ದೇಶ ವಿದೇಶದಿಂದ ಪ್ರಶಸ್ತಿ ಪಡೆದ ಕ್ಷೇತ್ರವೇ ಶ್ರೀ ಧರ್ಮಸ್ಥಳ ತುಳುವಿಗೆ ಮಾನ್ಯತೆ ಸಿಗಲು ಹೋರಾಟ ಮಾಡಿದ ಶ್ರೀ ಹೆಗ್ಗಡೆಯವರು ಶ್ರೀ ವೀರೇಂದ್ರ ಹೆಗ್ಡೆ ಅವರ ಬಗ್ಗೆ ನಿಮ್ಮ ಮುಂದೆ ಬರ್ತೇನೆ ಇನ್ನೊಂದು ಕೆಟ್ಟ ಚಟ ಮಧುಮಾರ್ತಿ ತಿನ್ನಬೇಡಿ ಒಳಗಿನ ತುಟಿಯನ್ನು ಹಿಡಿದೆಳೆದು ಹಿಡಿಯುವ ಮಧುವನ್ನು ಬಾಯಲ್ಲಿ ಬೀಡಿ ಸಿಗರೆಟ್ ಕಿಸೆಯಲ್ಲಿ ಮಧುಮಾರುತಿ ಬಾಯಲ್ಲಿ ಕುಡಿತದ ಚಟ ಕೆಟ್ಟ ಚಟ ಮನೆ ಕಾಳಿ ಕಿಸೆ ಕಾಳಿ ಹೆಂಡತಿ ಮಕ್ಕಳು ಚೆಲ್ಲಾಪಿಲ್ಲಿ ಐದು ವರ್ಷದಿಂದ ಹದಿನೈದು ವರ್ಷದವರೆಗೆ ಮಕ್ಕಳಿಗೆ ಮುಂಬೈಯಲ್ಲಿ ಕೊಡಬೇಡಿ
ತಾಯಿ ಮಗಳಿಗೆ ಮೊಬೈಲ್ ಕೊಡದ ಕಾರಣ ತಾಯಿ ಪೇಟೆಯಿಂದ ಬಂದಾಗ ಮಗಳು ಅದು ಆತ್ಮಹತ್ಯೆ ಮಾಡಿದ್ದು ಉಂಟು. ಅಣ್ಣ ತಮ್ಮ ಅಕ್ಕ ತಂಗಿಯರಿಗೆ ಗಲರೆ ಮಾಡಿದ್ದು ಉಂಟು. ಮೊಬೈಲ್ನಿಂದ ಕಣ್ಣು ಕಾಣದಾಗುವುದು, ಕಿವಿ ಕೇಳದಾಗುವುದು ತಿಳಿದಿರಲಿ. ಮೊಬೈಲ್ ಕೈಗೆ ಕೊಡಬೇಡಿ, ಮಕ್ಕಳು ಕೂಗುತ್ತಾರೆ ಎಂದು ಅದರ ಬದಲು ಪುಸ್ತಕ ಓದಲು ಕೊಡಿ. ನದಿ ಕಲಿ ಕೆಂಪಗೆ ಬಣ್ಣದಿ ಉದಯಿಸಿ ಸೂರ್ಯನು ಹೊಳೆಯುವನು, ಕತ್ತಲೆ ನೀಗಿಸಿ ಬೆಳಕನು ಚೆಲ್ಲುತ್ತ ಎಲ್ಲೆಡೆ ಕಿರಣವ ಹರಡುವನು. ತುಂತುರು ಮಳೆಯಲ್ಲಿ ಕಾಮನ ಬಿಲ್ಲಿನ ಬಣ್ಣದ ಗೋಪುರ ಕಟ್ಟುವನು, ಗಿಡ ಮರ ಬಳ್ಳಿಗೆ ಶಕ್ತಿಯ ತುಂಬಲು ನೆರವಾಗುತ್ತರವಿ ಸಾಗುವನು. ಮೂಡನದಿ ಕಲಿ ಕೆಂಪಗೆ ಬಣ್ಣದಿ ಉದಯಿಸಿ ಸೂರ್ಯನು ಹೊಳೆಯುವನು, ಕತ್ತಲೆ ನೀಗಿಸಿ ಬೆಳಕನು ಚೆಲ್ಲುತ್ತ ಎಲ್ಲೆಡೆ ಕಿರಣವ ಹರಡುವನು. ಪಡುವ ನದಿ ಕಲಿ ಮುಳುಗುವ ಸಮಯದಿ ಚಂದ ಮಾಮನ ಕರೆಯುವನು, ಬಗೆ ಬಗೆ ಹೆಸರಲ್ಲಿ ಹೊದಿಹ ದಿನಕರ ಎಲ್ಲರ ಬಾಳನು ಬೆಳಗುವನು. ಮೂಡನದಿ ಕಲಿ ಕೆಂಪಗೆ ಬಣ್ಣದಿ ಉದಯಿಸಿ ಸೂರ್ಯನ್ ಹೊಳೆಯುವನು, ಕತ್ತಲೆ ನೀಗಿಸಿ ಬೆಳಕನು ಚೆಲ್ಲುತ್ತ ಎಲ್ಲೆಡೆ ಕಿರಣವ ಹರಡುವನು. ಮುಂದಿನ ಕವಿತೆಯನ್ನ ವಾಚಿಸ್ಲಿಕ್ಕಿರುವವರು ವಿಘ್ನೇಶ್ ಬಿಡೆ. ನಮಸ್ಕಾರ. ನಾನು ಕರ್ನಾಟಕ ಬ್ಯಾಂಕಿನಲ್ಲಿ ಉದ್ಯೋಗಿ. ಬೇಡದ ಅತಿಥಿ ರೇಡಿಯೋ ಗುಲಾಬ್ ಜಾಮೂನ್ನವರ ಹೊಸ ಕಾರ್ಯಕ್ರಮ ಶುರುವಾಗಿತ್ತು. ತಿಂಗಳಿನ ಐದನೇ ಶನಿವಾರ ಅದು. ಹೆಸರು ಬೇಡದ ಅತಿಥಿ ಎಂದಾಗಿತ್ತು. ಒಮ್ಮೆ ಬಂತು ನನ್ನ ಗೆಳೆಯನಿಗೂ ಆ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಹ್ವಾನ. ಕಾರ್ಯಕ್ರಮದ ಶೀರ್ಷಿಕೆಯ ಬಗ್ಗೆಯೇ ಯಾಕೋ ಬಂತು ಅವನಿಗೆ ಅನುಮಾನ. ನಿರೂಪಕರು ಪರಿಹರಿಸಿದರು ಹೇಳುತ್ತಾ ಅದಕ್ಕೊಂದು ವಿವರವಾದ ಸಮಾಧಾನ. ಮಂತ್ರಿ ಪದವಿ ಕೇಳದ ರಾಜಕಾರಣಿ, ಪ್ರಶಸ್ತಿ ಪುರಸ್ಕಾರ ಬೇಡದ ಸಾಹಿತಿ. ಯಾವುದನ್ನು ಬೇಡಿ ಬೇಡಿ ಪಡೆಯದೆ ತಾನಾಗೆ ಬಂದರೆ ಅವರಿಗೆ ಗೌರವ ಪ್ರಶಸ್ತಿ. ಅಂಥವರೇ ಆಗುವರು ನಮ್ಮ ಈ ಕಾರ್ಯಕ್ರಮಕ್ಕೆ ಬೇಡದ ಅತಿಥಿ. ನಮಗೆ ನಿಮ್ಮಂಥವರು ತುಂಬ ಇಷ್ಟ. ಆದರೆ ಅಂಥವರೇ ಪ್ರತಿ ಸಲ ಸಿಗುವುದು ಕಷ್ಟ. ಕಾರ್ಯಕ್ರಮದ ವೇಳಾಪಟ್ಟಿ ಬದಲಿಸುತ್ತಿದ್ದೇವೆ. ಐದನೇ ಶನಿವಾರದ ಬದಲು ಫೆಬ್ರವರಿ ಇಪ್ಪತ್ತೊಂಬತ್ತಕ್ಕೆ ಮಾಡುತ್ತೇವೆ. ಧನ್ಯವಾದಗಳು. ನನ್ನ ಮೊದಲನೇ ಚುಟುಕು ಸುಸಮಯ. ಹಾದಿ ಬೀದಿಗಳೆಲ್ಲ ಪ್ಲಾಸ್ಟಿಕ್ ಮಯ, ಭೂಮಿ ಅಳುತ್ತಿದೆ ಉಸಿರಾಡಲಾಗದೆ. ಪರಿವರ್ತನೆಗಾಗಿ ಇದೇ ಸುಸಮಯ ಬದಲಿಸಿ ಅಲ್ಲಲ್ಲಿ ಎಸೆಯುವ ಇರಾದೆ. ಎರಡನೇ ಚುಟುಕಿನ ಶೀರ್ಷಿಕೆ ಗುರು. ಕುಶಲತೆಯ ಕುಸುರಿ ಆತ ಹಸಿ ಮನದಲ್ಲಿ ತೋರಿ, ಆದ ಕೌಶಲ್ಯದ ರಾಯಭಾರಿ ಏರಿ ಹೃದಯದ ಅಂಬಾರಿ. ಮೂರನೆಯ ಚುಟುಕು ಮಗುವಿನ ಉತ್ತರ. ಅಳುತ್ತಾ ಬರುವುದು ಕೂಸು ಭುವಿ ಜನರ ದೂರಿದು ಕೇಳಿ. ನೋವಲ್ಲಿ ನರಳಿ ಮಲಗಿರುವ ತಾಯಿ ನಗುವಾದರೂ ಬಂದೀತೆ ಹೇಳಿ.
ಧನ್ಯವಾದಗಳು ಅನ್ನುವಂತಹ ಅಂಕಣ ಬರೆಯುತ್ತಿದ್ದಾರೆ. ಪ್ರತಿಲಿಪಿಯಲ್ಲಿ 37,000 ಓದುಗರಿದ್ದು ಲಿಟ್ರೇಚರ್ ಆಫ್ ಹನಿಬಿಂದು ಎನ್ನುವ ಬ್ಲಾಗ್ ಅನ್ನು ಹೊಂದಿರುತ್ತಾರೆ. ಓಂ ನಮಃ ಶಿವಾಯ. ಎಲ್ಲರಿಗೂ, ವೇದಿಕೆಯ ಮೇಲಿರುವ ಹಾಗೂ ವೇದಿಕೆಯ ಮುಂದಿರುವ ಎಲ್ಲರಿಗೂ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ನಾನು ಈಗ ಪ್ರಸ್ತುತಪಡಿಸ್ತಾ ಇರುವಂಥ ನನ್ನ ಕೃತಿ ಶಿವಭಕ್ತಿ. ಅಂಗವ ಹೊತ್ತಿಹ ಮಂಗನ ರೂಪದ ಸಂಗವ ಕಟ್ಟುವ ಮನುಜನಿದು, ಭೃಂಗದ ರೂಪಿಯ ಮಂಗಳೆಪತಿಯು ಗಂಗಾದೇವಿಯ ಹೊತ್ತವಗೆ, ನಮನವ ಸಲ್ಲಿಸೆ ಕವನವ ಬರೆದಿಹೆ ಗಮನವ ನೀಡಿ ಕ್ಷಣಗಳಿಗೆ, ಗಹನದ ಕಾರ್ಯವ ಸಮಾನ ಭಾವದಿ ಸಹನೆಯ ಸಾಧಿಸಿ ಮಾಡುವಗೆ, ದಹನವ ಮಾಡಿ ಕ್ರೋಧ ಲೋಭಗಳ ಅಹನಿಯ ಮೇಲೆ ಬದುಕುವಗೆ, ಗಂಗಾಧರನು ನೀಡುವ ವರಗಳ ಲಿಂಗಕ್ಕೆ ಬಾಗಿ ನಡೆದವಗೆ, ಜಂಘ ಬಲವು ಉಡುಗಿ ಹೋಗದು ಡಂಗುರ ಬಾರಿಸೋ ಕೈಗಳಿಗೆ, ಪಾಲಿಸೆ ನೀತಿ ಭಕ್ತಿಯ ಸ್ಫೂರ್ತಿ ಗೂಳಿಯ ಹಾಗೆ ವರ್ತಿಸದೆ, ಆಳುತ್ತ ಮೆರೆವರು ದೇಶವನ್ನೆಲ್ಲ ಬಾಳಲಿ ಭಕ್ತಿಯ ನೆಚ್ಚಿದೊಡೆ, ಉತ್ತಮ ಕರ್ಮವೇ ಭಕ್ತಿಯ ಮರ್ಮವು ಹತ್ತರ ಜೊತೆಯಲ್ಲಿ ನಗುತ್ತಿರಲು, ಭತ್ತದ ಪ್ರೀತಿಯು ಎತ್ತಲು ಇರಲು ಮುತ್ತುವಹರನ್ನು ಬಾಳಿನಲ್ಲಿ. ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ವಂದನೆಗಳು. ನನ್ನ ಕವನದ ಶೀರ್ಷಿಕೆ ಅಂತರಾಳದ ಮಾತು. ತೆರೆದಿಡುವೆ ಬದುಕಿನ ಪುಟಗಳ ಬರೆದಿಟ್ಟ ಒಂದೊಂದೇ ಸಾಲುಗಳ, ತೆರೆದಿಡುವೆ ಬದುಕಿನ ಪುಟಗಳ ಬರೆದಿಟ್ಟ ಒಂದೊಂದೇ ಸಾಲುಗಳ, ಕೆನ್ನೆ ಮೇಲೆ ಸುಡುವ ಕಣ್ಣ ಹನಿಯೊಂದು ಜಾರಿದೆ, ಕೆನ್ನೆ ಮೇಲೆ ಸುಡುವ ಕಣ್ಣ ಹನಿಯೊಂದು ಜಾರಿದೆ, ಭಗ್ನ ಪ್ರೇಮಿಯಾಗಿ ಜೊತೆಗೆ ಕಂಡ ಕನಸು ಎಲ್ಲ ನಗ್ನವಾಗಿ ಹೋಗಿ ನಶಿಸಿ ಹೋಯಿತು ಬಾಲು, ಜೀವ ಹಿಂಡಿದೆ ಮನವು ನೊಂದಿದೆ, ಭೋರ್ಗರೆವ ಕಡಲ ತೆರೆಯ ರಭಸದಂತೆ ಕನಸುಗಳು ನುಚ್ಚು ನೂರಾಗಿ ಎದೆಯ ಸೀಲಿತು ಕಟುಕ ರಾಜ್ಞೆಗೆ, ಆಶೆ ಹಕ್ಕಿ ಗರಿಯ ಬಿಚ್ಚಿ ಎದೆಯ ತನಿಸಿ ಮನೆಯುತ್ತಿರಲು, ಸಿಗದೆ ಅದಕ್ಕೆ ಒಡಲ ತಂಪು ಹೃದಯ ಸುಟ್ಟು ಕರಕಲಾಗಿದೆ, ಸಕನು ಜತೆಗೆ ಇದ್ದು ಕೂಡ ಸುಖವೇ ಸಿಗದೆ ಹೋಯಿತಂತೆ, ಉರಿವ ಎದೆಗೆ ತಂಪನಿತ್ತು ಕಂಪ ಸೂಸದೆ, ಜನುಮ ಜನುಮದಲ್ಲೂ ಜೊತೆಗೆ ನಡೆವ ಕನಸ ಕಂಡು ಎದೆಯ ತೋಟದಲ್ಲಿ ಪ್ರೀತಿ ಹೂವ ಬೆಳೆದು ಬೆಳೆದು ಬೆಂಕಿ ಮಲೆಗೆ ಬೆಂದು ಬೆಂದು ಜೀವ ಸೊರಗಿದೆ, ಸಿಡಿಲು ಬಡಿದು ಎದೆಗೆ ಕುಳಿತಲ್ಲಿಗೆ ಮನದರ ಮನೆಯಲ್ಲಿ ಬಂದಿ ನಾನು, ವಿಧಿ ಸೆರೆಮನೆಯು ದಾರಿ ಹಿಡಿದಿದೆ. ಅವಕಾಶಕ್ಕೆ ವಂದನೆಗಳು. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಗೌರವಾನ್ವಿತ ಗಣ್ಯರಿಗೆ ಮತ್ತು ಎಲ್ಲ ಸಹೃದಯ ಬಂಧುಗಳಿಗೆ ನಮಸ್ಕಾರ. ಅಧ್ಯಕ್ಷರು ಒಪ್ಪಣೆ ಕೊಟ್ಟರೆ ಒಂದು ನಿಮಿಷ ನನ್ನ ಪರಿಚಯವನ್ನು ಮಾಡಿಕೊಳ್ತೇನೆ. ನಾನು ಮೂಲತಃ ಮಂಡ್ಯ ಜಿಲ್ಲೆ. ಅನಾರ್ಕಲಿ ಸಲೀಂ ಅನ್ನೋ ಕಾವ್ಯ ನಮ್ಮದಲ್ಲಿ ಕಳೆದ 33 ವರ್ಷಗಳಿಂದ ನಾಡಿನ ಎಲ್ಲ ಪತ್ರಿಕೆಗಳಲ್ಲಿ, ದಿನಪತ್ರಿಕೆ, ಮಾಸಪತ್ರಿಕೆ, ವಾರಪತ್ರಿಕೆಗಳಲ್ಲಿ ಬಹುತೇಕ ವಿಮರ್ಶೆ ಸೇರಿದಂತೆ ಎಲ್ಲ ಪ್ರಕಾರದ ಬರಹಗಳನ್ನ ಮಾಡ್ತಾ ಬಂದಿದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದು ನನಗೆ 2ನೇ ಗೋಷ್ಠಿ. 22 ವರ್ಷಗಳ ಹಿಂದೆ ಮಿತ್ರ ಕಾವಿ ಕೃಷ್ಣದಾಸ್ರವರು ಪುರಭವನದಲ್ಲಿ ಅಖಿಲ ಭಾರತ ಮಂಗಳ ಕಲಾ ಸಾಹಿತ್ಯ ಸಮ್ಮೇಳನ ಆಯೋಜನೆ ಮಾಡಿದರು. ಆ ಗೋಷ್ಠಿಯಲ್ಲಿ ನಾನು ಕವಿತೆ ವಾಚನ ಮಾಡಿದ್ದೆ. ಯಾಕೆಂದರೆ ನಾವೆಲ್ಲ ಮಂಗಳದಲ್ಲಿ ತುಂಬ ಬರಿತಾ ಇದ್ವಿ, ಜೊತೆಗೆ ಮಂಗಳ ಕಲಾ ಸಾಹಿತ್ಯ ಘಟಕಗಳನ್ನ ನಾವು ಮಾಡಿಕೊಂಡು ಕಾರ್ಯಕ್ರಮಗಳನ್ನ ಈ ಹಿಂದೆ 25 ವರ್ಷಗಳ ಹಿಂದೆ ಮಾಡ್ತಾ ಇದ್ವಿ. ಈ ಊರಿನವರು ನನ್ನ ಶ್ರೀಮತಿ, ಅದಕ್ಕೆ ಕಾರಣ ಚುಟುಕು ಸಾಹಿತ್ಯ ಪರಿಷತ್ತು ಮೈಸೂರು ಘಟಕ. 1999 ನನಗೆ ರಾಜ್ಯಮಟ್ಟದ ಚುಟುಕು ಶ್ರೀ ಅವಾರ್ಡ್ ಆಗಿದೆ 99. ಸೊ ಚುಟುಕು ಸಾಹಿತ್ಯದ ಮೂಲಕ ನಮ್ಮ ಈ ಕಡಲ ತೀರ ಮತ್ತು ಸಕ್ಕರೆ ಸೀಮೆಯ ಬದುಕು ಒಂದಾಗಿದೆ. ನನ್ನ ಶ್ರೀಮತಿ ಇಲ್ಲಿಯವರು ಶಿಕ್ಷಕಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ. ಕನ್ನಡ ಸಾಹಿತ್ಯದಲ್ಲಿ PhDನ ಕೂಡ ಪಡ್ಕೊಂಡು ಕನ್ನಡ ಅಧ್ಯಾಪಕಿಯಾಗಿ ರಾಜ್ಯಮಟ್ಟದ ಪ್ರಶಸ್ತಿಯನ್ನು ಪಡೆದು ಸದ್ಯಕ್ಕೆ ಈಗ ಮಂಗಳೂರಲ್ಲೇ ಕೆಲಸ ಮಾಡ್ತಾಯಿದ್ದಾರೆ. ಇಷ್ಟು ವರ್ಷ ನಾವು ಮಂಡ್ಯದಲ್ಲಿ ಇದ್ವಿ, ಈಗಷ್ಟೇ ನಾವು ಮಂಗಳೂರಿಗೆ ಬಂದಿದ್ದೇವೆ. ನಾನು ಆರೋಗ್ಯ ಇಲಾಖೆಯಲ್ಲಿ 26 ವರ್ಷಗಳ ಸೇವೆ ಸಲ್ಲಿಸಿದ್ದೇನೆ. ಸದ್ಯ ವೆನ್ಲಾಕ್ ಪ್ಯಾರಾಮೆಡಿಕಲ್ ಕಾಲೇಜ್ ವಿಭಾಗದಲ್ಲಿ ಟ್ಯೂಟರ್ ಆಗಿದ್ದೇನೆ. ಇವೊಂದು ಸದಾವಕಾಶನ ಮಾಡಿಕೊಟ್ಟಂತಹ ಚುಟುಕು ಸಾಹಿತ್ಯ ಪರಿಷತ್ಗೆ ನಾನು ಆಭಾರಿಯಾಗಿದ್ದೇನೆ. ಯಾಕೆಂದರೆ ನಾನು ಸುಮಾರು 20 ವರ್ಷ ಮಂಡ್ಯ ಜಿಲ್ಲೆಯ ಚುಸಾಪ ಘಟಕದ ಜಿಲ್ಲಾ ಸಂಚಾಲಕನಾಗಿ ಕೆಲಸ ಮಾಡಿದ್ದೇನೆ. ನನ್ನ ಕವಿತೆಗಳು ಬಹುತೇಕ ಕಡಲ ತೀರಕ್ಕೆ ಸಂಬಂಧಪಟ್ಟಿದೆ. ಇಲ್ಲಿಗೆ ಬಂದಿರೋದ್ರಿಂದ ಕಡಲೆಂದರೆ ಮೊದಮೊದಲು ಭಯವಿತ್ತು, ಕಡಲೆಂದರೆ ಮೊದಮೊದಲು ಭಯವಿತ್ತು, ಕಡಲ ತೀರದ ಒಳೆ ಅಭಯವಾದ ಮೇಲೆ ಅಲೆಗಳ ಜೊತೆಯೇ ಮೀಯುತ್ತಿದ್ದೇನೆ. ಕಡಲ ತೀರದ ಒಳೆ ಅಭಯವಾದ ಮೇಲೆ ಅಲೆಗಳ ಜೊತೆಯೇ ಮೀಯುತ್ತಿದ್ದೇನೆ. ನಾನು ಮತ್ತು ಅವಳು ಬಹಳ ಸಲ ಸೋತಿದ್ದೇವೆ.
ನಾನು ಮತ್ತು ಅವಳು ಬಹಳ ಸಲ ಸೋತಿದ್ದೇವೆ ಲೆಕ್ಕವೇ ಸಿಗದಂತೆ ಒಲವನ್ನು ಗೆಲ್ಲಿಸಲು ಬದುಕನ್ನು ಬೆಳಗಿಸಲು ಸಕ್ಕರೆ ಮಡಿಲ ನಾನು ಕಡಲ ತೀರದ ಅವಳ ಒಲವಿನ ಒಳಪಿನ ಹಿಂದೆ ಸಕ್ಕರೆ ಮಡಿಲ ನಾನು ಕಡಲ ತೀರದ ಅವಳ ಒಲವಿನ ಹೊಳಪಿನ ಹಿಂದೆ ಉಪ್ಪು ಸಕ್ಕರೆಯ ನಂಟಿದೆ ಜೊತೆಗೆ ಬೆಲ್ಲದ ಅಂಟಿದೆ ಕೊನೆಯದಾಗಿ ಗುಟ್ಟು ಅಡುಗೆ ಮನೆಯಲ್ಲಿ ಪಾತ್ರೆಗಳು ನರ್ತಿಸುವುದರ ಗುಟ್ಟು ಅಡುಗೆ ಮನೆಯಲ್ಲಿ ಪಾತ್ರೆಗಳು ನರ್ತಿಸುವುದರ ಗುಟ್ಟು ಬೇರೇನಿಲ್ಲ ಬಿಡಿ ಅದು ನೆತ್ತಿಗೇರಿದ ಅರ್ಧಾಂಗಿನಿಯ ಸಿಟ್ಟು ಅವಕಾಶಕ್ಕಾಗಿ ಧನ್ಯವಾದಗಳು ಈ ಇರಾಮಣ್ಣದ ಸಿರಿದೇವರು ಈಶ್ವರ ದೇವರನ್ನ ಕೊಡಿಯರ್ದುಂಡು ಅಂಚಿನ ಜಾಗೆಡಿಯ ನಿನ್ನಿತ್ತ ತುಳು ಕವಿತೆ ವಾಚನ ಮಲ್ತುಂದಿಲ್ಲ ಕವಿತೆದ ತರೆಬರವು ಏರಡೇರಡೇರಡು ಕೊಡಿಯೇರಡು ತುಳುವೆರೆ ಕೊಡಿಯೇರಡು ಪಂಚವರ್ಣದ ಮಣ್ಣು ಮೈ ಮೇಲೇನು ಮೆರೆಪಿನ ಪಂಚವರ್ಣದ ಮಣ್ಣು ಮೈ ಮೇಲೇನು ಮೆರೆಪಿನ ಉಚ್ಚಯದ ದುಂಬತ್ತ ಕೊಡಿಯೇರಡು ನಿರ್ರಟ್ಟಡು ಇರ್ಸಾನಿ ಬದುಲಾವಾಡು ಪರಪೋಕು ನೊರಿತೊಂದು ಉಲತಿರಿನು ಗೆನಿತೊಂದು ಪರಪೋಕು ನೊರಿತೊಂದು ಉಲತಿರಿನು ಗೆನಿತೊಂದು ಕನಪಲೈ ಒತ್ತುದು ನಿರ್ರಟ್ಟಡು ಆಟಾವಾಡು ಪೊರ್ಲ ಕೂಟಾವಾಡು ಕಲೆಕೊಪ್ಪರಿಗೆ ನಿಲ್ಕೆ ಪರತಿರಿದ ಗೇನದವು ಕಲೆಕೊಪ್ಪರಿಗೆ ನಿಲ್ಕೆ ಪರತಿರಿದ ಗೇನದವು ಪತ್ತೂರು ಗೆತ್ತಿಯರೆ ಆಟಾವಾಡು ದಿಂಜಾವೋಡು ಇಲ್ಲು ದಿಂಜಾವೋಡು ಪುಡೆಮಿದ ಬುಲೆಚಿಲ್ಲು ನೆಲೆಭಾಗ್ಯ ಕೊರಡಂದು ಪುಡೆಮಿದ ಬುಲೆಚಿಲ್ಲು ನೆಲೆಭಾಗ್ಯ ಕೊರಡಂದು ತುಳುನಾಳ ಇಲ್ಲೊರ್ಮೆ ದಿಂಜಾವೋಡು ಜಿಡೆದೇರ್ಪಾಡು ನಾಗೆ ಜಿಡೆದೇರ್ಪಾಡು ಇಸದಿಂಜಿ ಮಂದೆಲೆಗು ಬಸದಾಂತಿ ಮಂಡೆಲೆಗು ಇಸದಿಂಜಿ ಮಂದೆಲೆಗು ಬಸದಾಂತಿ ಮಂಡೆಲೆಗು ಕಾರ್ನಿಕೊನು ತ್ವಜಪಯರೆ ಜಿಡೆದೇರ್ಪಾಡು ಕಣಿರಾವಾಡು ಪಾಳೆ ಕಣಿರಾವಾಡು ಕಣಿರಾವಾಡು ಪಾಳೆ ಕಣಿರಾವಾಡು ಆಟಿದ ಕಸಾಯೋಡು ಕೋಟಿ ಕಸಾಲೆ ಕರಿದು ಆಟಿದ ಕಸಾಯೋಡು ಕೋಟಿ ಕಸಾಲೆ ಕರಿದು ತೂಟ ಜೀವೊಲೆ ನೊರಿಪಿ ಕಣಿರಾವಾಡು ಅಣಿಯೇರಡು ದೈವ ಹೊಸಯಾವಾಡು ಕೊಡಿಯಡಿತ ಸಂಪುಡು ಪಾರ್ದನದ ಮದಿಪುಡು ಕೊಡಿಯಡಿತ ಸಂಪುಡು ಪಾರ್ದನದ ಮದಿಪುಡು ತುಳುನಾಡ ಸತ್ಯಲು ಅಣಿಯೇರಡು ತಿಯ ನಮಸ್ಕಾರ ನಾನು ಎರಡೂ ಹನಿಗವನಗಳನ್ನು ವಾಚಿಸ್ಲಿಕ್ಕೆ ಇಷ್ಟಪಡ್ತೇನೆ ಮೊದಲಿನ ಹನಿಗವನದ ಶೀರ್ಷಿಕೆ ಒಳಿತ ಸೆಳವು ಒಳಿತಿನ ಸೆಳವು ಅಣಿಕಟ್ಟೆ ಆಚೆ ಇಹ ಜಲದ ಬಲವು ಊರನೆಡಿ ಮುಳುಗಿಸುವ ದಾಹದೊಲವು ಅಣೆಕಟ್ಟಿನಾಚೆ ಇಹ ಜಲದ ಬಲವು ಊರನೆಡಿ ಮುಳುಗಿಸುವ ದಾಹದೊಲವು ಭಾವಗಳು ಅಂತೆಯೇ ಕಟ್ಟಿಡಲು ಬರೀ ನೋವು ಭಾವಗಳು ಅಂತೆಯೇ ಕಟ್ಟಿಡಲು ಬರೀ ನೋವು ಸ್ಫೋಟವಾದರೆ ಅಲ್ಲಿ ಒಲವೇ ಸಾವು ಹೃದಯದಲ್ಲಿ ನಗುವಿರಲು ದ್ವೇಷ ಮರೆವು ಹೃದಯದಲ್ಲಿ ನಗು ಇರಲು ದ್ವೇಷ ಮರೆವು ಜಲ ಸಲೀಲ ಹರಿದಿರಲು ಒಳಿತ ಸೆಳವು ಜಲ ಸಲೀಲ ಹರಿದಿರಲು ಒಳಿತ ಸೆಳವು ನನ್ನ ಇನ್ನೊಂದು ಹನಿಗವನ ಧರಿಸಿಬಿಡಿ ಬಣ್ಣ ಧರಿಸಿಬಿಡಿ ಬಣ್ಣ ಉರುಳುತಿಹ ಕಾಲವದು ನಿಲುಗಡೆಯ ಮರೆತಿರಲು ಸರಿಯುತಿಹ ಬಣ್ಣಗಳು ಸರದಿ ಕಾಯುತ್ತಿವೆ ಉರುಳುತಿಹ ಕಾಲವದು ನಿಲುಗಡೆಯ ಮರೆತಿರಲು ಸರಿಯುತಿಹ ಬಣ್ಣಗಳು ಸರದಿ ಕಾಯುತ್ತಿವೆ ಅರಿವೆ ಇಲ್ಲದ ಜೀವ ಒಳಗೊಳಗೆ ಕೊರಗಿರಲು ಅರಿವೆ ಇಲ್ಲದ ಜೀವ ಒಳಗೊಳಗೆ ಕೊರಗಿರಲು ತುಂಬಬೇಕಿಹ ವರ್ಣ ಮುಸುಕ ಧರಿಸುತ್ತಿದೆ ತುಂಬಬೇಕಿಹ ವರ್ಣ ಮುಸುಕ ಧರಿಸುತ್ತಿದೆ ಅವಕಾಶಕ್ಕೆ ವಂದನೆಗಳು ಎನ್ನ ಒಂಜಿ ನಾಲೋದಿ ನಾಲ್ ಲೈನ್ದ ಒಂಜಿ ಐಕ ಆ ಒರಿದಿನ ನಾಲೋದಿದ ಒಂಜಿ ಪೀಠಿಕೆ ಪಂಡದ ಒಂಜಿ ನಾಲೋದಿ ಓದೊಂದಲ್ಲ ರಾಮದೇವರಿಗೆ ಕಾಡಿಗೆ ಪೋರಂದು ಕೈಕೇಯಿ ದಶರಥರಡ ಕೇನ್ನಗ ದಶರಥ ರಾಜರ್ ಪಂಡರಿಗೆ ರಾಮ ಇತ್ತೆ ಇಲಿ ಇಡೀ ಇಡೀ ಮಿಲಿಟ್ರಿದ ಮುಖ್ಯಸ್ಥೆ ಈ ಆದುಲ್ಲ ಅಂಚಾದ ಕೈಕೇನ ಅರೆಸ್ಟ್ ಮಲ್ತು ಬಿಡು ಈ ಜನ ಏನನ್ನ ಅರೆಸ್ಟ್ ಮಲ್ತು ಬಿಡು ರಾಜನ ಅಬಗ ಮಿಲಿಟ್ರಿ
ರಾಜ್ಯ ಬರ್ಪನು ಮಿಲಿಟ್ರಿದ ಮುಖ್ಯಸ್ಥೆ ರಾಜಾಪೆ ದಲ ಕೈಕೆ ಕೇನಿನ ಇನ್ನು ಮಲ್ಪಡಂದಿಜ್ಜಿ ಒಂಜಿ ಮಲ್ತು ಬಿಡು ಪಂಡಿಗೆ ಹೈಕ್ ರಾಮ ದೇವರಾಪನ ಸಾಧಿಡು ದೇವರಾಪನ ಸಾಧಿಡು ಖಾಲಿ ಮುಗುಳ್ನಗೆ ಒಂಜಿ ಕೊರ್ದು ಪಂಡರಿಗೆ ಯಾನು ಕಾಡಿಗೆ ಪೋಪ ಯಾನು ಕಾಡಿಗೆ ಪೋಪ ಯಾನು ಮನುಜ ಆದ ಪುಟ್ಟದನ ಒಂಜಿ ಸಾಧನೆಗೆ ದೇವರಾದ ಮನುಜಾದ ಪುಟ್ಟದು ಕೂಡ ದೇವರವರೇ ಆತನ ಒಂಜಿ ಸಾಧನೆಗೆ ಅಂಚಾದ ಹೆಂಕ ಆ ಮಿಲಿಟ್ರಿ ದ ರೂಲ್ ಮಲ್ತದ ಯಾನು ಒಂಜಿ ರಾಜರಾಪನ ಪಡ್ಚಿ ಅಂಚಾದ ಒಂಜಿ ನಾಲ್ದು ನಾಲ್ ಲೈನ್ ಐಕ ಇಂಚ ರಾಜೆಯಾದ ಕಾಡಿಗೆ ಪೋರು ಮರ್ಯಾದ ಪುರುಷೋತ್ತಮರು ಆರು ಮರ್ಯಾದ ಪುರುಷೋತ್ತಮರು ದಾಯ ಪಂಡದು ಪಂಡ ಆರು ಬಿಲ್ಲಿನ ತೊಂಡು ಮಲ್ತದು ಏಪ ಸೀತೆನ ವಿನ್ನರು ಅಪಗ ಜನಕರಾಜರ ಪಂಡರಿಗೆ ಮದ್ದ ಅಲ್ಲ ಇತ್ತ ವಿನ್ನ ದಾಣ ತಾಂದು ಐಕ ಹಿಜಿ ಜಿ 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 ಯಾನು ಅಮ್ಮೆರಡ ಕೇನುಡು ಅಮ್ಮೆರಡ ಕೇನುಡು ಪಂಡರಿಗೆ ಅಯ್ಯೋ ಅವು ಹೆಂಚಿನ ರಾಜರೇಟ್ ನಾಲೈನ್ ಮದ್ನಾಪನ ಇಪ್ಪಿಡತ್ತ ಊರಿಗೆ ಹೋದ ಅಮ್ಮೆರಡ ಕೇಂಡು ಕೂಡ ಆವಲಿ ಅತ್ತಾಂದು ಐಕ ರಾಮ ದೇವರು ರಾಮ ದೇವರ ಅಪ್ಪನ ತುಂಬೆ ಒಂದು ಪಂಡರಿಗೆ ಹಿಜಿ ಜಿ 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 ಯಾನೊಂಜಿ ರಾಜರಿಗೊಂಜಿ ಮರ್ಯಾದೆ ಪಾಡುವೆ ಒಂಜೇ ಮದ್ಮೆ ಅವಡು ಹೆಂಗೆ ಗೊತ್ತುಂಡು ಹೆಂಗೆ ಮೂಜಿ ಅಮ್ಮ ನಕಲು ಎನ್ನ ಅಮ್ಮರೆಗೆ ಮೂಜಿ ಬಿಡದಿ ನಕಲು ಸುರುತ್ತ ಅಪ್ಪೆಗೆ ರಡ್ನ ಅಪ್ಪೆ ಕಣನಗ ಎಂಚ ಬೇಜರಾದಿಪ್ಪು ರಡ್ನ ಅಪ್ಪೆಗೆ ಮೂಜ ಅಪ್ಪೆ ಕಣನಗ ಎಂಚ ಬೇಜರಾಪದು ಆದಿಪ್ಪು ಅಂಡ ಅಗಲ ಮೋನೆ ತೂದು ಯಾನು ಕಡೀರ್ದೆ ಹೆಂಗೆ ಗೊತ್ತುಂಡು ಅಂಚಾದ ಇಜ್ಜಿ ಯಾನೊಂಜಿ ಮರ್ಯಾದೆನ ಸ್ಥಾಪನೆ ನಿಮ್ಮ ಅಲ್ಪ ಇಜ್ಜಿ ಯಾನ ಅಮ್ಮೆರಡ ಕೇಂದ್ರ ಪುರ ಬತ್ತದು ಸೀದರು ಮದ್ಮ ಅಪ್ಪೆ ಪಂಡರಿಗೆ ಐಕೆ ಪೂರಕವಾದ ಒಂದು ನೆಟ್ಟು ಸೇರ್ಸಾದ ಕೂಡ ರಾಜೆಯಾದ ಕಾಡಿಗೆ ಪೋಯರು ಮರ್ಯಾದ ಪುರುಷೋತ್ತಮರು ಪದಿನಾಲು ವರ್ಷಡು ಆ ದೇವರು ಪದಿನಾಲು ವರ್ಷಡು ಆ ದೇವರು ಗುಣಕ್ಕು ಗುಣಕ್ಕು ಪುದರಾಯರು ಗುಣಕ್ಕು ಪುದರಾಯರು ಧನ್ಯವಾದ. ಚುಟುಕು ಇದು ನನ್ನದಲ್ಲ, ನಾನು ಬಾಡಿಗೆ ಆಗಿರಾಕಿ. ಗುರು ಗುರು ಎಂದು ಹೊಗಳದಿರು, ಗುರು ಗುರು ಎಂದು ಹೊಗಳದಿರು, ಕೈ ಜೋಡಿಸಿ ಆತ್ಮಸಾಕ್ಷಿಯಾಗಿ ತಲೆಬಾಗಿ ವಂದಿಸು. ಕೈ ಜೋಡಿಸಿ ಆತ್ಮಸಾಕ್ಷಿಯಾಗಿ ತಲೆಬಾಗಿ ವಂದಿಸು. ಇನ್ನೊಂದು, ರಾಜಕಾರಣ ಮಾಡದಿರಣ್ಣ, ಸಂವಿಧಾನ ಮೀರದಿರಿ. ರಾಜಕಾರಣ ಮಾಡದಿರಣ್ಣ, ಸಂವಿಧಾನ ಮೀರದಿರಿ. ನ್ಯಾಯಕ್ಕೆ ಬೆಲೆ ಕೊಡಿ, ನ್ಯಾಯಕ್ಕೆ ಬೆಲೆ ಕೊಡಿ. ವಂದನೆಗಳು. ಗುಡಿಯಲ್ಲಿರುವ ದೇವರನ್ನು ದೇವರ ಪಾದದಡಿಗೆ ನಮನ ನಮಿಸುತ್ತ ದಕ್ಷಿಣ ಕನ್ನಡ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತಿನ ಈ ಇಂದು ನಡೆಯುತ್ತಿರುವ ಸಂಯೋಜನೆ ನಡೆಯುತ್ತಿರುವ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸುತ್ತಾ ಇಂದು ಚುಟುಕು ಕೃತಿಯನ್ನು ಸಾಹಿತ್ಯ ಲೋಕಕ್ಕೆ ಅರ್ಪಿಸಿದ ಶ್ರೀಯುತ ಗೋಪಾಲಕೃಷ್ಣ ಶಾಸ್ತ್ರಿ ಅವರಿಗೂ ವಂದಿಸುತ್ತಾ ಇಂದು ಸರ್ವದ ಇಬ್ಬರು ಮಂದಿಗೆ ಸಾಹಿತ್ಯ ಮತ್ತು ಒಬ್ಬ ಸಮಾಜ ಸೇವಕನಿಗೆ ಒಂದು ಸನ್ಮಾನ ಅವರಿಬ್ಬರಿಗೂ ನನ್ನ ಶುಭ ಹಾರೈಕೆಯನ್ನು ನೀಡುತ್ತಾ ಜಿಲ್ಲಾ ಮಟ್ಟದ ಚುಟುಕು ಇಂದಿನ ಕವಿಗೋಷ್ಠಿ ಅಧ್ಯಕ್ಷರಾದ ನನ್ನ ಆತ್ಮೀಯ ಸ್ನೇಹಿತ ರಘು ಇಟ್ಕಿತ್ ಅವರಿಗೆ ವಂದಿಸುತ್ತಾ ನನಗೆ ಅವಕಾಶ ನೀಡಿದ ಇಲ್ಲೊಂದು ಎರಡು ಮಾತಾಡಲಿಕ್ಕೆ ಅವಕಾಶ ನೀಡಿದ ನಮ್ಮ ಬಂಟ್ವಾಳ ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ತಿಗೆ ನಡೆಯುವ ಕಾರ್ಯಕ್ರಮಕ್ಕೆ ಮಾರ್ಗದರ್ಶನ ನೀಡುತ್ತಿರುವ ಜಿಲ್ಲಾ ಘಟಕದ ಅಧ್ಯಕ್ಷ ಹರಿಸುಲೆ ವಡ್ಡಂಬೆಟ್ಟು ಮತ್ತು ಹೀರಾ ಮಾನ್ಯ ಹೀರಾ ನೇಮಪೂಜಾರಿ ಅವರಿಗೂ ವಂದಿಸುತ್ತ ಅಲ್ಲಿ ದೇವರ ಗುಡಿಯಲ್ಲಿ ದೇವರ ಪೂಜೆ ನಡೆಯುತ್ತಿರುವ ಹೊತ್ತು ಇಲ್ಲಿ ಚುಟುಕು ಸಾಹಿತ್ಯಕ್ಕೆ ಕವಿಗಳಿಂದ ಆರಾಧನದ ಹೊತ್ತು ಈ ಸಂದರ್ಭದಲ್ಲಿ ನೆರೆದಿರುವ ಎಲ್ಲ
ಸತ್ಯಪೂರ್ಣ ತತ್ವಪೂರ್ಣ ಕವಿತೆಯನ್ನು ವಾಚಿಸಿದ ಎಲ್ಲ ನನ್ನ ಆತ್ಮೀಯ ಕವಿ ಮನಸ್ಸುಗಳಿಗೆ ಶುಭ ಹಾರೈಸುತ್ತ ಹೆಚ್ಚೇನು ಮಾತಾಡುವುದಿಲ್ಲ. ಈಗ ಹಸಿವೆಯ ಹೊತ್ತು, ಹೊಟ್ಟೆಗೆ ಏನು ಬೇಕು ತುತ್ತು, ಆದ ಕಾರಣ ನನ್ನ ಎರಡು ಚುಟುಕುಗಳನ್ನು ಮಾತ್ರ ವಾಚಿಸಲು ಇಲ್ಲಿ ನಿಂತಿದ್ದೇನೆ. ಮೊದಲ ಚುಟುಕು ಶಿರೋಮೆ ಕೊಡಲಿಲ್ಲ. ತ್ಯಾಜ್ಯಗಳ ವಿಲೇವಾರಿ ದಿನನಿತ್ಯ ಮಾಡಿ, ತ್ಯಾಜ್ಯಗಳ ವಿಲೇವಾರಿ ದಿನನಿತ್ಯ ಮಾಡಿ, ಆರೋಗ್ಯದ ನಡೆಗೆ ಇದೆ ಸೂತ್ರ ನೋಡಿ, ಆರೋಗ್ಯದ ನಡೆಗೆ ಇದೆ ಸೂತ್ರ ನೋಡಿ, ಅಮಲು ಸೇವನೆಯ ಕಡೆಗೆ ಮನವ ದೂಡಬೇಡಿ, ಅಮಲು ಸೇವನೆಯ ಕಡೆಗೆ ಮನವ ದೂಡಬೇಡಿ, ಅರಿತು ಬಾಳಿದರೆ ಕ್ಷಣ ಕ್ಷಣ ಆಯುಷ್ಯ ವೃದ್ಧಿಯು ನೋಡಿ, ಆಯುಷ್ಯದ ವೃದ್ಧಿಯು ನೋಡಿ. ಇನ್ನೊಂದು, ಅದಕ್ಕೂ ಶಿರನೊಮ್ಮೆ ಕೊಡಲಿಲ್ಲ. ಅರಿತು ಬಾಳಿದರೆ ನೆಮ್ಮದಿಯು ಕೂಡಿ, ಅರಿತು ಬಾಳಿದರೆ ನೆಮ್ಮದಿಯು ಕೂಡಿ, ಗಟ್ಟಿಯಾಗುವುದು ಪ್ರತಿ ಕ್ಷಣವು ನಮ್ಮೊಳಗಿನ ಸಂಬಂಧಗಳು ನೋಡಿ, ನಮ್ಮೊಳಗಿನ ಸಂಬಂಧಗಳು ನೋಡಿ. ನಾನೆಂಬ ಸ್ವಾರ್ಥ, ನಾನೆಂಬ ಸ್ವಾರ್ಥ ಲಾಲಸೆಗೆ ಬಲಿಯಾಗಬೇಡಿ, ನಾನೆಂಬ ಸ್ವಾರ್ಥ ಲಾಲಸೆಗೆ ಬಲಿಯಾಗಬೇಡಿ, ನಾವೆಂಬ ಉಸಿರಿನಲ್ಲಿ, ನಾವೆಂಬ ಉಸಿರಿನಲ್ಲಿ ಸಂಬಂಧಗಳು ಗಟ್ಟಿಯಾಗುವುದು ನೋಡಿ, ಸಂಬಂಧಗಳು ಗಟ್ಟಿಯಾಗುವುದು ನೋಡಿ. ತಮಗೆಲ್ಲ ಮತ್ತೊಮ್ಮೆ ವಂದನೆಗಳು. ಒಂದು ಗಜಲ್ ವಾಚಿಸ್ತೇನೆ. ಪ್ರಾಯಶಃ ಗಜಲ್ ಯಾರು ವಾಚಿಸಲಿಲ್ಲ ಇವತ್ತು, ಒಟ್ಟು ಒಂದು ಪಿಕಪ್ ಮಾಡಿ ಹೇಳ್ತಾ ಇದ್ದೇನೆ. ಗುಲಾಬಿ ಪಕಳೆಗಳು ಉದುರುತ್ತಿರುವೆ, ಉದುರುತ್ತಿವೆ, ಎಲ್ಲಿರುವೆ ಹೇಳು? ಗುಲಾಬಿ ಪಕಳೆಗಳು ಉದುರುತ್ತಿವೆ, ಎಲ್ಲಿರುವೆ ಹೇಳು? ಭ್ರಮೆಯ ಪರದೆಯ ಸರಿದು ಹೊಂಗಿರಣ ಚೆಲ್ಲಿರುವೆ ಕೇಳು, ಭ್ರಮೆಯ ಪರದೆಯ ಸರಿದು ಹೊಂಗಿರಣ ಚೆಲ್ಲಿರುವೆ ಕೇಳು. ಚಂದಿರನಿಗೇ ಹೋಲಿಸಬೇಕೇಕೆ ಒಲವಿನ ಅರಗಿಣಿಯನ್ನು, ಚಂದಿರನಿಗೇ ಹೋಲಿಸಬೇಕೇಕೆ ಒಲವಿನ ಅರಗಿಣಿಯನ್ನು, ಸರಿಸಾಟಿ ಇಲ್ಲದಿರುವ ಸುಂದರಿ ಎಂದೇ ಕರೆಯುವೆ ತಾಳು, ಸರಿಸಾಟಿ ಇಲ್ಲದಿರುವ ಸುಂದರಿ ಎಂದೇ ಕರೆಯುವೆ ತಾಳು. ಮುಟ್ಟಿದ್ದೆಲ್ಲ ಮುದುಡುವ ಗುಣ ನಾಚಿಗೆ ಮುಳ್ಳಿಗಲ್ಲವೇ, ಮುಟ್ಟಿದ್ದೆಲ್ಲ ಮುದುಡುವ ಗುಣ ನಾಚಿಗೆ ಮುಳ್ಳಿಗಲ್ಲವೇ, ತನು ಬೆಸೆದು ಮೈ ಮರೆವ ಏಕಾಂತ ಬಯಸಿ ಬಂದಿರುವೆ ಆಳು, ತನು ಬೆಸೆದು ಮೈ ಮರೆವ ಏಕಾಂತ ಬಯಸಿ ಬಂದಿರುವೆ ಆಳು. ಕೆಂಪು ಬಣ್ಣದ ಗತ್ತು ಮತ್ತು 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 ಲಭ್ಯವಿಹುದಲ್ಲ, ಕೆಂಪು ಬಣ್ಣದ ಗತ್ತು ರಾಗ ಅಂತೇಳಿ ಬರ್ತ, ಕೆಂಪು ಬಣ್ಣದ ಗತ್ತು ಮತ್ತು 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 ಲಭ್ಯವಿಹುದಲ್ಲ, ಎದೆಗೂಡಿನ ಒಳಗಿರುವ ಹಸಿರು ಹಕ್ಕಿಯ ಹೊಂದಿರುವೆ ಬೀಳು, ಎದೆಗೂಡಿನ ಒಳಗಿರುವ ಹಸಿರು ಹಕ್ಕಿಯ ಹೊಂದಿರುವೆ ಬೀಳು. ರಾಗರಂಜನೆಗೊಳಲೆಂದು ಬಣ್ಣಗಳ ಹುಡುಕುವುದೇ ತಕ್ಕೆ, ರಾಗರಂಜನೆಗೊಳಲೆಂದು ಬಣ್ಣಗಳ ಹುಡುಕುವುದೇ ತಕ್ಕೆ, ಹಲವು ರಂಗಿನ ರಂಗೋಲಿಯಾಗಿರಲು ಕರೆವೆ ಬಾಳು, ಹಲವು ರಂಗಿನ ರಂಗೋಲಿಯಾಗಿರಲು ಕರೆವೆ ಬಾಳು. ತಿರುಗುವುದು ಅನಿವಾರ್ಯ ತಂಗಾಳಿಗೆ ಸುಳಿಗಾಳಿಯಾಗಲು, ತಿರುಗುವುದು ಅನಿವಾರ್ಯ ತಂಗಾಳಿಗೆ ಸುಳಿಗಾಳಿಯಾಗಲು, ಹೊರೆಯಾಗದೆ ಸೊಗ ಸೆರೆಯಾಗಲು ಬಯಸುವೆ ಏಳು, ಹೊರೆಯಾಗದೆ ಸೊಗ ಸೆರೆಯಾಗಲು ಬಯಸುವೆ ಏಳು. ಗಡಿಯಾರ ನೋಡುವುದೇ ತಕ್ಕೆ ಹಸಿವಾಗ್ತಾ ಉಂಟು, ಕುಣಿದು ಕುಪ್ಪಳಿಸಲು ಸುರೇಶ, ಗಡಿಯಾರ ನೋಡುವುದೇ ತಕ್ಕೆ ಕುಣಿದು ಕುಪ್ಪಳಿಸಲು ಸುರೇಶ, ಒಡೆದ ಕನ್ನಡಿಯಲ್ಲಿ ಹಲವು ಮುಖ ಕಂಡಿರುವೆ ಸೀಳು, ಒಡೆದ ಕನ್ನಡಿಯಲ್ಲಿ ಹಲವು ಮುಖ ಕಂಡಿರುವೆ ಸೀಳು. ಗುಲಾಬಿ ಪಕಳೆಗಳು ಉದುರುತ್ತಿವೆ, ಎಲ್ಲಿರುವೆ ಹೇಳು? ಭ್ರಮೆಯ ಪರದೆಯ ಸರಿದು ಹೊಂಗಿರಣ ಚೆಲ್ಲಿರುವೆ ಕೇಳು. ಒತ್ತಾಯದ ಮೇರೆಗೆ ಇದು ಈಗ ನಿಮಗೆ ಆಗ್ತಾ ಇರುವುದನ್ನು ನಾನು ಆರಂಭಿಸ್ತೇನೆ. ಹಾಗೆ ಆಗಿ ಹೋಗುವುದುಂಟು ಒಮ್ಮೊಮ್ಮೆ, ಸತ್ತು ಬದುಕಿರುವ ಹಾಗೆ ಆಗಿ ಹೋಗುವುದುಂಟು ಒಮ್ಮೊಮ್ಮೆ, ಮೆತ್ತಿದ ಬಣ್ಣ ಕಿತ್ತು ಬೆತ್ತಲಾಗುವುದುಂಟು ಒಮ್ಮೊಮ್ಮೆ, ಮೆತ್ತಿದ ಬಣ್ಣ ಕಿತ್ತು ಬೆತ್ತಲಾಗುವುದುಂಟು ಒಮ್ಮೊಮ್ಮೆ, ನಂಬುಗೆಯ ಮಾನದಂಡವನ್ನು ಹುಡುಕುವುದು ಹೇಗೆ,
ನಂಬುಗೆಯ ಮಾನದಂಡವನ್ನು ಹುಡುಕುವುದು ಹೇಗೆ? ಅನಿರೀಕ್ಷಿತವಾಗಿ ಒಲವು ಮುತ್ತುವುದುಂಟು ಒಮ್ಮೊಮ್ಮೆ, ಅನಿರೀಕ್ಷಿತವಾಗಿ ಒಲವು ಮುತ್ತುವುದುಂಟು ಒಮ್ಮೊಮ್ಮೆ. ತರುಲತೆಗಳು ಮುಂಜಾನೆ ಅಳುತ್ತಿರುವ ಹಾಗಿರುವುದೇಕೆ? ತರುಲತೆಗಳು ಮುಂಜಾನೆ ಅಳುತ್ತಿರುವ ಹಾಗಿರುವುದೇಕೆ? ದುಗುಡ ದೂರಾದ ಮರೀಚಿಕೆ ಕಾಣುವುದುಂಟು ಒಮ್ಮೊಮ್ಮೆ, ದುಗುಡ ದೂರಾದ ಮರೀಚಿಕೆ ಕಾಣುವುದುಂಟು ಒಮ್ಮೊಮ್ಮೆ. ಒಡೆದ ಕನ್ನಡಿಯಲ್ಲಿ ಏಕರೂಪಿ ಬಿಂಬಗಳೇಕೆ ಹಲವಾರು? ಒಡೆದ ಕನ್ನಡಿಯಲ್ಲಿ ಏಕರೂಪಿ ಬಿಂಬಗಳೇಕೆ ಹಲವಾರು? ಬಿಸಿಲಿಗೆ ಬಸವಳಿದು ನೆಲವು ಒಡೆವುದುಂಟು ಒಮ್ಮೊಮ್ಮೆ, ಬಿಸಿಲಿಗೆ ಬಸವಳಿದು ನೆಲವು ಒಡೆವುದುಂಟು ಒಮ್ಮೊಮ್ಮೆ. ಚಲನೆಗೆ ಮಾರ್ಗ ಮಾಡುವ ದುಸ್ಸಾಹಸವೇಕೆ? ಕಣ್ಣ ಸನ್ನೆಯ ಭ್ರಮೆಗೆ ಹಳ್ಳಕ್ಕೆ ಬೀಳುವುದುಂಟು ಒಮ್ಮೊಮ್ಮೆ, ಕಣ್ಣ ಸನ್ನೆಯ ಭ್ರಮೆಗೆ ಹಳ್ಳಕ್ಕೆ ಬೀಳುವುದುಂಟು ಒಮ್ಮೊಮ್ಮೆ. ಅರಿತು ನಡೆವವನು ಗೆಲ್ಲದಿರಲು ಸಾಧ್ಯವಿಲ್ಲ ಅಲ್ಲವೇನು? ಅರಿತು ನಡೆವವನು ಗೆಲ್ಲದಿರಲು ಸಾಧ್ಯವಿಲ್ಲ ಅಲ್ಲವೇನು? ದಿಢೀರ್ ನಿರ್ಧಾರದಿಂದ ನಾನೀಗ ಮಾಡಿದ್ದು, ದಿಢೀರ್ ನಿರ್ಧಾರದಿಂದ ಕೆಡುವುದುಂಟು ಒಮ್ಮೊಮ್ಮೆ, ದಿಢೀರ್ ನಿರ್ಧಾರದಿಂದ ಕೆಡುವುದುಂಟು ಒಮ್ಮೊಮ್ಮೆ. ಪರಭಾಷೆ ಸೆಳೆದಂತೆ ತನ್ನ ಮನೆ ಬಿಟ್ಟು ಹೋಗುವುದೇ ತಕ್ಕೆ, ಪರಭಾಷೆ ಸೆಳೆದಂತೆ ಕನ್ನಡ ತನ್ನ ಮನೆ ಬಿಟ್ಟು ಹೋಗುವುದೇ ತಕ್ಕೆ. ತಾಮಸಾನಂದದಲ್ಲಿ ಸ್ವಂತಿಕೆಯು ಅಳಿಯುವುದುಂಟು ಒಮ್ಮೊಮ್ಮೆ, ತಾಮಸಾನಂದದಲ್ಲಿ ಸ್ವಂತಿಕೆಯು ಅಳಿಯುವುದುಂಟು ಒಮ್ಮೊಮ್ಮೆ. ಹೆತ್ತ ತಾಯಿ, ಇದು ಕನ್ನಡ ಕೇಳಿದ್ದು, ಹೆತ್ತ ತಾಯಿಯ ಕತ್ತು ಹಿಚುಕುವ ಭಾವ ಮೆಚ್ಚುವವರಾರು? ಹೆತ್ತ ತಾಯಿಯ ಕತ್ತು ಹಿಚುಕುವ ಭಾವ ಮೆಚ್ಚುವವರಾರು? ತನ್ನ ನೆಲ ತನ್ನ ನುಡಿ ಬಿಟ್ಟು ನಡೆಯುವುದುಂಟು ಒಮ್ಮೊಮ್ಮೆ, ತನ್ನ ನೆಲ ತನ್ನ ನುಡಿ ಬಿಟ್ಟು ನಡೆಯುವುದುಂಟು ಒಮ್ಮೊಮ್ಮೆ. ನೀಲಕೇಶದ ನೀರೆಯ ಮೊಗ ಕಾಣದು ತಿಳಿ ಸುರೇಶ, ನೀಲ ಕೇಶದ ನೀರೆಯ ಮೊಗ ಕಾಣದು ತಿಳಿ ಸುರೇಶ. ಹಗ್ಗವು ಹಾವಾಗಿ, ಈಗ ಆಗ್ತಾ ಉಂಟು, ಹಗ್ಗವು ಹಾವಾಗಿ ಎದೆ ಬಡಿತ ನಿಲ್ಲುವುದುಂಟು ಒಮ್ಮೊಮ್ಮೆ, ಹಗ್ಗವು ಹಾವಾಗಿ ಎದೆ ಬಡಿತ ನಿಲ್ಲುವುದುಂಟು ಒಮ್ಮೊಮ್ಮೆ. ಎಲ್ರಿಗೂ ನಮಸ್ಕಾರ. ದಕ್ಷಿಣ ಕನ್ನಡ ಜಿಲ್ಲೆಯ ಚುಟುಕು ಸಾಹಿತ್ಯ ಪರಿಷತ್ತು ವಿಶೇಷವಾಗಿ ಇವತ್ತು ಈರ ಸೋಮನಾಥ ದೇವರ ಸನ್ನಿಧಿಯ ಜಾತ್ರಾ ಸಂದರ್ಭದಲ್ಲಿ ಜಿಲ್ಲಾ ಮಟ್ಟದ ಚುಟುಕು ಕವಿಗೋಷ್ಠಿಯನ್ನು ಆಯೋಜಿಸಿರುವಂಥದ್ದು ಒಂದು ಸಂತಸದ ವಿಚಾರ. ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲೆಲ್ಲ ಈರ ನೇಮು ಪೂಜಾರಿಯವರು ಸಾಹಿತ್ಯದ ತೇರನ್ನು ಎಳೆಯುವಂಥ ಕೆಲಸವನ್ನು ಕೂಡ ನಿರಂತರ ಇರದ ಸಂದರ್ಭದಲ್ಲಿ ಮಾಡ್ತಿದ್ದಾರೆ. ಈಗಾಗಲೇ ಹಲವಾರು ಬಾರಿ ಇಲ್ಲಿಯ ದೇವರ ಸನ್ನಿಧಿಗೆ ಸಾಹಿತ್ಯದ ಒಂದು ನೆಲೆಯಿಂದ ಬಂದಿರುವಂಥದ್ದು ನನಗೆ ಸಂತಸ ತಂದಿರುವಂಥ ವಿಚಾರ. ಈ ನೆಲೆಯಲ್ಲಿ ಇವತ್ತು ಜಿಲ್ಲಾ ಮಟ್ಟದ ಚುಟುಕು ಕವಿಗೋಷ್ಠಿಯನ್ನು ಆಯೋಜಿಸ್ತೇವೆ, ಆ ನೆಲೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಬೇಕು ಅಂತೇಳಿ ಕೇಳಿಕೊಂಡಾಗ ಇರಾ ನೇಮು ಪೂಜಾರಿ ಮತ್ತು ಸುಳಯ್ಯ ಅವರ ಪ್ರೀತಿ ಬಹಳ ಮುಖ್ಯವಾದದ್ದು. ಆ ಕಾರಣದಿಂದ ಒಪ್ಪಿಕೊಂಡು ನಿಮ್ಮೆಲ್ಲರ ಜೊತೆಗೆ ಇರುವಂಥ ಒಂದು ಅವಕಾಶ ಬಂದಿರುವಂಥದ್ದು ನನಗೆ ಬಹಳಷ್ಟು ಸಂತಸ ತಂದಿರುವಂಥ ವಿಚಾರ. ಹೆಚ್ಚು ಹೊತ್ತು ಮಾತಾಡುವಂಥ ಸಮಯ ಅಲ್ಲ ಅನ್ನುವಂಥದ್ದು ಗೊತ್ತಿದೆ. ಆದರೂ ಬರುವಾಗಲೇ ಮಾಡದೆ ಹೇಳ್ತಾಳೆ ನನಗೆ ಪ್ರತಿ ಸಂದರ್ಭದಲ್ಲಿ, ಜಾಸ್ತಿ ಪಾತ್ರೊಡ್ಚಿ ಅಂತ ಹೇಳಿ ಇವತ್ತು ಕೂಡ ಹೇಳಿದ್ದಾಳೆ. ಹಾಗಾಗಿ ಅದು ನೆನಪಲ್ಲಿದೆ. ಈಗಾಗಲೇ ಒಂದು ಫೋನ್ ಬಂದಾಯಿತು, ಮುಗಿಯಿತಾ ಅಂತ ಹೇಳಿ. ಹಾಗಾಗಿ ಸಾಹಿತ್ಯ ಜೊತೆಗೆ ಕವಿತೆ ಇದನ್ನೆಲ್ಲ ಕೇಳಿಕೊಂಡಿದ್ದೇವೆ. ನನಗೆ ಚುಟುಕು ಸಾಹಿತ್ಯ ಪರಿಷತ್ತು ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಹೆಮ್ಮೆ ಜೊತೆಗೆ ಸಂತೋಷ. ಯಾಕೆಂತೇಳಿದ್ರೆ ಒಂದು ಕಾಲದಲ್ಲಿ ನಮ್ಮ ಸಾಹಿತ್ಯ ಪರಿಷತ್ತಿನಂಥ ಘಟಕಗಳು, ಅನುದಾನ ಇರುವಂಥ ಸಂಸ್ಥೆಗಳು, ಈಗಾಗಲೇ ಆ ಮಾತು ಬಂದು ಹೋಗಿದೆ, ಈಗಾಗಲೇ ಸಾಹಿತಿಗಳನ್ನು ಬೆಳೆಸುವಂಥ ಒಂದು ನೆಲೆಯಿಂದ ದೂರ ಉಳಿದಿದ್ದು ಅನ್ನುವಂಥದ್ದು ನಾನು ಗುರುತಿಸಿಕೊಂಡವ. ಅಂಥ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈರ ನೇಮು ಪೂಜಾರಿಯವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡ ಬಳಿಕ ಇಡೀ ಜಿಲ್ಲೆಯ ಎಲ್ಲ ತಾಲೂಕುಗಳಿಗೆ ಹೋಗಿ ಸಾಹಿತಿಗಳನ್ನು ಗುರುತಿಸಿ ಸಾಹಿತ್ಯ ಸೇವೆಯನ್ನು ಮಾಡುವ ಮೂಲಕ ನನ್ನಂಥವನನ್ನು ಬೆಳೆಸಿದವರು. ಹಾಗಾಗಿ ನನಗೆ ಹೆಮ್ಮೆ ಇದೆ. ಹಾಗಾಗಿ ನೇಮು ಪೂಜಾರಿಯವರು ಎಲ್ಲೂ ಕರೆದರೂ ನಾನು ಬರುವುದಿಲ್ಲ ಅಂತ ಹೇಳುವುದಿಲ್ಲ. ಅವರ ಬಗ್ಗೆ ಭಾಳ ವಿಶೇಷ ಗೌರವ ಇದೆ, ಪ್ರೀತಿ ಇದೆ. ನಾನು ಬರೆದಂಥ ಒಂದು ನಾಟಕ ಕೃತಿಯನ್ನು ಇರಾ ನೇಮು ಪೂಜಾರಿಯವರಿಗೆ ಅರ್ಪಣೆ ಮಾಡಿದ್ದೇನೆ. ಹಾಗಾಗಿ ಅಂಥ ವಿಶ್ವಾಸ ನಮ್ಮದು. ಯಾಕೆಂತೇಳಿದ್ರೆ ಸಾಹಿತ್ಯ ಪರಿಷತ್ತಿನಂಥ ಘಟಕಗಳು ಒಂದು ವರ್ಗದ ಜನರನ್ನು ಬೆಳೆಸ್ತಾ ಬೆಳೆಸ್ತಾ ಹೋದಾಗ
ಪ್ರತಿಭೆ ಇರುವಂಥ ಅನೇಕ ಸಾಹಿತಿಗಳು ನಮ್ಮ ಸಮಾಜದಲ್ಲಿ ಹಿಂದುಳಿದಿದ್ದರು. ಅಂಥದ್ದನ್ನು ಚುಟುಕು ಸಾಹಿತ್ಯ ಪರಿಷತ್ತು ನಮ್ಮ ಜಿಲ್ಲೆಯಲ್ಲಿ ಮಾಡಿದ್ದು ನೇಮು ಪೂಜಾರಿಯವರಂಥ ವ್ಯಕ್ತಿತ್ವದ ಮೂಲಕ ಅನ್ನುವಂಥದ್ದು ನನಗೆ ಬಹಳ ಹೆಮ್ಮೆ. ಹಾಗಾಗಿ ಇವತ್ತು ನಮ್ಮ ಸಾಹಿತಿಗಳ ಸಂಖ್ಯೆ ಹೆಚ್ಚಾಗಿದೆ, ಕವಿಗೋಷ್ಠಿಗಳು ಹೆಚ್ಚಾಗಿದೆ. ಕೊರೋನಾದ ಬಳಿಕ ಅಂತೂ ವಿವಿಧ ನೆಲೆಯ ಸಾಹಿತ್ಯ ಸಂಘಟನೆಗಳು ಹೆಚ್ಚಾಗಿ ಸಾಹಿತಿಗಳು ಹೆಚ್ಚಾಗಿದ್ದಾರೆ. ಹೆಚ್ಚಾಗಬೇಕಿದು. ಸಾಹಿತ್ಯ ಬೆಳೀಬೇಕು, ಸಾಹಿತ್ಯ ಜನರ ಕಡೆಗೆ ಹೋಗಬೇಕು ಅನ್ನುವಂಥದ್ದು ನನ್ನ ಹಂಬಲ. ಹೀಗಾಗಿ ನಾವೆಲ್ಲರೂ ಆ ವಿಶ್ವಾಸದಲ್ಲಿ ಬೆಳೆದಿದ್ದೇವೆ, ಬೆಳೆಯುತ್ತಿದ್ದೇವೆ ಅನ್ನುವಂಥದ್ದು ನಾವೆಲ್ಲ ಆ ಸಾಹಿತ್ಯದ ಬಗೆಗಿನ ಪ್ರೀತಿಯನ್ನು ಹಚ್ಚಿಕೊಳ್ಳಬೇಕಾದವರು. ಜೊತೆಗೆ ಇನ್ನೊಂದು ಆತಂಕವಿದೆ. ಇವತ್ತು ಬರ್ತಾ ಸಮಯಕ್ಕೆ ಸರಿಯಾಗಿ ಬರಬೇಕು ಅನ್ನುವಂಥ ಹಂಬಲ ನಂದು. ತೊಕ್ಕಟ್ಟು ಮುಟ್ಟುವಾಗ ಇರ ನೇಮ ಪೂಜಾರಿಯವರಿಗೆ ಫೋನ್ ಮಾಡಿದೆ. ಫೋನ್ ಮಾಡಿದಾಗ ಫೋನು ಅವರು ಇನ್ನೊಂದು ಕರೆಯಲ್ಲಿದ್ದರು. ಆಗ ಆ ಫೋನ್ನಲ್ಲಿ ಬರುವಂಥ ಒಂದು ಸಂದೇಶ, ನೀವು ಕರೆ ಮಾಡಿದಂಥ ಗ್ರಾಹಕರು ಇನ್ನೊಂದು ಕರೆಯಲ್ಲಿ ವ್ಯಸ್ತರಾಗಿದ್ದಾರೆ ಅಂಥೇಳಿ ಬಂತು. ಸ್ವಲ್ಪ ಹೊತ್ತಿನ ಬಳಿಕ ಇನ್ನೊಮ್ಮೆ ಅವರಿಗೆ ಕರೆ ಮಾಡಿದೆ. ಮತ್ತೆ ಆ ಫೋನ್ ಮೂಲಕ ಬಂದ ಸಂದೇಶ, ನೀವು ಕರೆ ಮಾಡಿರುವಂಥ ಚಂದಾದಾರರು ವ್ಯಾಪ್ತಿ ಪ್ರದೇಶದಿಂದ ಹೊರಗಿದ್ದಾರೆ ಅಂಥೇಳಿ. ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೇನೆ ಅಂತೇಳಿದ್ರೆ, ಇಲ್ಲಿ ಬಳಸಿರುವಂಥ ಎರಡು ಶಬ್ದಗಳು ಗ್ರಾಹಕರು ಮತ್ತು ಚಂದಾದಾರರು. ಅದು ಮೊಬೈಲ್ ಕಂಪನಿಗಳಿಗೆ ಗ್ರಾಹಕರಿರ್ಬೋದು ಅಥವಾ ಚಂದಾದಾರರಿರ್ಬೋದು. ನೇಮು ಪೂಜಾರಿಯವರು ನನಗೆ ಗ್ರಾಹಕರಲ್ಲ, ನನಗೆ ಚಂದಾದಾರರಲ್ಲ. ಅಥವಾ ನೀವುಗಳೇ ನನಗೆ ಗ್ರಾಹಕರಲ್ಲ, ನೀವು ನನ್ನ ಪ್ರೀತಿಪಾತ್ರರು, ವಿಶ್ವಾಸವುಳ್ಳ ವ್ಯಕ್ತಿಗಳು. ನೇಮು ಪೂಜಾರಿಯವರು ಹಾಗೆ ನನಗೆ ವಿಶ್ವಾಸವುಳ್ಳ ವ್ಯಕ್ತಿ, ಅವರು ನನಗೆ ಗ್ರಾಹಕರಲ್ಲ. ಆದರೆ ಫೋನ್ ಮೂಲಕ ಬರುವಂಥ ಸಂದೇಶಗಳು ಬಹುಶಃ ಗ್ರಾಹಕ ಸಂಸ್ಕೃತಿಯನ್ನು ಹುಟ್ಟು ಹಾಕುತ್ತಿರುವಂಥದ್ದು ಈ ಥರದ ಕಂಪನಿಗಳಿಂದ ಆಗ್ತಿದೆ ಅನ್ನುವಂಥದ್ದು ಬಹುಶಃ ನಮ್ಮ ಕವಿ ಮನಸ್ಸುಗಳು ಯೋಚನೆ ಮಾಡಬೇಕಾಗಿದೆ. ನಾವು ಗ್ರಾಹಕ ಸಂಸ್ಕೃತಿಗೆ ಒಳಗು ಪಡದೆ, ಒಳಗಾಗದೆ, ನಮ್ಮೊಳಗಿನ ಪ್ರೀತಿ, ವಿಶ್ವಾಸ ಇಂಥದ್ದನ್ನು ಉಳಿಸಿಕೊಳ್ಳುವಂಥದ್ದು ಮುಖ್ಯ. ಗ್ರಾಹಕ ಸಂಸ್ಕೃತಿ ಇವತ್ತು ಜಗದಗಲ ಬೆಳೆಯುತ್ತಿದೆ. ಗ್ರಾಹಕ ಸಂಸ್ಕೃತಿ, ಚಂದಾದಾರ ಸಂಸ್ಕೃತಿ ನಿರಂತರ ಬೆಳೆಯುತ್ತಾ ಹೋದರೆ ಬದುಕು ಆತಂಕವನ್ನು ಅನುಭವಿಸ್ತಿದೆ. ಬದುಕು ನಮಗೆ ಕೊಟ್ಟಿರುವಂಥದ್ದು ಗ್ರಾಹಕ ಅಂತ ಬಳಸುವ ಪದ, ಎಲ್ಲಿ ವ್ಯವಹಾರ ಮಾಡುವಾಗ ಗ್ರಾಹಕ ಅಂತ ಹೇಳುವಂಥ ಪದವನ್ನು ಬಳಸ್ತೇವೆ. ಹಾಗಾಗಿ ನಾವು ಪರಸ್ಪರ ವ್ಯಕ್ತಿಗಳು ಮಾತುಕತೆಯಾಡುವಾಗ, ಮಾತನಾಡುವಾಗ, ಆತ್ಮೀಯತೆಯನ್ನು ಹಚ್ಚಿಕೊಳ್ಳುವಾಗ ಅಲ್ಲಿ ಆ ವ್ಯವಹಾರ ಅಲ್ಲ, ಅದು ವ್ಯವಹಾರ ಅಲ್ಲ. ಹಾಗಾಗಿ ಬದುಕು ನಮಗೆ ವ್ಯವಹಾರ ಆಗಬಾರ್ದು. ಬದುಕು ವ್ಯವಹಾರ ಆಗದೆ ಒಳ್ಳೆಯ ರೀತಿಯ ಸುಖ, ಸಂತೋಷ, ನಲಿವು, ಸಂಭ್ರಮಗಳನ್ನು ನೀಡ್ತಾ ಹೋದರೆ ಅದು ನಮಗೆ ಬಹಳ ದೊಡ್ಡ ಸಂತೋಷದ ಒಂದು ಜೀವನ ಆಗ್ತದೆ ಅನ್ನುವಂಥದ್ದು. ಹಾಗಾಗಿ ಕವಿಗಳಾದವರು ಇಂಥ ಗ್ರಾಹಕ ಸಂಸ್ಕೃತಿಯನ್ನು ನಾವು ಬೆಳೆಸುವಂಥದ್ದಲ್ಲ, ಪ್ರೀತಿ ವಿಶ್ವಾಸಗಳನ್ನು ನಾವು ಬೆಳೆಸೋಣ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ಪೂರ್ಣ ವಿರಾಮವನ್ನು ನೀಡ್ತಾ ಕವಿಗೋಷ್ಠಿಯ ಅಧ್ಯಕ್ಷತೆಗೆ ನೆಲೆಯಿಂದ ಎರಡು ಸಣ್ಣ ಸಣ್ಣ ಕಿರುಪದ್ಯಗಳನ್ನು ಚುಟುಕು ಕವಿಗೋಷ್ಠಿ ಅಧ್ಯಕ್ಷತೆಯನ್ನು ಕೊಟ್ಟಿದ್ದಾರೆ. ಹಾಗಂತ ನಾನು ಚುಟುಕನ್ನು ಕನ್ನಡದಲ್ಲಿ ಬರೆದದ್ದು ಬಹಳ ಬಹಳ ಕಡಿಮೆ. ತುಳುವಿನಲ್ಲಾದರೆ ಒಂದು ಸಂಕಲನ, ಸಣ್ಣ ಪದ್ಯಗಳ ಸಂಕಲನ ಬಂದಿದೆ. ಕನ್ನಡದಲ್ಲಿ ಕೇವಲ 10-15 ಸಣ್ಣ ಸಣ್ಣ ಪದ್ಯಗಳನ್ನು ಬರೆದಿದ್ದೇನೆ ಅಷ್ಟೇ. ಆದರೂ ಆ ಪ್ರೀತಿಯಿಂದ ಚುಟುಕು ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ನೀಡಿ ಗೌರವಿಸಿದ್ದಾರೆ. ನಿಮಗೆಲ್ಲರನ್ನ ಈ ಸಂದರ್ಭದಲ್ಲಿ ನಾನು ಗೌರವಿಸ್ತಾ ಪ್ರೀತಿಯಿಂದ ನೆನಪಿಸಿಕೊಳ್ತಾ ಎರಡು ಕಿರು ಪದ್ಯಗಳು. ನಿನ್ನೆ ಇರುವೆಗಳು ಸಾಗುತ್ತಿದ್ದವು, ನಿನ್ನೆ ಇರುವೆಗಳು ಸಾಗುತ್ತಿದ್ದವು, ಆ ದಾರಿ ಯಾವುದು, ಆ ದಾರಿ ಯಾವುದು. ಇನ್ನೊಂದು, ಬೆಳಕಲ್ಲಿ ನಡೆಯುತ್ತಿದ್ದಾಗ ನೆರಳು ಕಾಣಲಿಲ್ಲ, ಬೆಳಕಲ್ಲಿ ನಡೆಯುತ್ತಿದ್ದಾಗ ನೆರಳು ಕಾಣಲಿಲ್ಲ, ಹೆದರಿ ಬೊಬ್ಬಿಟ್ಟೆ, ಹೆದರಿ ಬೊಬ್ಬಿಟ್ಟೆ, ನೆರಳು ಸಮಾಧಿಯಾಗಿತ್ತು, ನೆರಳು ಸಮಾಧಿಯಾಗಿತ್ತು. ನಮಸ್ಕಾರ.
ಮೊದಲಿಗೆ ನಾವು ಪ್ರಕೃತಿಯಲ್ಲಿ, ಪ್ರಕೃತಿ ಅಂದರೆ ಬೆಳಿಗ್ಗೆ ಬೇಗ ಎದ್ದ ತಕ್ಷಣ ಹಕ್ಕಿಗಳ ಚಿಲಿಪಿಲಿ ಯಾವ ರೀತಿ ಇರುತ್ತೆ ಅಂತ. ಮತ್ತು ಮರದಲ್ಲಿ ಹಕ್ಕಿಗಳಂತೆ ಅಂತ ಹೇಳಿದರೆ ಎಲ್ಲ ಹಕ್ಕಿಗಳು, ದೂರದಲ್ಲಿ ಒಂದು ಮಾವಿನ ಮರದಲ್ಲಿ ಒಂದು ಕೋಗಿಲೆ ಕೂಗ್ತಿತ್ತು. ತುಳುವಲ್ಲಿ ಒಂದು ಹೇಳ್ತಾರೆ ಬಿಜಕ್ರೆ ಪಕ್ಕಿ ಅಂತ, ಬಿಜಕ್ರೆ ಪಕ್ಕಿಯನ್ನು ನೀವು ಕೇಳಿರ್ಬೋದು, ಅದು ಯಾವ ರೀತಿ ಬಿಜಕ್ರೆ ಥರ ಕೂಗ್ತಿತ್ತು. ಈ ಬಿಜಕ್ರೆ ಪಕ್ಕಿ ಹೀಗೆ ಕೂಗಿದ್ರೆ ಒಂದು ಮರದಲ್ಲಿ ಅದನ್ನು ನೋಡಿ ಒಂದು ಕಾಗೆ ಯಾವ ರೀತಿ ಕೂಗ್ತಾ ಇತ್ತು. ಮತ್ತು ತುಳುವಲ್ಲಿ ಮಂಡಗಕ್ಕೆ ಅಂತ ಹೇಳ್ತಾರೆ ದೊಡ್ಡ ಕಾಗೆ, ಅದು ಯಾವ ರೀತಿ ಹೋಗ್ತದೆ. ಹೀಗೆ ಕಾಗೆ ಹೋಗ್ತಿತ್ತು. ಒಂದು ದೂರದಲ್ಲಿ ಒಂದು ನವಿಲು, ಈ ನವಿಲುಗೆ ಕೂಗಿದ್ರೆ ದನದ ಒಂದು ಕರು, ನಮ್ಮ ದನದ ಅಟ್ಟಿಯಲ್ಲಿ ಒಂದು ಕರು ತನ್ನ ತಾಯಿಯನ್ನು ಕರೀತಾ ಇತ್ತು. ಈ ರೀತಿ ದನದ ಕರು ಕೂಗಿದ್ರೆ ಒಂದು ನಾಯಿ, ಸಾಕುವ ನಾಯಿ ಯಾವ ರೀತಿ ಕೂಗ್ತಾ ಇತ್ತು. ಮತ್ತೊಂದು ಒಂದು ಪಾಪದ ನಾಯಿ ಅಂಡ ಕಾಸ್ತಕ್ಕಲ ನಾಯಿ ಚೂರು ತಿಂದು ಮಾಸ ಬರಬಾರ್ದು ಗಟ್ಟಿಪ್ಪು ನವ್ವು ಹೆಂಚ ಕೋರಿಪ್ಪುನೊಂದು ಮಲ್ಲ ಸೌಂಡು. ರಡ್ಡಿ ನಾಯಿಗಳ ಬಡಾಂಡ ಸ್ವರವಂಜಿ ಕಾಸ ನಾಡು ಪಾಪದ ನಾಡು ಬಡವು ಆನಗ ಹೆಂಚ ಬಲಿಪುನೊಂದು. ಹೆಂಚ ಬಡವು ವನಸ ಬಾಡ ದುಂಬು ಹಂಚ ಬೀಳ್ತನ ಬುಕ್ಕಂಜಿ ಒಂಜೆ ಈ ನಾಯಿಪುರ ಬುಲಿಪ್ಪುನಾಗ ಏಡು ಏಡ್ದ ಕಿನ್ನಿಪುರ ಹೆಂಚ ಬುಲಿಪ್ಪುನೊಂದು ಮಲ್ಲಲ ಅಪ್ಪೆಲ್ಲ ಬೊಕ್ಕ ಆಯ್ತ ಕಿನ್ನಿಲ. ಇದು ಇಲ್ಲೇ ಕಿನ್ನಿ ಬುಲ್ತುನ ಆಯ್ತ ಅಪ್ಪೆ ಹೆಂಚ ಬುಲಿಪ್ಪುಡು. ಬುಕ್ಕಂಜಿ ಟಿ ವಿ ಇಂದು ಬರ ಪೋದಾನಾಗ ಒಂಜಿ ಇಲ್ಲ ಟಿ ವಿ ದಿಕ್ಕ ಅಂದ ಅಂದು ಆ ಟಿ ವಿ ಡಿಸ್ಕವರಿ ಚಾನಲ್ ಕುದುರೆ ಕುದುರೆ ಹೆಂಚ ಬಲ್ತು ಅಂತ ನೊಂದು. ಹಿಂಚ ಕುದುರೆ ಹಿಂಚ ಬಲ್ತನ ಅದು ಚೂರು ತುಂಬು ಸಿಂಹದ ಒಂಜಿ ಸಿಂಹ ಬಂದಾಗ ಒಂಜಿ ವಾ ಸೌಂಡ್ ಆಯ್ತು ಗರ್ಜನೆ ಹಿಂಚ ಪುಣಂದು. ಹಿಂಚ ಸಿಂಹ ಹಿಂಚೆತ್ತನ ನಿಗ್ಲ ಹಿರೇಕ್ಲ ಆಶೀರ್ವಾದ ಕಿರೇಕ್ಲ ಚಪ್ಪಾಳೆ ಪೂರ್ಣ ನಲ್ಲಂಜು ಕಾರ್ಯಕ್ರಮ ಎಡ್ಡಿ ರೀತಿ ಕೊಡಲು ಬೊಕ್ಕ ಟೆನ್ ಸ್ಪೋರ್ಟ್ಸ್ ಚಾನಲ್ ಬೈಕ್ ರೇಸ್ ಅಂತನು ಅಂಜೆ ಬೈಕ್ ರೇಸ್ ಅಂತನು ಆ ಸೌಂಡ್ ಇಂಚ ಕೇಳು ಅಂತನು ಬೈಕ್ ರೇಸ್ ಸೌಂಡ್ ಬೈಕ್ ರೇಸ್ ಕೇನಂತನು ಅಂಚೆ ಒಂಜಿ ಒಂಜಿ ಟಿ ವಿ ಚಾನಲ್ ಒಂಜಿ ಓರಿ ಮ್ಯೂಸಿಕ್ ಡ್ರಮ್ಸ್ನು ಎಂಚ ಬೊಟ್ಟು ಅಂತ ಹೆಂಜಿ ಬಾರಿಸ್ ಒಂಜಿ ಟೆಸ್ಟ್ ಬಂತಂದು ಮ್ಯೂಸಿಕ್ದ ಒಂದು ಡ್ರಮ್ಸ್ನ ಎಂಚ ಬೊಟ್ಟು ಅಂತಂದು ಹೆಂಚ ಡ್ರಮ್ಸ್ ಬೊಟ್ಟು ಅಂದಾಗ ಯಾನೊಂಜಿ ಫ್ರೆಂಡ್ ನಂಜಿ ಏರ್ಫೋರ್ಟ್ಗೆ ಬಜ್ಪೇ ಏರ್ಫೋರ್ಟ್ಗೂ ಬುಡಿಯರ್ ಅಂತ ಬೋದಿತ್ತೆ ಅಂಜೆ ಬುಡಿಯರ ಪೋನಾಗ ಅಲ್ಪ ವಿಮಾನ ಒಂಜಿ ವಿಮಾನ ಪರ ಪೋಪುನ ಅಥವಾ ಹೆಲಿಕಾಪ್ಟರ್ ಜಪ್ಪುನ ವಿಮಾನ ಪೋಪುನ ಅಂಜಿ ಸೌಂಡ್ ಏನು ಚಪ್ಪುನು
ಇಂಚಮನ ಮಿತ್ ಪೂರ್ಣಗ ಅದು ಚೂರು ಹುಂಬು ಹೆಲಿಕಾಪ್ಟರ್ ತಿರ್ತೆ ಜತ್ತು ಅಂತನು ಹೆಲಿಕಾಪ್ಟರ್ ಸೌಂಡ್ ಏನ್ ಚಪ್ಪನು ತಿರ್ತೆ ಜತ್ತು ಲ್ಯಾಂಡ್ ಅಂತನು ಹೆಲಿಕಾಪ್ಟರ್ ಇಂಚ ಹೆಲಿಕಾಪ್ಟರ್ ಲ್ಯಾಂಡ್ ಅನಗ ಕೆಲವೊಂಜಿ ಅಂಚ ಪಿಕ್ಚರ್ ತೋರಂದೆ ಕುಡ್ಲಾಗ ಪೋದಿ ತಾವು ನ್ಯೂ ಚಿತ್ರಡು ಪಿಕ್ಚರ್ ಶುರುವಾಪ್ನರು ತುಂಬ ಆ್ಯಡ್ ಪಾಡುವರು ನ್ಯೂ ಚಿತ್ರಡು ಪಿಕ್ಚರ್ ಸ್ಟಾರ್ಟಪ್ ತುಂಬ ಅಡ್ವರ್ಟೈಸ್ಮೆಂಟ್ ಪಾಡುವರು ಅವು ಕೇನ್ ರೆಂಚ್ ಒಪ್ಪ ಅಡ್ವರ್ಟೈಸ್ಮೆಂಟ್ ಹಾಕಲ ಇಂಗ್ಲೀಷ್ ಪಿಕ್ಚರ್ಡು God's wings back. Oh, the way to have a shot back and that's you know what I mean. All is back and we had a sort of habit, but that's it. Inch aaru upna dumbuda mimikrene solpa viramadu bakka manta